ವಸಲ್ಲಂ ವಚನ ಸಂದೇಶ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ಹೊಸಕುರಲ್ ಬಳಗ ಉಳ್ಳಾಲ, ಸದ್ಭಾವನಾ ವೇದಿಕೆ ಉಳ್ಳಾಲ, ಅದೇ ರೀತಿ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಈಗಾಗಲೇ ಆರಂಭಗೊಳ್ಳಲಿದೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ರವೀಂದ್ರಯ್ ಹರೇಕಳ, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ, ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸುತ್ತಾ ಇದ್ದೇನೆ. ಅದೇ ರೀತಿ ಜೆ ಸಿ ಇಂಟರ್ನ್ಯಾಷನಲ್ ಮಂಗಳಗೊಂಗುರು ಕೋಣಾಜೆ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಫ್ರಾಂಕ್ಲಿನ್ ಫ್ರಾನ್ಸಿಸ್ ಕುಟಿನ್ನಾ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಜನಾಬ್ ಮೊಹಮ್ಮದ್ ಕುಂಜಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೂರು ಮುಖ್ಯ ಅತಿಥಿಯಾದಂತಹ ಹೊಸಕುರಲ್ ಚಾನೆಲ್ ಇದರ ನಿರ್ದೇಶಕರೂ ಆದಂತಹ ಸನ್ಮಾನ್ಯ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ರಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಅರುಣ್ ಮಂತೋರೋ ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಉಪಾಧ್ಯಕ್ಷರಾದಂತಹ ಜನಾಬ್ ಎಎಚ್ ಮಹಮೂದ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಆರಂಭ ಶಾಲಾ ಮಕ್ಕಳ ಸ್ತುತಿ ಗೀತೆಯೊಂದಿಗೆ, ಅದಕ್ಕಾಗಿ ನಾನು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು, ನೀನೋರ್ವನೇ ದೇವ ಲೋಕಪಾಲಕನು. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು, ನೀನೋರ್ವನೇ ದೇವ ಲೋಕಪಾಲಕನು. ಕರುಣಾಮಯಿ ನೀನು, ನಿನ್ನದೇ ದಯೆಯು ಇಹ ಪರಗಲೆರಡರಲ್ಲೂ ನಿನ್ನದೇ ದಯೆಯು. ಕರುಣಾಮಯಿ ನೀನು, ನಿನ್ನದೇ ದಯೆಯು ಇಹ ಪರಗಲೆರಡರಲ್ಲೂ ನಿನ್ನದೇ ದಯೆಯು. ನಿರ್ಣಾಯಕ ದಿನದ ನೀನೊಡೆಯನಂದು ಜೀವಿಗಳಿಗೆಲ್ಲ ಕೊಡುವೆ ನ್ಯಾಯವನ್ನು ಅಂದು. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಲೆರಡರ ವಿಜಯ ತೋರು ನೀನು ಪ್ರಭುವೇ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಪತಿಕರಿಸು ನಮ್ಮನ ಸಜ್ಜನರ ಪತ್ತಾದಿ, ನಿನ್ನ ಕೃಪೆಯನ್ನು ಪಡೆದವರು ನಡೆದ ಪಥದಿ. ಪ್ರತಿಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಪಡೆದವರು ನಡೆದ ಪಥದಿ. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು, ನೀನೋರ್ವನೇ ದೇವ ಲೋಕಪಾಲಕನು.
ನೀನೊಡೆಯನು ದೇವ ನೀನು ಮಹಾಮಹಿಮನು ಭೂಮಿ ಆಕಾಶಗಳ ಸೃಷ್ಟಿಸಿದವನು ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು ನೀನೋರ್ವನೇ ದೇವ ಲೋಕಪಾಲಕನು ಪ್ರಾಸ್ತಾವಿಕ ಮತ್ತು ಸ್ವಾಗತಕ್ಕಾಗಿ ಪಿ ಎಫ್ ಫಾರ್ಮಸಿ ಕಾಲೇಜ್ ಇಲ್ಲಿನ ಪ್ರೊಫೆಸರ್ ಆದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರನ್ನು ಪೋಡಿಯಂ ಬಳಿ ಆಹ್ವಾನಿಸುತ್ತೆ. ಬಿಸ್ಮಿಲ್ಲಾಹಿ ರಹಮಾನಿ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಸೃಷ್ಟಿಕರ್ತನ ನಾಮದಿಂದ ಸರ್ವಸ್ತುತಿ ಸ್ತೋತ್ರಗಳು. ಸರ್ವಲೋಕಗಳ ಒಡೆಯ ನಮ್ಮೆಲ್ಲರ ಸೃಷ್ಟಿಕರ್ತ ಪರಿಪಾಲಕನಾದ ಆ ದೇವನಿಗೆ ಮೀಸಲು. ಆತನ ಅನಂತ ಅಪಾರ ಅನುಗ್ರಹಗಳು ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳೇ, ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಇರಲಿ. ಪ್ರೀತಿಯ ಬಂಧುಗಳೇ, ಇಸ್ಲಾಮಿಕ್ ಕ್ಯಾಲೆಂಡರ್ ಅಥವಾ ಹಿಜಿರಾ ಕ್ಯಾಲೆಂಡರ್ ಇದರ ಮೂರನೇ ತಿಂಗಳಾಗಿದೆ ರಬೀಉಲ್ ಅವ್ವಲ್ ತಿಂಗಳು. ಈ ತಿಂಗಳು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹುಟ್ಟಿದ ತಿಂಗಳೂ ಹೌದು, ಅವರು ನಿಧನರಾದ ತಿಂಗಳು ಕೂಡ ಹೌದು. ಆದ್ದರಿಂದ ಈ ತಿಂಗಳಲ್ಲಿ ಇಡೀ ಜಗತ್ತು ಪ್ರವಾದಿ ಮೊಹಮ್ಮದರನ್ನು ಹೆಚ್ಚು ನೆನಪಿಸ್ತದೆ. ಜಾಗತಿಕ ಮಟ್ಟದಲ್ಲಿ ಪ್ರವಾದಿ ಮೊಹಮ್ಮದರನ್ನು ಸ್ಮರಿಸಲಾಗ್ತದೆ ಮತ್ತು ಪ್ರವಾದಿ ಮೊಹಮ್ಮದರ ಕುರಿತಾದಂತಹ ವಿವಿಧ ಕಾರ್ಯಕ್ರಮಗಳು ಜಗತ್ತಿನಾದ್ಯಂತ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯುತ್ತಮ ಮಾದರಿ ಎಂಬ ಶೀರ್ಷಿಕೆಯಡಿಯಲ್ಲಿ ಅಕ್ಟೋಬರ್ 17 26 ತನಕ ಒಂದು ಅಭಿಯಾನವನ್ನು ಈ ರಾಜ್ಯದಲ್ಲಿ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅದು ರೂಪಿಸಿದೆ. ವೈಯಕ್ತಿಕ ಭೇಟಿ, ವಿಚಾರಗೋಷ್ಠಿಗಳು, ಚರ್ಚಾ ಕೂಟಗಳು, ಗಣ್ಯರ ಸಭೆ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಸ್ವಚ್ಛತಾ ಕಾರ್ಯಕ್ರಮಗಳು, ಗಿಡ ನೆಡುವಂತಹ ಕಾರ್ಯಕ್ರಮಗಳು, ಅನಾಥಾಶ್ರಮ ಭೇಟಿ, ವೃದ್ಧಾಶ್ರಮ ಭೇಟಿ ಮುಂತಾದ 10 ಜನಪರ ಕಾರ್ಯಕ್ರಮಗಳ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಬೋಧಿಸಿದಂತಹ ಮಾನವೀಯ ತತ್ವಗಳು, ಅವರು ನೀಡಿದಂತಹ ನೈತಿಕ ಸಂದೇಶಗಳನ್ನು ಜನರಿಗೆ ಪರಿಚಯಪಡಿಸುವಂತಹ ಕೆಲಸವನ್ನು ಅದು ಕೈಗೆತ್ತಿಕೊಂಡಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಜಗತ್ತಿಗೆ ಅನೇಕ ಪ್ರವಾದಿಗಳು ಬಂದಿದ್ದಾರೆ, ಅನೇಕ ಮಹಾಪುರುಷರುಗಳು, ದಾರ್ಶನಿಕರು, ಸಾಧು ಸಂತರು, ಮೇಧಾವಿಗಳು ಈ ಜಗತ್ತಿಗೆ ಬಂದು ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಈ ಹೆಸರಿನಿಂದ ಅವರನ್ನು ಗುರುತಿಸಿಕೊಳ್ಳುತ್ತೇವೆ. ಯಾಕೆಂತ ಹೇಳಿದರೆ ಅವರು ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ, ಈ ಜಗತ್ತಿಗೆ ಅವರು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆದ ಕಾರಣ ನಾವು ಅವರನ್ನು ಮಹಾತ್ಮರು, ಪ್ರವಾದಿಗಳು, ಸಾಧು ಸಂತರು, ಮೇಧಾವಿಗಳು, ಬುದ್ಧಿಜೀವಿಗಳು ಅಂತ ಹೇಳಿ ನಾವು ಅವರನ್ನು ಗುರುತಿಸಿಕೊಳ್ತೇವೆ. ಪ್ರವಾದಿ ಮೊಹಮ್ಮದರು, ಯೇಸು ಕ್ರಿಸ್ತರು, ಗೌತಮ ಬುದ್ಧ, ಅದೇ ರೀತಿ ಗಾಂಧೀಜಿ, ಮದರ್ ತೆರೇಸಾ, ಸ್ವಾಮಿ ವಿವೇಕಾನಂದ, ಇವರನ್ನೆಲ್ಲರನ್ನು ಕೂಡ ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ನೆನಪಿಸ್ತಾ ಇರ್ತೇವೆ.
ಯಾಕೆ ಅಂತ ಹೇಳಿದ್ರೆ ಅವರು ಈ ಸಮಾಜದಲ್ಲಿ ಒಳಿತಿನ ಕೆಲಸವನ್ನು ಮಾಡಿದ್ದಾರೆ. ಈ ಸಮಾಜದಲ್ಲಿ ಒಳಿತಿನ ಸಂಸ್ಥಾಪನೆ ಕೆಡುಕಿನ ನಿರ್ಮೂಲನಕ್ಕಾಗಿ ಅವರು ಪ್ರಯತ್ನಿಸಿದ್ದಾರೆ, ಅದಕ್ಕಾಗಿ ಅವರು ಶ್ರಮಪಟ್ಟಿದ್ದಾರೆ, ಅದಕ್ಕಾಗಿ ಅವರು ಹೋರಾಡಿದ್ದಾರೆ ಕೂಡ. ಮತ್ತು ಅವರು ಈ ಸಮಾಜದಲ್ಲಿ ಶಾಂತಿ ಸ್ಥಾಪನೆಗಾಗಿ, ಸೌಹಾರ್ದದ ಸ್ಥಾಪನೆಗಾಗಿ ಅಮೋಘ ಕೊಡುಗೆಯನ್ನು ನೀಡಿದವರಾಗಿದ್ದೇವೆ. ನಮಗೆಲ್ಲ ಗೊತ್ತು, ನಾವು ಜೀವಿಸುತ್ತಿರುವಂತಹ, ನಾವು ಬದುಕುತ್ತಿರುವಂತಹ ಈ ಭಾರತ, ಈ ಭಾರತದಲ್ಲಿ ವಿವಿಧ ಧರ್ಮದವರಿದ್ದಾರೆ, ವಿವಿಧ ಸಂಸ್ಕೃತಿಯವರಿದ್ದಾರೆ. ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದೇವೆ, ಅದಕ್ಕೆ ಈ ಕಾರ್ಯಕ್ರಮ ಒಂದು ಸಾಕ್ಷಿಯಾಗಿದೆ. ನಾವೆಲ್ಲರೂ ವಿವಿಧ ಧರ್ಮದವರು ಇಲ್ಲಿ ಒಟ್ಟಿಗೆ ಸೇರಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಇರುವಂತಹ ಒಂದು ದೇಶವಾಗಿದೆ. ಇಡೀ ಜಗತ್ತಿನಲ್ಲೇ ನಮ್ಮ ದೇಶಕ್ಕೆ ವಿಶಿಷ್ಟವಾದಂತಹ ಒಂದು ಸ್ಥಾನಮಾನ ಇದೆ. ಆದರೆ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ, ಸ್ವಲ್ಪ ಹಿಂದಿನ ಸಮಾಜವನ್ನು ಸ್ವಲ್ಪ ನಾವು ಮೆಲುಕು ಹಾಕಿದರೆ, ನಮ್ಮ ಬಾಲ್ಯವನ್ನು ನಾವು ನೆನಪಿಸಿದರೆ, ನಮ್ಮ ಯುವತ್ವವನ್ನು ನಾವು ಸ್ವಲ್ಪ ಮನಸ್ಸಿಗೆ ತಂದುಕೊಂಡರೆ, ಇದಕ್ಕಿಂತಲೂ ಮನೋಹರವಾದಂತಹ ಆ ಸಮಾಜ ನಮ್ಮ ಕಣ್ಣ ಮುಂದೆ ಬರ್ತದೆ. ಆಗ ಸಂಬಂಧಗಳು ಬಲಿಷ್ಠ ಆಗಿತ್ತು, ಪ್ರೀತಿ ವಿಶ್ವಾಸದಿಂದ ತುಂಬಿದಂತಹ ಒಂದು ಸಮಾಜವಾಗಿತ್ತು. ನಾವು ಬಹಳ ಅನ್ಯೋನ್ಯತೆಯಿಂದ, ಹೆಚ್ಚು ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದೆವು. ಆದರೆ ಇಂದು ಪರಿಸ್ಥಿತಿ ಆ ರೀತಿ ಇಲ್ಲ, ಎಲ್ಲರೂ ಕೂಡ ಒಪ್ಪುವಂತಹ ವಿಚಾರ. ಇದಕ್ಕೇನು ಕಾರಣ? ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಇದಕ್ಕಿರುವಂತಹ ಉತ್ತರ ಒಂದೇ, ಅದು ಕೆಲವು ಬಾಹ್ಯ ಶಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪರಸ್ಪರ ಕಚ್ಚಾಡಿಸುವಂತಹ ಕೆಲಸವನ್ನು ಈ ಸಮಾಜದಲ್ಲಿ ಮಾಡ್ತಾ ಇದೆ. ವಿದ್ವೇಷವನ್ನು ಹರಡುವಂತಹ, ಸಂಘರ್ಷವನ್ನು ಉಂಟು ಮಾಡುವಂತಹ, ತನ್ನ ಲಾಭಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ಅದೇ ರೀತಿ ಅಪನಂಬಿಕೆಗಳನ್ನು, ತಪ್ಪು ತಿಳುವಳಿಕೆಗಳನ್ನು ಹರಡುವಂತಹ ಕೆಲಸ ಈ ಸಮಾಜದಲ್ಲಿ ನಡೆಯುತ್ತಾ ಇದೆ. ಕೆಲವು ಬಾಹ್ಯ ಶಕ್ತಿಗಳು, ಬೆರಳೆಣಿಕೆಯಷ್ಟು ಜನರು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಶಾಂತಿಪ್ರಿಯರಾದಂತಹ, ಸೌಹಾರ್ದದ ವಾಹಕರಾದಂತಹ ಹೆಚ್ಚಿನ ಜನರು, ನಮ್ಮಂತಹ ಜನರು ಅದಕ್ಕೆ ಬಲಿಪಶುಗಳಾಗ್ತಾ ಇದ್ದೇವೆ. ಆ ನೆಮ್ಮದಿಯ, ಆ ಒಂದು ಸಂತೃಪ್ತಿಯ ಜೀವನವನ್ನು ನಾವು ಕಳಕೊಳ್ತಾ ಇದ್ದೇವೆ. ಪ್ರೀತಿಯ ಬಂಧುಗಳೇ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿಂದು ಬದುಕ್ತಾ ಇದ್ದೇವೆ. ಆದ ಕಾರಣ ನಮ್ಮ ದೇಶ ವಿಜ್ಞಾನ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರಿದಿದೆ, ನಾವು ಬಹಳ ಮುಂದಿದ್ದೇವೆ ವಿಜ್ಞಾನ ತಂತ್ರಜ್ಞಾನದಲ್ಲಿ. ಆದರೆ ನಮ್ಮ ನಮ್ಮ ನೈತಿಕ ಅದರ ಪತನವು ನಮ್ಮ ಪ್ರಗತಿಗೆ ದೊಡ್ಡ ಮಾರಕವಾಗಿ ಇಲ್ಲಿ ಪರಿಣಮಿಸಿದೆ. ಈ ರೀತಿ ನಾವು ನಮ್ಮ ಗತವೈಭವವನ್ನು ಪುನಃ ಗಳಿಸಿಕೊಳ್ಬೇಕು. ಆ ಗತವೈಭವವನ್ನು ನಾವು ಮರಳಿ ಪಡೆಯೋದು ಹೇಗೆ? ಅದಕ್ಕೂ ಇರುವಂತಹ ಒಂದೇ ಸೊಲ್ಯೂಷನ್, ಅದೇನಂತ ಹೇಳಿದರೆ, ಈ ಮಹಾಪುರುಷರುಗಳು, ಪ್ರವಾದಿಗಳು, ಸಾಧು ಸಂತರು, ಅವರ ಸಂದೇಶಗಳು, ಅವರು ನೀಡಿದಂತಹ ಮಾರ್ಗದರ್ಶನಗಳು, ಅವರು ಬಿಟ್ಟು ಹೋದಂತಹ ವಚನಗಳು, ಅದನ್ನು ನಾವಿಲ್ಲಿ ವ್ಯಾಪಕಗೊಳಿಸಬೇಕು. ಎಲ್ಲ ಜನರಿಗೂ ಕೂಡ ಅದರ ಪರಿಚಯವನ್ನು ಮಾಡಿಸಬೇಕಾಗಿದೆ. ಆದರೆ ಇದು ಯಾರು ಮಾಡಬೇಕು? ಕೇವಲ ಒಂದೆರಡು ಸಂಘಟನೆಯವರು ಮಾಡಿದರೆ ಸಾಲದು. ಅವರು ಬೋಧಿಸಿದಂತಹ ಮಾನವೀಯ ಮೌಲ್ಯಗಳು, ಅವರು ನೀಡಿದಂತಹ ಆ ನೈತಿಕ ಸಂದೇಶಗಳು, ಅದನ್ನು ಈ ಸಮಾಜದಲ್ಲಿ ಸ್ಥಾಪಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು. ಕೇವಲ ಒಂದೆರಡು ಸಂಘಟನೆಗಳಿಂದ ಇದು ಆಗುವಂತಹದ್ದಲ್ಲ, ಬದಲಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಕೂಡ ಈ ಪ್ರಯತ್ನವನ್ನು ಮಾಡಬೇಕು. ಕೇವಲ ಈ ಒಂದು ಪರಿಸರದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆದರೆ ಸಾಲದು, ಬದಲಾಗಿ ಎಲ್ಲ ಕಡೆಗಳಲ್ಲೂ ಕೂಡ, ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರವಾದಿ ಮೊಹಮ್ಮದರ ಸಂದೇಶಗಳು, ಅದೇ ರೀತಿ ಸ್ವಾಮಿ ವಿವೇಕಾನಂದರ ಸಂದೇಶ, ಯೇಸು ಕ್ರಿಸ್ತರ ಸಂದೇಶ, ಗೌತಮ ಬುದ್ಧರ ಸಂದೇಶಗಳು, ಅವರ ಸಂದೇಶಗಳನ್ನು ನಾವು ಜನರಿಗೆ ಮುಟ್ಟಿಸುವಂತಹ, ಅವರಿಗೆ ಮನವರಿಕೆ ಮಾಡಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಗ ಮಾತ್ರ ನಮಗೆ ಬಹಳ ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಇಂದು ಒಂದು ನಾಲ್ಕು ಸಂಘಟನೆಯವರು ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಲ್ಕು ಸಂಘಟನೆಯವರು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ಸದ್ಭಾವನಾ ವೇದಿಕೆ ಉಳ್ಳಾಲ, ಅದೇ ರೀತಿ ಹೊಸಕುರಲ್
ಬಲಗ ಉಳ್ಳಾಲ ಲಯನ್ಸ್ ಕ್ಲಬ್ ಪೆನ್ಮರ್ನೂರು ತಕ್ಕೊಟ್ಟು ಈ ನಾಲ್ಕು ಸಂಘಟನೆಯವರು ಇದಕ್ಕೆ ಕೈಜೋಡಿಸಿದ್ದಾರೆ. ಇನ್ನಿತರ ಸಂಘಟನೆಯವರು ಕೂಡ ನೀವೆಲ್ಲ ಇದ್ದೀರಿ, ನಿಮ್ಮ ಸಪೋರ್ಟ್ ಕೂಡ ಇದೆ, ನಿಮ್ಮ ಬೆಂಬಲ ಕೂಡ ಇದೆ. ನಿಮ್ಮ ಹೆಸರು ಬ್ಯಾನರ್ನಲ್ಲಿ ಇಲ್ಲದಿರಬಹುದು, ಆದರೆ ನೀವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದೀರಿ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಈದ್ ಸಂದರ್ಭದಲ್ಲಿ ಈದ್ ಸೌಹಾರ್ದ ಕೂಟ, ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಸೌಹಾರ್ದ ಕೂಟಗಳು, ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಸೌಹಾರ್ದ ಕೂಟ. ಇಂತಹ ಸೌಹಾರ್ದ ಕೂಟಗಳ ಮೂಲಕ ಈ ಪರಿಸರದಲ್ಲಿ ಒಂದು ಸೌಹಾರ್ದದ ವಾತಾವರಣವನ್ನು ಉಂಟು ಮಾಡಲಿಕ್ಕೆ, ಶಾಂತಿಯ ಒಂದು ವಾತಾವರಣವನ್ನು ಉಂಟು ಮಾಡಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ. ನಾನು ಹೇಳ್ತಾ ಬರುವುದು ಇದು ಎಲ್ಲ ಕಡೆ ಕೂಡ ಆಗಬೇಕು. ಇಂತಹ ಒಳಿತಿನ ಕೆಲಸಗಳು ಎಲ್ಲ ಕಡೆ ಕೂಡ ಆಗಬೇಕು. ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಇಲ್ಲಿರುವವರು ಎಲ್ಲರೂ ಕೂಡ ಒಳಿತಿನ ಕಾರ್ಯಕ್ಕೆ ಎಲ್ಲರೂ ಕೂಡ ನೀವು ಸಪೋರ್ಟ್ ಮಾಡ್ತೀರಿ, ನೀವು ಅದಕ್ಕೆ ಹೋಗೊಡ್ತೀರಿ, ಇಲ್ಲಿ ಕೆಡುಕಿನ ನಿರ್ಮೂಲನಕ್ಕಾಗಿ ಪ್ರಯತ್ನಿಸ್ತಾ ಇದ್ದೀರಿ. ಸೊ ಇಂತಹ ಕಾರ್ಯಕ್ರಮ ಪ್ರತಿಯೊಬ್ಬರಲ್ಲೂ ಕೂಡ ನಡೆಯಬೇಕಾಗಿದೆ. ಇಂದು ಇಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಚನ ಸಂದೇಶ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀ ರವೀಂದ್ರ ರೈ ಹರೇಕಳ ಇವರು. ಇವರು ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ, ಅದೇ ರೀತಿ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ. ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಂತಹ ಇವರು ಎಲ್ಲರಿಗೂ ಕೂಡ ಸುಪರಿಚಿತ ವ್ಯಕ್ತಿತ್ವ. ಅವರನ್ನು ನಾನು ಬಹಳ ಆಧಾರಪೂರ್ವಕವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಮತ್ತೋರ್ವ ಗಣ್ಯ ಅತಿಥಿ ಶ್ರೀ ಫ್ರಾಂಕ್ಲಿನ್ ಫ್ರಾನ್ಸಿಸ್ ಕುಟಿನಾ ಅವರಿದ್ದಾರೆ. ಇವರು JCI ಜೂನಿಯರ್ ಚೇಂಬರ್ಸ್ ಇಂಟರ್ನ್ಯಾಷನಲ್ ಇದರ ಅಧ್ಯಕ್ಷರಾಗಿದ್ದಾರೆ, ಮಂಗಳ ಗಂಗೋತ್ರಿ ಕೊಣಾಜೆ ಕ್ಷೇತ್ರದಲ್ಲಿ. ಸೊ ಇವರು ಈ JCIಯನ್ನು ಬಹಳ ಉನ್ನತ ಸ್ಥಾನಕ್ಕೆ ಕೊಂಡು ಹೋಗಿದ್ದಾರೆ ಎಂದು ನನಗೆ ತಿಳಿದು ಬಂತು. ಸಮಾಜ ಸೇವೆಯ ಅನೇಕ ಕಾರ್ಯಕ್ರಮಗಳನ್ನು ಇವರು ಮಾಡಿದ್ದಾರೆ. ವಿಶೇಷವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಇತರ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಬಹಳ ಉತ್ತಮವಾದಂತಹ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವಂತಹ ಉತ್ತಮ ಕಾರ್ಯಕ್ರಮಗಳನ್ನೆಲ್ಲ ಇವರು ಹಮ್ಮಿಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಬಹಳ ತುಂಬ ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ಶ್ರೀ ವಿದ್ಯಾಧರ್ ಶೆಟ್ಟಿ, ಸುಪರಿಚಿತ ವ್ಯಕ್ತಿ. ಹೊಸಕುರಲ್ ಚಾನೆಲ್ನ ಮೂಲಕ ಈ ಊರಿನಲ್ಲಿ, ಈ ಪರಿಸರದಲ್ಲಿ, ಈ ನಾಡಿನಲ್ಲಿ ಸೌಹಾರ್ದದ ಸಂದೇಶವನ್ನು ನೀಡ್ತಾ ಇದ್ದಾರೆ. ಈ ನಾಡಿಗೆ ಅಮೋಘವಾದಂತಹ ಕೊಡುಗೆಯನ್ನು ಅವರು ನೀಡ್ತಾ ಇದ್ದಾರೆ ಶ್ರೀ ವಿದ್ಯಾಧರ್ ಶೆಟ್ಟಿಯವರು. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರ ತುಂಬ ಹೃದಯದ ಸಹಕಾರ ಇರ್ತದೆ. ಎಲ್ಲ ಒಳಿತಿನ ಕಾರ್ಯಗಳಿಗೆ ಅವರು ಕೈಜೋಡಿಸ್ತಾರೆ. ನಾನು ಅವರನ್ನು ಬಹಳ ಆಧಾರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೋರ್ವ ಮುಖ್ಯ ಅತಿಥಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್, ಕಾರಣಾಂತರದಿಂದ ಅವರು ಬರಲು ಸಾಧ್ಯ ಇಲ್ಲ ಎಂದು ಹೇಳಿದ್ದಾರೆ. ಅವರು ಕೂಡ ಬಹಳ ಉನ್ನತ ವ್ಯಕ್ತಿತ್ವದವರು, ಎಲ್ಲ ಜನಪರ ಕೆಲಸಗಳಲ್ಲಿ ಕೈಜೋಡಿಸುವವರು. ಅವರು ಸದ್ಭಾವನಾ ವೇದಿಕೆ ಉಲ್ಲಾಲ ಇದರ ಅಧ್ಯಕ್ಷರಾಗಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅವರು ಗುರುತಿಸಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಂತಹ ವ್ಯಕ್ತಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್. ಅವರಿಗೆ ಒಂದು ತುರ್ತು ಅಗತ್ಯ ಇದ್ದ ಕಾರಣ ಅವರಿಗೆ ಇಂದು ಈ ಸಭೆಗೆ ಹಾಜರಾಗಲಿಕ್ಕೆ ಅವರಿಗೆ ಆಗಲಿಲ್ಲ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಅಲಂಕರಿಸಿರುವಂತಹ ಶ್ರೀ ಅರುಣ್ ಮೊಂತೇರೋ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್ ತೊಕ್ಕೋಟು ಇದರ ಅಧ್ಯಕ್ಷರಾಗಿದ್ದಾರೆ. ಶ್ರೀ ಅರುಣ್ ಮೊಂತೇರೋ ಅವರನ್ನು ನಾನು ಬಹಳ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮತ್ತೋರ್ವ ಗೌರವ ಉಪಸ್ಥಿತಿ ಜನಾಬ್ AH ಮೆಹಮೂದ್, ಜಮಾತಿ ಇಸ್ಲಾಮಿ ಹಿಂದ್ ಉಲ್ಲಾಲ ಇದರ ಉಪಾಧ್ಯಕ್ಷರಾಗಿದ್ದಾರೆ. ಇವರನ್ನು ಕೂಡ ನಾನು ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ಮಾಡುವವರು, ಮುಖ್ಯ ಸಂದೇಶವನ್ನು ನೀಡುವವರು
ಜನಾಬ್ ಮೊಹಮ್ಮದ್ ಕುನಿಯವರು ಇವರು ಕೂಡ ಎಲ್ಲರಿಗೂ ಸುಪರಿಚಿತ ವ್ಯಕ್ತಿ ಕನ್ನಡ ಭಾಷೆಯಲ್ಲಿ ಸುಮಾರು 300 ಕ್ಕೂ ಅಧಿಕ ಗ್ರಂಥಗಳನ್ನು ಪ್ರಕಟಿಸಿದಂತಹ ಶಾಂತಿ ಪ್ರಕಾಶನ ಮಂಗಳೂರು ಇದರ ವ್ಯವಸ್ಥಾಪಕರು ಕೂಡ ಆಗಿದ್ದಾರೆ ಮಸ್ಜಿದುಲ್ ಹುದಾ ತಕ್ಕೋಟು ಇಲ್ಲಿನ ಖತೀಬರು ಆಗಿದ್ದಾರೆ ಸಾಮಾಜಿಕ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಓರ್ವ ಸಾಮಾಜಿಕ ಹೋರಾಟಗಾರರು ಕೂಡ ಆಗಿದ್ದಾರೆ ಜನಾಬ್ ಮೊಹಮ್ಮದ್ ಕುನಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಾದರದಿಂದ ಸ್ವಾಗತಿಸುತ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ ನೀವೆಲ್ಲರೂ ಕೂಡ ಅತಿಥಿಗಳೇ ಆದರೆ ನೀವು ಕೆಳಗೆ ಕುಳಿತಿದ್ದೀರಿ ಮಾತ್ರ ನೀವೆಲ್ಲರೂ ಕೂಡ ಸ್ಟೇಜಿನಲ್ಲಿ ವೇದಿಕೆಯಲ್ಲಿ ಕುಳಿತುಕೊಳ್ಳಲು ಅರ್ಹರಾದಂತಹ ವ್ಯಕ್ತಿಗಳೇ ಆಗಿದ್ದೀರಿ ಎಲ್ಲ ನನ್ನ ಗೌರವಾನ್ವಿತ ಹಿರಿಯರು ಆತ್ಮೀಯ ಸಹೋದರ ಸಹೋದರಿಯರು ಮಾಧ್ಯಮ ಮಿತ್ರದವರು ಮಿತ್ರರು ಪುಟಾಣಿಗಳು ಎಲ್ಲರನ್ನೂ ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ ಮೀಸಲು ಭಾಷಣ ಮಾಡುತ್ತಾ ಎಲ್ಲ ಅತಿಥಿಗಳನ್ನು ಎಲ್ಲರನ್ನು ಸ್ವಾಗತಿಸಿದ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಇವರಿಗೆ ಧನ್ಯವಾದಗಳು ಈಗ ನಾವು ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಪ್ರವೇಶಿಸ್ತಾ ಇದ್ದೇವೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಗೌರವಾನ್ವಿತ ಶ್ರೀ ರವೀಂದ್ರ ರೈ ಹರೇಕಳ ಇವರನ್ನು ಸಂದೇಶವನ್ನು ನೀಡಲಿಕ್ಕಾಗಿ ನಾನು ಬಹಳ ಆದರಪೂರ್ವಕವಾಗಿ ಪೋಡಿಯಂ ಬಳಿ ಆಹ್ವಾನಿಸ್ತಾ ಇದ್ದೇನೆ ಇಲ್ಲಿ 4 ಸಂಸ್ಥೆಗಳು ಸಂಘಟನೆಗಳು ಇಲ್ಲಿ ಬಹಳ ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅದರಲ್ಲಿ ಒಂದು ಜಮಾಯಿತ್ ಇಸ್ಲಾಮಿಕ್ ಹಿಂದ್ ಉಳ್ಳಾಲ ಸದ್ಭಾವನಾ ವೇದಿಕೆ ಉಳ್ಳಾಲ ಹೊಸ ಕುರಲ್ ಬಳಗ ಉಳ್ಳಾಲ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಈ 4 ಸಂಘಟನೆಗಳ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ ಇದು ಈ ಪರಿಸ್ಥಿತಿಗೆ ಈ ಕಾಲಘಟ್ಟದಲ್ಲಿ ಇದು ಬಹಳ ಅಗತ್ಯವಾದಂಥ ಒಂದು ಕಾರ್ಯಕ್ರಮವೂ ಕೂಡ ಆಗಿದೆ ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಈ ಭಾರತ ಎನ್ನುವಂತಹ ದೇಶ ಎನ್ನುವಂಥದ್ದು ಅದು ನಿಜವಾಗಿ ಒಂದು ಪುಣ್ಯ ಭೂಮಿ ಈ ಭೂಮಿಯಲ್ಲಿ ಜನಿಸಿದಂತಹ ನಾವುಗಳು ಧನ್ಯರು ಎನ್ನುವಂತಹ ಒಂದು ಭಾವನೆ ನಮಗೆ ಪ್ರಥಮವಾಗಿ ಬರಬೇಕಾಗಿದೆ ಯಾಕೆಂದರೆ ನಾವು ನಮ್ಮ ಎಲ್ಲ ಧರ್ಮಗಳು ಹೇಳಿದೆ ಅದನ್ನು ಏನು ಅಂತಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಹಸಿ ಅಂತಂದರೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಜೀವನಾಧಾರವಾದಂತಹ ನಾಡೇ ಅದು ಸ್ವರ್ಗಕ್ಕಿಂತಲೂ ಹಿರಿದು ಅಂತ ಎಲ್ಲ ಧರ್ಮಗಳು ಹೇಳಿದೆ ಅದನ್ನೇ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕೂಡ ಹೇಳಿದ್ದಾರೆ ಅದು ವಾಕ್ಯ ಬದಲಾವಣೆಗಳಿರ್ಬೋದು ಹೊರತು ಎಲ್ಲದಕ್ಕೂ ಅರ್ಥ ಒಂದೇ ಆದ ಕಾರಣ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ ಜೀವನಾಧಾರವಾದಂತಹ ನಾಡನ್ನು ನಾವು ಯಾವತ್ತೂ ಕೂಡ ಮರೆಯುವಂತೆ ಇಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ಮತ್ತೊಂದು ವಿಶೇಷತೆ ಅಂತಂದರೆ ಪ್ರಪಂಚದ ಯಾವುದೇ ದೇಶಗಳನ್ನೇ ನೀವು ತೆಕ್ಕೊಳ್ಳಿ ಇಲ್ಲಿ ಅದು ಭಾರತ ಒಂದು ವಿಶೇಷತೆ ಅಂತಂದರೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಜೀವನದಲ್ಲಿ ಉಪಯೋಗ ಮಾಡಿಕೊಂಡು ಮಾನವತ್ವದಿಂದ ದೇವತ್ವಕ್ಕೆ ಏರಿದಂತಹ ವ್ಯಕ್ತಿಗಳು ಬದುಕಿದ್ದಾರೆ ಅಂತಂದರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಕೂಡ ಇಂಥವರಿಲ್ಲ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಮಾನವತ್ವದಿಂದ ದೇವತ್ವಕ್ಕೆ ಏರಿದವರು ಅದು ನಮ್ಮ ದೇಶದಲ್ಲಿ ಮಾತ್ರ ಮಾತ್ರವಲ್ಲದೆ ಇಲ್ಲಿ ಸಾವಿರಾರು ಜಾತಿಗಳಿವೆ ಹಲವಾರು ಧರ್ಮಗಳಿವೆ ನೂರಾರು ಜೀವನ ವಿಧಾನಗಳಿವೆ ಆದ ಕಾರಣ ವೈವಿಧ್ಯತೆಯ ನಾಡು ಭಾರತದ ಸಂಸ್ಕೃತಿ ಎಂದದು ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಸಂಸ್ಕೃತಿ ಇದು ನಮ್ಮ ದೇಶದ ಆತ್ಮ ಈ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂತಹ ಒಂದು ವಿಚಾರ ಉಂಟಲ್ಲ ಇದು ಮನುಷ್ಯನ ದೇಹದಲ್ಲಿರುವಂಥ ಆತ್ಮ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ದೇಶಕ್ಕೆ ಇದು ಪ್ರಾಮುಖ್ಯ ಅಂತ ಅದನ್ನು ಪ್ರವಾದಿ ಈಗ ಪ್ರಸ್ತಾವನೆಯಲ್ಲಿ ಹೇಳಿದವರು ಅದನ್ನು ಪ್ರಸ್ತಾಪಿಸಿದರು ವೈವಿಧ್ಯತೆಯಲ್ಲಿ ಏಕತೆ ಅಂತ ಅದು ಕೂಡ ಎಲ್ಲ ಮೊಹಮ್ಮದ್ ಪೈಗಂಬರು ಪ್ರವಾದಿ ಮೊಹಮ್ಮದ್ ಅವರು ಹೇಳಿದಂತಹ ವಿಚಾರವೇ ಅದು ಆದ ಕಾರಣ ಅಂತಹದು ಇನ್ನು ಮೊಹಮ್ಮದ್ ಪೈಗಂಬರರು ಮತ್ತೊಂದು ಹೇಳಿದ ನಮ್ಮ ದೇಶದಲ್ಲಿ ನಾವು ಸ್ವಲ್ಪ ಮುಂದುವರೆದಿದ್ದೇವೆ ಏನು ಮುಂದೆ ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಾವು ತಗೊಂಡ್ರೆ ಹಿಂದೂ ಧರ್ಮ ಜಾತಿಗಳನ್ನು ಪ್ರೀತಿಸಿದ್ದು ಮಾತ್ರ ಅಲ್ಲ ಅದು ಕೆಲವು ಜಾತಿಗಳು ಪೂಜನೀಯ ಅಂತ ಹೇಳಿದಂಥ ಒಂದು ವಿಚಾರ ಉಂಟು ಇಲ್ಲಿ ಅದನ್ನು ಈಗ ನಾವು ಮರೆತಿರ್ಬೋದು ಅದು ಅದರಿಂದಲೇ ನಮ್ಮ ದೇಶದಲ್ಲಿ ಎಂತಹ ಮಂತ್ರಗಳು ಹುಟ್ಟಿಕೊಂಡಿದೆ ಅಂತ ಹೇಳಿದ್ರೆ
ಚರ್ಮ ಕುಲಾಲೇಭ್ಯೋ ನಮಃ, ಚರ್ಮಕಾರೇಭ್ಯೋ ನಮಃ, ರಥಕಾರೇಭ್ಯೋ ನಮಃ ಅಂತ ಹೇಳಿದಂತಹ ದೇಶ ನಮ್ಮದು. ಯಾಕೆ ಅಂದರೆ ಅವರಿಗೆ ಆ ಪೂಜನೀಯವಾದಂತಹ ಸ್ಥಾನ ಯಾಕೆ ಆ ಜಾತಿಗಳಿಗೆಲ್ಲ ಕೊಟ್ಟಿದೆ ಅಂತ ಹೇಳಿದರೆ ಅದು ಅವರನ್ನು ಪೂಜಿಸಬೇಕು ಅಂತ ಹೇಳಿದಲ್ಲ. ಈಗ ದೇಹವೇ ದೇವಾಲಯ, ಆತ್ಮವೇ ದೇವರು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇದನ್ನು ಪೂಜೆ ಮಾಡಬೇಕು ಅಂತ ಹೇಳಿದಲ್ಲ ನಮ್ಮ ಹಿರಿಯರು. ಇದನ್ನು ಅದಕ್ಕೆ ದೇವಸ್ಥಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಉಂಟೋ, ಅದೇ ರೀತಿಯಲ್ಲಿ ದೇವರ ಮೇಲೆ ನಾವು ಎಷ್ಟು ಭಕ್ತಿ ಗೌರವವನ್ನು ನಾವು ಇಟ್ಟುಕೊಳ್ತೇವೋ ಅಷ್ಟೇ ಗೌರವ ಭಕ್ತಿಯನ್ನು ನಮ್ಮ ದೇಹಕ್ಕೂ ಕೂಡ ನಾವು ಇಟ್ಟುಕೊಳ್ಬೇಕು ಅಂತ ಅವರು ಹೇಳಿದ್ದು. ಪೂಜೆ ಮಾಡಬೇಕು ಅಂತ ಹೇಳಿದಲ್ಲ, ಅದರ ಹಿಂದಿರುವಂತಹ ಒಂದು ಯಾವ ಒಂದು ಒಳ್ಳೆಯ ಉದ್ದೇಶ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಎಲ್ಲ ಕ್ರೈಸ್ತ ಧರ್ಮದಲ್ಲಿಯೂ ಉಂಟು, ಇಸ್ಲಾಂ ಧರ್ಮದಲ್ಲಿಯೂ ಉಂಟು, ಹಿಂದೂ ಧರ್ಮದಲ್ಲಿ ಹೇಗೂ ಉಂಟು. ಆದ ಕಾರಣ ಆ ಹಿಂದಿನ ಸತ್ಯಾಸತ್ಯತೆಯನ್ನು ನಾವು ಅರಿಯಬೇಕಾಗಿದೆ. ಮಹಮ್ಮದ್ ಪೈಗಂಬರರು ಅವರು ಧರ್ಮ ಪ್ರತಿಷ್ಠಾಪನೆಗೋಸ್ಕರ ಹುಟ್ಟಿದವರು. ಅವರು ಈ ಮತ ಬಂದದ್ದು ಯಾಕೆ ಅಂತಂದರೆ ಅದು ನಮ್ಮ ಬದುಕಿಗೆ ಜೀವನಕ್ಕೆ ಮಹಮ್ಮದ್ ಕುಂಜಿಯವರೇ ಗೊತ್ತ ಅವರು ಹೇಳಿದರು. ಅದು ಮತ ಎನ್ನುವಂಥದ್ದು ಬಂದದ್ದು ಯಾಕೆ ಅಂತ ಹೇಳಿದರೆ ನಮ್ಮ ಬದುಕಲಿಕ್ಕೆ ಒಂದು ವ್ಯವಸ್ಥೆ ಅಷ್ಟೆ. ಧರ್ಮ ಅಂದರೆ ಅದು ಬೇರೆ, ಧರ್ಮ ಅಂದರೆ ಜೀವನ ಮೌಲ್ಯ ಉಂಟಲ್ಲಿ. ಒಂದು ಕಾಲದಲ್ಲಿ ಮಹಮ್ಮದ್ ಒಂದು ಕಾಲದಲ್ಲಿ ಅರಬ್ ದೇಶದಲ್ಲಿ ಅಲ್ಲಿ ಎಲ್ಲಿ ಅವರು ಹುಟ್ಟಿದ್ರು ಅಲ್ಲಿ ಅನಾಚಾರ ಇತ್ತು, ಅಜ್ಞಾನ ಇತ್ತು, ಅಲ್ಲಿ ಮಾದಕ ದ್ರವ್ಯ ಸೇವನೆಗಳನ್ನು ಮಾಡ್ತಾಯಿದ್ರು, ಅಮಲ ಪದಾರ್ಥಗಳನ್ನು ಸೇವನೆ ಮಾಡ್ತಾಯಿದ್ರು, ವ್ಯಭಿಚಾರ ಮಾಡ್ತಾಯಿದ್ರು. ಇಂಥದ್ದನ್ನೆಲ್ಲ ಮಾಡ್ತಾ ಇರುವಂತಹ ಕಾಲದಲ್ಲಿ ಮಹಮ್ಮದ್ ಪ್ರವಾದಿ ಮಹಮ್ಮದರಿಗೆ ಅನಿಸ್ತು ಇಂಥ ಈ ರೀತಿಯ ಒಂದು ತೊಂದರೆಯಿಂದಾಗಿ ಈ ಮುಂದಿನ ಜನಾಂಗ ಏನಾಗಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆದ ಕಾರಣ ನಾವೇನಾದರೂ ಒಂದು ಮೌಲ್ಯಗಳನ್ನು ತೋರಿಸಿಕೊಡಬೇಕು ಅಂತ ಅವರು ಒಂದಷ್ಟು ಮೌಲ್ಯಗಳನ್ನು ಈ ಸಮಾಜಕ್ಕೆ ತೋರಿಸಿಕೊಟ್ರು. ಅದನ್ನು ಯಾರು ಅವಲಂಬಿಸಿದ್ದಾರೋ, ಆ ಮಹಮ್ಮದ್ ಪೈಗಂಬರರು ಯಾವ ಯಾವ ಮೌಲ್ಯ ಜೀವನ ಮೌಲ್ಯಗಳನ್ನೆಲ್ಲ ಈ ಸಮಾಜಕ್ಕೆ ಕೊಟ್ಟಿದ್ದಾರೋ ಆ ಎಲ್ಲ ಒಳ್ಳೆಯ ಮೌಲ್ಯಗಳನ್ನು ಅನುಸರಿಸಿಕೊಂಡು ಅನುಸರಿಸಿದವರು ಮುಸಲ್ಮಾನರಾದರು. ಅದಕ್ಕೂ ಮತ ಆಯಿತು, ಆ ಧರ್ಮ ಅಲ್ಲೇ ಉಂಟು. ಈಗೇನಾಗಿದೆ, ಈ ಮತ ಧರ್ಮಗಳೆಲ್ಲ ಬೆರೆತು ಏನೋ ಒಂದು ಬೇರೆ ಒಂದು ಕೆಲಸವನ್ನು ಅದು ಮಾಡ್ತಾ ಉಂಟು. ಇದನ್ನು ವ್ಯತ್ಯಾಸವನ್ನು ನಾವು ಸ್ವಲ್ಪ ಗಮನಿಸಿಕೊಂಡ್ರೆ ಒಳ್ಳೆಯದು. ಆದ ಕಾರಣ ನೋಡಿ, ಧರ್ಮ ಏನು ಹೇಳುತ್ತದೆ, ಹಿಂದೂ ಧರ್ಮ ಹೇಳ್ತಾ ಉಂಟು ಸತ್ಯಂ ವದ ಧರ್ಮಂ ಚರ ಅಂತ, ಸತ್ಯವನ್ನೇ ನುಡಿ ಧರ್ಮ ಮಾರ್ಗದಿ ನಡೆ ಅಂತ. ನೋಡಿ, ಸತ್ಯ ಅಂದರೆ ಎಂಥದ್ದು, ಇದ್ದದ್ದನ್ನು ಇದ್ದಾಗೆ ಹೇಳುವುದು, ಹೇಳಿದ್ದನ್ನು ಹೇಳಿದ ಹಾಗೆ ಮಾಡಿ ತೋರಿಸುವುದು, ಇದು ಸತ್ಯ. ನ್ಯಾಯಯುತವಾಗಿ ಬದುಕುವುದು, ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಅನ್ಯಾಯ ಮಾಡದೆ ನ್ಯಾಯಯುತವಾಗಿ ಬದುಕುವುದೇ ಇದು ಧರ್ಮ. ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದೆ. ಇದು ಯಾರಿಗ ಯಾವ ಧರ್ಮಕ್ಕಾದರೂ ಬೇಡದ್ದು ಉಂಟು, ಅದರಲ್ಲಿ ಹಿಂದೂ ಧರ್ಮಕ್ಕೂ ಹಿಂದೂ ಧರ್ಮವೇ ಹೇಳಿದಂಥ ಮಾತದು, ಎಲ್ಲರಿಗೂ ಕೂಡ ಅದು ಬೇಕು. ಎಲ್ಲ ಧರ್ಮದವರು ಪ್ರವಾದಿ ಮಹಮ್ಮದ್ ಪೈಗಂಬರರು ಕೂಡ ಅದನ್ನೇ ಹೇಳಿದ್ದು. ಇನ್ನೊಂದು, ನಾನೆಲ್ಲ ಹಿಂದೂ ಧರ್ಮದಲ್ಲಿದ್ದದನ್ನೆಲ್ಲ ಹೇಳಿಕೊಂಡು ಬರ್ತೇನೆ. ಈಗ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಇಡೀ ನಮ್ಮ ಧರ್ಮಶಾಸ್ತ್ರವನ್ನು ಇಟ್ಕೊಂಡ್ರೆ ಅದರ ಎಲ್ಲ ಓದಿದರೆ, ಇಡೀ ಮಹಾಭಾರತ ವಿದ್ಯಾಶೇಟ್ರಿ ಗೊತ್ತುಂಟು ಯಕ್ಷಗಾನ ಕಲಾವಿದರವರು, ಇಡೀ ಮಹಾಭಾರತವನ್ನು ಓದಿದರೆ ಆ ಮಹಾಭಾರತದ ಒಂದೇ ವಾಕ್ಯದಲ್ಲಿ ಇಲ್ಲಿ ಹೇಳ್ಬೋದು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಪರೋಪಕಾರ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಪುಣ್ಯದ ಕಾರ್ಯ, ಇನ್ನೊಬ್ಬರಿಗೆ ಪೀಡೆ ಕೊಡುವುದೇ ಅದು ಪಾಪದ ಕಾರ್ಯ ಅಂತ. ಇದು ಯಾವುದು, ಎಲ್ಲ ಮಹಮ್ಮದ್ ಪೈಗಂಬರರು ಹೇಳಿದೆ ಅದನ್ನೇ. ಮೂರನೇದು ನಾವು ತಗೊಳ್ಬೋದು ಏನು ಅಂತ, ಅಹಿಂಸಾ ಪರಮೋ ಧರ್ಮ ಅಂತ. ಈ ಅಹಿಂಸೆ ಎನ್ನುವಂತಹದ್ದು ನೋಡಿ, ಇದು ಆಧ್ಯಾತ್ಮಿಕ ಈ ಸಮಾಜಕ್ಕೆ ಆಧ್ಯಾತ್ಮಿಕ ವಿಜ್ಞಾನದ ಬಹುದೊಡ್ಡ ಕೊಡುಗೆ ಅದು. ನಾವು ಅದನ್ನು ಅಹಿಂಸೆ ಒಂದು ಶಬ್ದ ಅಲ್ಲ, ಅದು ಆಧ್ಯಾತ್ಮಿಕ ವಿಜ್ಞಾನಕ್ಕೆ, ವಿಜ್ಞಾನವು ಸಮಾಜಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ. ಇನ್ನೊಬ್ಬರನ್ನು ಕೊಲ್ಲಬಾರದು ಅಂತ ಮಾತ್ರ ಅಲ್ಲ, ಇನ್ನೊಬ್ಬರ ಮನಸ್ಸಿಗೂ ಕೂಡ ನೋವುಂಟು ಮಾಡಬಾರದು ಎನ್ನುವಂತಹ ಅಹಿಂಸಾವಾದ ಉಂಟಲ್ಲ, ಅದು ಬಹಳ ತೀಕ್ಷ್ಣವಾದಂತಹದ್ದು. ಅದನ್ನು ಹಿಂದೂ ಧರ್ಮವೂ ಹೇಳಿದೆ, ಮುಸಲ್ಮಾನ್ ಧರ್ಮವೂ ಹೇಳಿದೆ, ಕ್ರಿಶ್ಚಿಯನ್ ಧರ್ಮವೂ ಹೇಳಿದೆ, ಜೈನ ಧರ್ಮವೂ ಹೇಳಿದೆ, ಬೌದ್ಧ ಧರ್ಮವೂ ಹೇಳಿದೆ. ಎಲ್ಲ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ಧರ್ಮಗಳು ಅದನ್ನೇ ಹೇಳಿದೆ. ದಯೇ ಧರ್ಮದ ಮೂಲವಯ್ಯ ಅಂತ ಮತ್ತೊಂದು ಕಡೆ ಬರ್ತದೆ, ದಯೇ ಧರ್ಮದ ಮೂಲವಯ್ಯ. ನಾವು ಸಕಲ ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಒಂದು ಕಡೆ ಬರ್ತದೆ. ಎಲ್ಲ ಜನರಲ್ಲಿ ಮಾತ್ರ ಅಲ್ಲ, ಜನಗಳಿಗೆ ಮಾತ್ರ ಅಲ್ಲ ದಯೆ ತೋರಿಸುವುದು, ಪ್ರಾಣಿಗಳಲ್ಲಿಯೂ ನಾವು ದಯೆ ತೋರಿಸಬೇಕು, ಪಕ್ಷಿಗಳಲ್ಲಿಗೂ ನಾವು ದಯೆ ತೋರಿಸಬೇಕು, ಮರಗಿಡಗಳಿಗೂ ಕೂಡ ನಾವು ದಯೆ ತೋರಿಸಬೇಕು ಅಂತದೇ ಈ ಧರ್ಮ.
ಆದ ಕಾರಣ ದಯೇ ಧರ್ಮದ ಮೂಲವಯ್ಯ ಅಂತ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ ಹೇಳೋದು. ನಾನೀಗ ಇಲ್ಲಿ ಬಂದು ನೀವು ರವೀಂದ್ರ ಮಾಸ್ಟರ್ ಇಷ್ಟೊಂದು ಮಾತಾಡಬೇಕು ಅಂತ ಕೊಟ್ಟದ್ದು ಯಾಕೆ ಅಂದರೆ ವಿದ್ಯೆ ಆ ಜ್ಞಾನ ಉಂಟಲ್ಲ ಅದು ಅಷ್ಟು ಪವಿತ್ರವಾದದ್ದು ಅಂತ ಅರ್ಥ. ಆ ಪವಿತ್ರತೆಯನ್ನು ನಾವು ಉಳಿಸಿಕೊಂಡದ್ದರಿಂದಾಗಿ ಆ ಗುರುಸ್ಥಾನಕ್ಕೆ ಅಷ್ಟು ದೊಡ್ಡ ಗೌರವ ಬಂದಿದೆ ಅಂತ ಹೇಳಿದ್ರೆ ನಾವು ಒಂದಿಷ್ಟು ಮಾತಾಡಲಿಕ್ಕೆ ವಿದ್ಯಾರ್ಥಿ ಸಿಟ್ರು ಅವರು ಇವರೆಲ್ಲ ಕರೀತಾರೆ ನಾ ರವೀಂದ್ರ ಮಾಸ್ಟರ್ ಮಾತಾಡಲಿ ಅಂತ. ಯಾಕೆ ಅಂತಂದರೆ ರವೀಂದ್ರ ಮಾಸ್ಟರ್ ಅಲ್ಲ ಅಲ್ಲಿ ದೊಡ್ಡ ವಿಷಯ ಅಲ್ಲ, ರವೀಂದ್ರ ಮಾಸ್ಟರ್ ದೊಡ್ಡ ವಿಷಯ ಅಲ್ಲ, ಅಲ್ಲಿ ಯಾವುದು ವಿಷಯ ಅಂತಂದರೆ ಆ ಗುರುಸ್ಥಾನಕ್ಕೆ ಕೊಡುವಂತಹ ಗೌರವ. ಇದು ನಮ್ಮ ಸಂಸ್ಕೃತಿ, ಇದು ಭಾರತೀಯ ಸಂಸ್ಕೃತಿ. ಇದು ಆ ಗುರುಸ್ಥಾನಕ್ಕೆ ಕೊಡುವಂಥ ಗೌರವೇ ಅದು ಭಾರತೀಯ ಸಂಸ್ಕೃತಿ. ಅದು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರು ಆವಾಗಲೇ ಹೇಳಿದಂಥ ಮಾತು. ಇನ್ನು ದಾನಂ ಪ್ರಿಯ ವಾಕ್ಸಹಿತಂ ಅಂತ ಇದೆ, ಜ್ಞಾನಂ ನಿಗರ್ವಂ ಅಂತ ಇದೆ, ಕೃಪಾನ್ವಿತಂ ಶೌರ್ಯಂ ಅಂತ ಇದೆ. ಸಂತೋಷಪಟ್ಟುಕೊಂಡು ದಾನ ಮಾಡುವುದು, ಅದರ ಜೊತೆಗೆ ದುರಹಂಕಾರ ಅಲ್ಲ, ದುರಹಂಕಾರ ಇರಬಾರ್ದು. ನಾನೊಂದಷ್ಟು ಕಲಿತಿದ್ದೇನೆ, ನನಗೊಂದಷ್ಟು ಪ್ರಶಸ್ತಿಗಳು ಬಂದಿದೆ, ಆದ ಕಾರಣ ನಾನು ಇತರರಿಂದ ದೊಡ್ಡವ ಅನ್ನುವಂತಹ ಒಂದು ಅಹಂಕಾರ ಅಲ್ಲ, ಅದು ನಮ್ಮಲ್ಲಿ ಇರಬಾರ್ದು, ದುರಹಂಕಾರ ಇರಬಾರ್ದು ಯಾರು ವಿದ್ಯೆ ಕಲಿತವರಲ್ಲಿ. ಅದೇ ರೀತಿಯಲ್ಲಿ ನನ್ನಲ್ಲಿ ಶಕ್ತಿ ಉಂಟು ಅಂತ ಹೇಳಿ ನಾನು ದೈಹಿಕವಾಗಿ ಬಲಿಷ್ಠನಾಗಿದ್ದೇನೆ, ಆರ್ಥಿಕವಾಗಿ ಬಲಿಷ್ಠನಾಗಿದ್ದೇನೆ, ಆದ ಕಾರಣ ನಾನು ಇನ್ನೊಬ್ಬರ ಮೇಲೆ ಅದನ್ನು ಪ್ರಯೋಗ ಮಾಡಬಹುದು ಎನ್ನುವಂತಹ ಭಾವನೆ ಉಂಟಲ್ಲ, ಅದು ತಪ್ಪು ಅಂತ ಹೇಳಿದೆ. ನಹಿ ಜ್ಞಾನೇನ ಇದು ದಾನಂ ಪ್ರಿಯ ವಾಕ್ಸಹಿತಂ ಜ್ಞಾನಂ ನಿಗರ್ವಂ ಕೃಪಾನ್ವಿತಂ ಶೌರ್ಯಂ ಅಂತ ಹೇಳಿದೆ. ನಮ್ಮ ಸನಾತನ ಹಿಂದೂ ಧರ್ಮವೂ ಹೇಳಿದೆ, ಎಲ್ಲ ಧರ್ಮಗಳು ಕೂಡ ಅದರ ತತ್ವವನ್ನು ಹೇಳಿದ್ದನ್ನು ಇಲ್ಲಿ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೋದು. ಎಲ್ಲ ಧರ್ಮಗಳು ಹೇಳಿದೆ ನೀವು ಅಮಲು ಪದಾರ್ಥವನ್ನು ಸೇವಿಸಕೂಡದು, ಮಾದಕ ದ್ರವ್ಯಗಳ ಸೇವನೆಯನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು, ನಾವು ದುಶ್ಚಟಗಳಿಗೆ ಬಲಿಯಾಗಬಾರ್ದು ಅಂತ ಪ್ರವಾದಿ ಮೊಹಮ್ಮದ 6ನೇ ಶತಮಾನದಲ್ಲಿ ಹೇಳಿದ್ದಾರೆ. ಈಗಲ್ಲ, 6ನೇ ಶತಮಾನದಲ್ಲಿ ಹೇಳಿದಂಥ ಮಾತು ಎಲ್ಲ ಧರ್ಮಗಳಿಗೂ ಅದು ಅನ್ವಯ ಆಗುತ್ತೆ. ಎಲ್ಲ ಧರ್ಮಗಳು ಅದನ್ನೇ ಹೇಳುತ್ತದೆ, ಅದು ಯಾರಿಗೂ ಕೂಡ ಬೇಡ ಅಂತ ಹೇಳುವಂಥ ವಿಚಾರ ಅಲ್ಲ. ನೆರೆಕರೆಯವರನ್ನು ಪ್ರೀತಿಸು ಅಂತ ಎಲ್ಲ ಧರ್ಮಗಳು ಹೇಳಿದೆ. ಆದ ಕಾರಣ ನಾವು ನಮ್ಮ ಹತ್ತಿರ ಇರತಕ್ಕಂಥ ಅದು ಯಾವುದೇ ಜಾತಿ ಧರ್ಮ ವರ್ಗದವರಲಿ ಇಲ್ಲಿ, ಅದು ಈಗ ನಮ್ಮ ಕೋಡಿಜಾಲರು ಇದ್ದಾರೆ ಇಲ್ಲಿ ಹಿರಿಯರು, ನಾವು ನಮ್ಮ ನೆರೆಕರೆಯವರು ಅವರು, ನಾವು ಹೇಗಿದ್ದೇವೆ ಅಂತ ನೋಡಿ ನಾವು ಯಾವ ರೀತಿಯಲ್ಲಿದ್ದೇವೆ ಅಂತ. ಆದ ಕಾರಣ ನೆರೆಕರೆಯವರನ್ನು ಪ್ರೀತಿಸುವುದು, ಗೌರವಿಸುವುದು, ಅವರು ನಾವು ಪರಸ್ಪರ ಸಹಕರಿಸಿಕೊಂಡು ಬದುಕುವಂಥದ್ದು, ಇದು ನಮಗೆ ಬೇಕಾದಂಥ ಒಂದು ವಿಚಾರ. ಇದನ್ನು ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರರು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ, ಅದನ್ನು ನಾವು ಮರೆಯುವಂತೆ ಇಲ್ಲ. ನೋಡಿ, ಧರ್ಮ ಹೀಗಿದ್ದರೂ ಕೂಡ ಧರ್ಮ ಹೀಗುಂಟು, ಯಾಕೆಂದರೆ ನಾವು ವಸ್ತುನಿಷ್ಠವಾದನ್ನು ಕೆಲವು ಮಾತಾಡಬೇಕು. ಈಗ ವೇದವಾಕ್ಯಗಳನ್ನು ಮಾತಾಡಿ ಹೋಗ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಈಗ ಈ 4 ಸಂಘಟನೆಗಳು ರವೀಂದ್ರ ಮಾಸ್ಟರ್ನ್ನು ಕರೆದಿದ್ದಾರೆ, ಒಂದಷ್ಟು ವೇದವಾಕ್ಯಗಳನ್ನು ಹೇಳಿ ಹೋಗ್ಬೋದು, ಅದಲ್ಲ ಇಲ್ಲಿ ಬೇಕಾದದ್ದು. ಯಾವುದು ಅಂತಂದರೆ ವಸ್ತುನಿಷ್ಠವಾದ ವಿಚಾರ, ಅದನ್ನು ನಾನೀಗ ಪ್ರಸ್ತಾಪಿಸ್ತೇನೆ, ವಸ್ತುನಿಷ್ಠವಾದಂಥ ವಿಚಾರ. ಯಾಕೆಂದರೆ ಈ ಸಭೆ ಉಂಟಲ್ಲ, ಈ ಸಭೆಯಲ್ಲಿರುವವರಿಗೆ ಈ ಪಾಠ ಅಗತ್ಯ ಇಲ್ಲ, ಈ ಸಭೆಯಲ್ಲಿರುವಂಥ ಯಾರಿಗೂ ಈ ಪಾಠ ಅಗತ್ಯ ಇಲ್ಲ. ಇಲ್ಲಿ ಕೂತಂಥ ಹಿರಿಯರು ನೋಡಿದರೆ, ಇಲ್ಲೇ ಮುಖಗಳನ್ನು ನಾನು ನೋಡ್ತಾ ಇದ್ದೆ, ಎಲ್ಲರನ್ನ ಪರಿಚಯದವರೇ ಮುಖಗಳನ್ನು ನೋಡ್ತಾ ಇದ್ದೇನೆ, ಅವರೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವ ಜನಗಳು ಇಲ್ಲಿ ಇರುವುದು, ಇಲ್ಲಿ ಕೆಟ್ಟದನ್ನು ಮಾಡುವಂಥ ಜನಗಳಿಲ್ಲ. ಆದರೆ ವಿದ್ಯಾಧರ ಶೆಟ್ಟರು ಇದ್ದಾರೆ, ಅವರು ಕೆಟ್ಟದ್ದು ಮಾಡ್ತಾರೆ ಅಂತಲ್ಲ, ಅವರ ಚಾನೆಲ್ ಉಂಟು, ಅದು ಚಾನೆಲ್ ಏನು ಮಾಡ್ತದೆ ಎಲ್ಲ ಮನೆಗಳಿಗೆ ಈ ಸಂದೇಶವನ್ನು ಕಳುಹಿಸಿಕೊಡ್ತದೆ. ಆದ ಕಾರಣ ಅವರಿಗೆ ಗೊತ್ತಾಗ್ತದಲ್ಲ ನಾವು ಹೇಳಿದ್ದು. ಆದ ಕಾರಣ ನಾವು ಮಾತನಾಡುವಂತಹ ವಸ್ತುನಿಷ್ಠವಾದಂಥ ವಿಚಾರಗಳಿವೆ. ಧರ್ಮ ಎಷ್ಟೇ ವಿಷಯಗಳನ್ನು ಹೇಳಿದರೂ ಕೂಡ ಈಗ ಏನಾಗಿದೆ, ಇತಿಹಾಸವನ್ನು ಬಿಡಿಸಿ ನೋಡಿದರೆ, ಈಗಿನ ಇತಿಹಾಸವನ್ನು ಬಿಡಿಸಿ ನೋಡಿದರೆ ಅಮಲು ಪದಾರ್ಥಗಳು ಮತ್ತು ಮಾದಕ ದ್ರವ್ಯಗಳ ಸೇವನೆ, ದುಶ್ಚಟಗಳಿಂದ ಹಿಂಸೆಗೆ ಒಳಪಡುವಂತಹ ಜನಗಳು, ಅದೇ ರೀತಿಯಲ್ಲಿ ಮರಣ ಹೊಂದುವಂತಹ ಜನಗಳಿಗಿಂತ ಹೆಚ್ಚು ಧರ್ಮದ ದುರುಪಯೋಗ ಮಾಡಿಕೊಂಡದ್ದರಿಂದ ಹಿಂಸೆಗೆ ಒಳಗಾಗುವವರು, ಸಾಯುವಂಥ ಜನಗಳು ಹೆಚ್ಚಾಗಿದ್ದಾರೆ. ನೋಡಿ, ನೀವು ಆಲೋಚನೆ ಮಾಡಿ, ಅದು ಹೆಚ್ಚಾಗಿದ್ದಾರೆ. ಹಾಗಾದರೆ ಆ ರೀತಿಯ ಒಂದು ಪರಿಸ್ಥಿತಿ ನಮಗೆ ಯಾಕೆ ಬಂದಿದೆ ಅಂತ ನಾವು ಪ್ರಸ್ತಾಪಿಸಿದರೆ, ಧರ್ಮ ಒಂದು ಸಮಯ ಒಂದು ಧರ್ಮದ ಒಂದು ದುರುಪಯೋಗ ಉಂಟಲ್ಲ, ಅದರಿಂದ ಆ ರೀತಿಯಲ್ಲಿ ಆಗಿದೆ.
ಧರ್ಮದ ದುರುಪಯೋಗ ಅಂದರೆ ಏನು ಅಂತ ನೀವು ಪ್ರಶ್ನಿಸಿದರೆ ಧರ್ಮದ ದುರುಪಯೋಗ ಇಷ್ಟೇ. ಏನು, ಯಾವುದಾದ್ರೂ ಒಂದು ಕಡೆಯಲ್ಲಿ ಏನಾದರೂ ಒಂದು ಗಲಭೆಗಳು ಆಗ್ತದೆ ಅಂತ ಹೇಳಿದರೆ ಅದು ಅದಕ್ಕೆ ಅದರ ವಸ್ತುನಿಷ್ಠವಾದಂಥ ಅಂದರೆ ನ್ಯಾಯ ಅನ್ಯಾಯ ಅದೇ ರೀತಿ ಧರ್ಮ ಅಧರ್ಮ ಸತ್ಯ ಅಸತ್ಯತೆಗಳ ಬಗ್ಗೆ ಯಾರೂ ಕೂಡ ವಿಮರ್ಶಿಸಲಿಕ್ಕೆ ಹೋಗುವುದಿಲ್ಲ, ಯಾರೂ ಕೂಡ ಆತ್ಮಾವಲೋಕನ ಮಾಡಲಿಕ್ಕೆ ಹೋಗುವುದಿಲ್ಲ. ಅದರ ಬದಲಾಗಿ ಏನು ಮಾಡ್ತಾರೆ, ಆ ಜಾತಿಯವನ ಅವನೊಟ್ಟಿಗೆ ಸೇರ್ತಾರೆ, ಈ ಜಾತಿಯವನ ಇವನೊಟ್ಟಿಗೆ ಸೇರ್ತಾರೆ, ಆ ರೀತಿಯಲ್ಲಿ ಸೇರಿಕೊಂಡು ಆ ಒಂದು ತಂಡವನ್ನು ಮಾಡಿಕೊಂಡು ಅಲ್ಲಿ ಗಲಭೆಯನ್ನು ಹೆಚ್ಚಿಸುವುದು ಹೊರತು ಅದನ್ನು ಕಡಿಮೆ ಮಾಡುವಂತಹ ಪ್ರಸಂಗಗಳು ಇಲ್ಲ. ಇದು ಏನು ಅಂತಂದರೆ ಧರ್ಮದ ದುರುಪಯೋಗ. ಆದ ಕಾರಣ ಆ ರೀತಿಯ ದುರುಪಯೋಗ ಆಗದಂತೆ ನಾವು ಹಿರಿಯರು ಮಾರ್ಗದರ್ಶನ ಮಾಡಬೇಕು, ಯಾರು ಕಿರಿಯರಿಗೆ ಮಾರ್ಗದರ್ಶನ ಮಾಡಬೇಕಾಗ್ತದೆ. ಯಾಕೆಂದರೆ ಯಾರೂ ಕೂಡ ಕೆಟ್ಟವರಲ್ಲ, ಯಾರೂ ಕೂಡ ಕೆಟ್ಟವರಲ್ಲ, ಒಳ್ಳೆಯವರು ತುಂಬ ಮಂದಿ ಇದ್ದಾರೆ. ಆದ ಕಾರಣ ನಾವು ಏನು ಮಾಡಬೇಕಾಗ್ತಾರೆ, ಅದಕ್ಕಾಗಿ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಹೇಳ್ತಾರೆ, ಮನಸ್ಸು ಮಾತು ಕೃತಿಯನ್ನು ಸರಿ ಮಾಡಿಕೊಳ್ಳಿ ಅಂತ. ಮನಸ್ಸನ್ನು ಸರಿ ಮಾಡಿಕೊಳ್ಳಿ, ಮಾತಿನ ನಮ್ಮ ಹಿರಿಯರು ನಮ್ಮ ಧರ್ಮಶಾಸ್ತ್ರದಲ್ಲಿ ಬರ್ತದೆ ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ. ನಾನು ಓದಿದ್ರಲ್ಲಿ ನಮ್ಮ ಇದರಲ್ಲಿ ಬರ್ತದೆ ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ. ನಾನು ಹೀಗೆ ಮಾತಾಡಿ ನನ್ನ ಮನಸ್ಸಿನಲ್ಲಿ ಏನಾದರೂ ಬೇಡದಿದ್ದರೆ ಏನು ಪ್ರಯೋಜನ, ಅದು ಇಲ್ಲ. ಆದ ಕಾರಣ ಒಳ್ಳೆಯ ಮನಸ್ಸನ್ನು ನಿರ್ಮಾಣ ಮಾಡಿಕೋ ಅಂತ. ಈಗ ನಾವು ಹಿರಿಯರದ ಕೋಡಿಜಾಲರು ಇದ್ದಾರೆ, ಎಷ್ಟು ಅವರು ನನ್ನಿಂದ ತುಂಬ ಪ್ರಾಯದವರು, ಅವರು ತುಂಬ ಹಿರಿಯರು, ಅವರು ನಮ್ಮಿಂದ ತುಂಬ ಪ್ರಾಯದವರು. ಆರ್ಥಿಕವಾಗಿಯೂ ಅವರು ನನ್ನಿಂದ ಬಲಿಷ್ಠರು, ಜನ ಸಂಪರ್ಕದಲ್ಲಿಯೂ ನನ್ನಿಂದ ಅವರು ಹೆಚ್ಚು ಎಂಥದ್ದು ಪ್ರಚಾರಕರು ಮತ್ತು ಎಲ್ಲ ಮಾರ್ಗದರ್ಶಕರು. ಆದರೆ ನಮಗೂ ಅವರಿಗೆ ಯಾವುದೇ ರೀತಿಯ ಮಾತ್ಸರ್ಯ ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ದ್ವಂದ್ವಗಳಿಲ್ಲ. ಯಾಕೆ ಇಲ್ಲ ಅಂತ ಹೇಳಿದರೆ ನಮ್ಮ ಮನಸ್ಸು ಅಂಥದ್ದು. ಆ ಒಳ್ಳೆಯ ಮನಸ್ಸನ್ನು ನಾವು ನಿರ್ಮಾಣ ಮಾಡಿಕೊಂಡ್ರೆ ಯಾವ ಜಾತಿಯ ಸಮಸ್ಯೆಗಳು ಬರುವುದಿಲ್ಲ, ಯಾವುದೇ ರೀತಿಯಾದಂಥ ತೊಂದರೆಗಳು ಅಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸನ್ನು ಸರಿಪಡಿಸಿಕೊಳ್ಳಬೇಕು ಎನ್ನುವಂಥ ಒಂದು ಸಂದೇಶ ನಮ್ಮ ಯುವ ಜನಾಂಗಕ್ಕೆ ಈಗ ಹೋಗಬೇಕು. ಇನ್ನೊಂದು ಮಾತು, ಮಾತು ಎನ್ನುವಂಥದ್ದು ಬಹಳ ಡೇಂಜರಸ್, ಬಹಳ ಅಪಾಯಕಾರಿ. ಅದು ಮಾತು ಎನ್ನುವಂಥದ್ದು, ಮಾತು ಜಾರಿ ಬಿಟ್ಟರೆ ಅದರಿಂದ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಆಗ, ಮನಸ್ಸನ್ನು ಸರಿ ಮಾಡ್ಬೋದು, ಮಾತನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇಂಥ ಸಭೆಗೆ ಯಾವಾಗಲೂ ನಾನು ಬರುವಾಗ ಏನು ಮಾಡ್ತೇನೆ ಅಂದರೆ ಒಂದು ಸಣ್ಣ ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ಬರುವುದು ನಾನು. ಯಾಕೆಂತಂದರೆ ಬೇರೆ ಸಭೆಗಳಿಗೆ ಎಷ್ಟೋ ಸಭೆಗಳು ಉಂಟು, ಬೇರೆ ಸಭೆಗಳ ಅಂಥದ್ದನ್ನೆಲ್ಲ ಮಾಡೋದಿಲ್ಲ, ಇಂಥ ಸಭೆ ಬರೋ ನಾನು ನೋಟ್ ಮಾಡಿಕೊಂಡು ಬರುವುದು. ಯಾಕೆ ಅಂದರೆ ಒಂದು 10 ವರ್ಷಗಳ ಹಿಂದೆ ಅಸೈಗೋಳಿಯಲ್ಲಿ ಒಂದು ಸಭೆ ಆಯಿತು, ಕೋಡಿಜಾಲರು ಇದ್ದರು, ಮೊಹಮ್ಮದ್ ಕುಂಜಿಯವರು ಇದ್ದರು, ಎಲ್ಲ 10 ವರ್ಷಗಳ ಹಿಂದೆ ಒಂದು ಇಸ್ಲಾಂ ಸಂಘಟನೆ ಮಾಡಿದ್ದು, ಸಾವಿರಾರು ಜನಸಂಖ್ಯೆಯ ಜನಗಳಿದ್ದರು. ನಾನು ಅಲ್ಲಿ ಒಂದು ಭಾಷಣ ಮಾಡಿದೆ, ಆ ಭಾಷಣ ಮಾಡಿದ ಒಂದು ವಾರದ ನಂತರ ಒಂದು 100 ಲೆಟರ್ ಬಂದಿತ್ತು ನನಗೆ, 100 ಕಾಗದ ಬಂದಿತ್ತು. ಯಾಕೆ ಅಂತಂದರೆ ನಿಮ್ಮ ಮಾತುಗಳು ಬಹಳ ಒಳ್ಳೆಯದಾಗಿದೆ, ಇದು ಸಮಾಜಕ್ಕೆ ನಿಜವಾದ ಸಂದೇಶ ಅಂತ ಬಂತು. ನೋಡಿ, ನಾನು ಆಗ ಹೆದರಿಕೊಂಡೆ. ಯಾಕೆಂದರೆ ಇಷ್ಟೆಲ್ಲ ಜನಗಳು ಅದನ್ನು ಏನು ಮಾಡ್ತಾರೆ, ಗಮನಿಸ್ತಾರೆ ನಮ್ಮ ಮಾತನ್ನು ಅಂತ, ಇಂತಹ ವೇದಿಕೆಯಲ್ಲಿ. ಆದ ಕಾರಣ ಇಂಥ ವೇದಿಕೆಯಲ್ಲೆಲ್ಲ ನಾವು ಒಟ್ಟಾರೆ ಇದ್ದಿದ್ದನ್ನೆಲ್ಲ ಮಾತಾಡುವುದಲ್ಲ, ನಾವು ಆ ಸತ್ಯದ ಅಂಶವನ್ನು ನಾವು ವಿಮರ್ಶಿಸುವಂಥದ್ದು ಬಹಳ ಅಗತ್ಯದ ಕಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ನಾವು ಹೇಳುವಂಥ ಒಂದು ವಿಷಯ ಎಂತದಂದರೆ, ಇಲ್ಲಿ 100ರಲ್ಲಿ 75% ಒಳ್ಳೆಯವರಿದ್ದಾರೆ, ಒಂದು 25% ಎಲ್ಲ ಜಾತಿಗಳಲ್ಲಿ ಕೆಟ್ಟವರು ಇರ್ತಾರೆ ಬಿಡಿ. ಆದರೆ ನೋಡಿ ನೀವು, ಅಲ್ಲಿ ಕೊಡಗಿನಲ್ಲಿ ಒಂದು ಏನಾಯಿತು, ಪ್ರಾಕೃತಿಕ ವಿಕೋಪ ಆಯಿತು. ಕೊಡಗಿನಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಅಲ್ಲಿ ಆಶ್ರಯ ಕೊಟ್ಟದಲ್ಲಿ, ಮಸೀದಿಯಲ್ಲಿ, ದೇವಸ್ಥಾನದಲ್ಲಿ, ಮಂದಿರದಲ್ಲಿ, ಚರ್ಚಿನಲ್ಲಿ ಆಶ್ರಯ ಕೊಟ್ಟದ್ದು ಇಲ್ಲಿ ಅಲ್ಲಿಯ ಜನಗಳು. ನೋಡಿ, ಆವಾಗ ನಮಗೆ ಆ ರೀತಿಯಾದಂಥ ಭೇದ ಬರುವುದಿಲ್ಲ. ಆಸ್ಪತ್ರೆಗಳಿಗೆ ಹೋಗಿ ಹಿಂದೂಗಳು ಕ್ರಿಶ್ಚಿಯನ್ಗಳಿಗೆ ಮುಸಲ್ಮಾನರಿಗೆ ರಕ್ತ ಕೊಟ್ಟು ಬದುಕಿಸಿದ್ದಾರೆ, ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ಗಳು ಮುಸಲ್ಮಾನರು ಹಿಂದೂಗಳಿಗೆ ರಕ್ತ ಕೊಟ್ಟು ಬದುಕಿಸಿದ್ದನ್ನು ಅವನು ಜೀವಂತ ನಿದರ್ಶನಗಳನ್ನು ನೋಡ್ತಾ ಇದ್ದೇವೆ. ನಾವು ಬಂಟ್ವಾಳದಲ್ಲಿ ಗೂಡಿನ ಬಳಿಯಲ್ಲಿ ನದಿಗೆ ಬಿದ್ದವರನ್ನು ಎಬ್ಬಿಸಿದ್ದಾರೆ ಮುಸಲ್ಮಾನರು, ನದಿಗೆ ಬಿದ್ದವರನ್ನು ಹಿಂದೂಗಳನ್ನು ಅವರನ್ನು ಬದುಕಿಸಿದ್ದು ಉಂಟು. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಗೆ ಬಿದ್ದವರನ್ನು ಹಿಂದೂಗಳು ಮುಸಲ್ಮಾನರನ್ನು ಬದುಕಿಸಿದ್ದು ಉಂಟು. ಮಾತ್ರವಲ್ಲದೆ ಈಗ ಕೊರೋನಾ ವಾರಿಯರ್ಸ್ ನಮ್ಮ ಇವರಿದ್ದಾರೆ ನೋಡಿ, ಫ್ರಾಂಕಿ ಕುಟಿನರ್ ಅವರು, ಅವರು ಕ್ರಿಶ್ಚಿಯನ್ ಜನಾಂಗದಲ್ಲಿ ಹುಟ್ಟಿದರೂ ಕೂಡ ಜೇಸಿಸ್ನ ಮೂಲಕ ಎಷ್ಟೋ ಜನಗಳಿಗೆ ಜಾತಿ ಮತ ವರ್ಗ ಭೇದ ನೋಡದೆ ಎಷ್ಟೋ ಜನಗಳಿಗೆ ಸಹಕಾರ ಕೊಟ್ಟಿದ್ದಾರೆ, ಉಪಕಾರ ಮಾಡಿದ್ದಾರೆ. ಅವರು ನಾವು ಅಭಿನಂದಿಸಬೇಕು, ಅವರನ್ನು ನಿಜವಾಗಿ ನಾವು ಅಭಿನಂದಿಸಬೇಕು.
ನೋಡಿ, ಅಂತಹ ಜನಗಳು ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದಾರೆ. 75% ಒಳ್ಳೆಯವರಿದ್ದಾರೆ, ಒಂದು 25% ಕೆಟ್ಟವರನ್ನು ನಾವು ಸರಿಪಡಿಸುವಂತಹ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹಾರಿಸ್ತಾ ಹೇಳು ನಾನು ವಿನಂತಿ ಮಾಡ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ 4 ಸಂಘಟನೆಗಳು, ವಿದ್ಯಾದರ್ಶಕರು ಹೇಗೂ ಬೇರೆ 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 ದೀಪಾವಳಿ ಆಗಿರಲಿ, ಕ್ರಿಸ್ಮಸ್ ಆಗಿರಲಿ, ಮತ್ತು ಇಂಥದ್ದು ಮತ್ತೊಂದು ರಂಜಾನ್ ಇದ್ದು ಎಲ್ಲ ಹಬ್ಬಗಳನ್ನು ಅವರು ಆಚರಿಸ್ತಾ ಇದ್ದಾರೆ. ಅವರಲ್ಲಿ ಅಂತಹ ಭಾವನೆಗಳು ಇದೆ. ಒಳ್ಳೆಯ ಒಂದು ಚಾನೆಲ್ ಅದು, ನಮ್ಮ ಎಲ್ಲ ಉಳ್ಳಾಲ ಪರಿಸರದ ಎಲ್ಲ ಮನೆಗಳಿಗೆ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ಆ ಚಾನೆಲ್ ಮಾಡ್ತದೆ. ಆದ ಕಾರಣ ಇಂಥವರೆಲ್ಲ ಸೇರಿರತಕ್ಕಂತಹ ಈ ಒಂದು ಸಭೆಯಲ್ಲಿ ನಮ್ಮದೇನು ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಬೇಕು, ಮಾತಿನಲ್ಲಿ ಏನೋ ತಪ್ಪಾಗಿದ್ದರೆ ಕ್ಷಮಿಸಬೇಕು. ಯಾಕೆಂದರೆ ನಾವೇನು ಒಂದಿಷ್ಟು ತಯಾರಿ ಮಾಡಿಕೊಂಡು ಬಂದದ್ದಲ್ಲ, ನಮ್ಮ ಮನಸ್ಸಿಗೆ ಏನು ಬರ್ತದೋ ಅದನ್ನೆಲ್ಲ ನಿಮ್ಮ ಮುಂದಿಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡಿಕೊಂಡು, ನೀವೆಲ್ಲ ರಾಯಭಾರಿಗಳು, ನನಗೆ ನಿಜವಾಗಿಯೂ ಉಳ್ಳಾಲದ ರಾಯಭಾರಿಗಳು ನೀವು. ನೀವೆಲ್ಲ ಮನೆ ಮನೆಗಳಿಗೆ, ಇಲ್ಲಿ ನಿಮ್ಮ 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 ಮನೆಗಳಿದೆಯಾ, ಆ ಮನೆಗಳ ಸುತ್ತಮುತ್ತಲೆಲ್ಲ ಯಾರ್ಯಾರು ಕೆಟ್ಟವರಿದ್ದಾರೆ ಅವರನ್ನು ಸರಿಪಡಿಸತಕ್ಕಂಥ ಕೆಲಸವನ್ನು ಮಾಡುವ, ಅವರಲ್ಲಿ ಜಗಳ ಮಾಡುವುದಲ್ಲ, ಅವರಲ್ಲಿ ಕತ್ತಿದೊಣ್ಣೆಯ ಕೆಲಸ ಮಾಡುವುದಲ್ಲ, ಅವರ ಮನಸ್ಸನ್ನು ಪರಿವರ್ತಿಸತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹಾರಿಸಿದ ಮಾತು ತಿಳಿಸ್ತೇನೆ. ನಮಸ್ಕಾರ. ಬಹಳ ಅಮೂಲ್ಯವಾದ ಸಂದೇಶವನ್ನು ನೀಡಿದಂತಹ ಶ್ರೀ ರವೀಂದ್ರ ರೈ ಹರೇಕಳ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಫ್ರಾಂಕ್ಲಿನ್ ಫ್ರಾನ್ಸಿಸ್ ಕುಟಿನ್ನ ಇವರನ್ನು ನಾನು ಸಂದೇಶಕ್ಕಾಗಿ ಭಾಷಣ ಪೀಠದೆಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಮನುಷ್ಯನ ಧರ್ಮದಲ್ಲಿ ನಾವು ಏನನ್ನು ಮಾಡಿದ್ದೇವೆ ಅದು ಕೊನೆಗೆ ನಾವು ಲೆಕ್ಕ ಕೊಡಲಿಕ್ಕಿರುವುದು ಅಷ್ಟೇ. ಏನು ಈ ಸಮಾಜದಲ್ಲಿ ಹುಟ್ಟಿ ಬೆಳೆದ ನಂತರ ನಾವು ಏನನ್ನು ಕೂಡ ಬರುವಾಗ ತೆಗೆದುಕೊಂಡು ಬರಲಿಲ್ಲ, ಹೋಗುವಾಗ ಕೂಡ ಏನು ತೆಗೆದುಕೊಂಡು ಹೋಗುವುದಿಲ್ಲ. ನಮ್ಮ ಮನಸ್ಸಲ್ಲಿ ಇರಬೇಕು, ನನ್ನ ನೆರೆಹೊರೆಯನ್ನು ನಾವು ಪ್ರೀತಿಸಬೇಕು, ನೆರೆಹೊರೆಯನ್ನು ಕಷ್ಟದಲ್ಲಿರುವಾಗ ಅವರ ಕಷ್ಟಗಳಿಗೆ ನಾವು ಸ್ಪಂದನೆ ಮಾಡಬೇಕು. ಅದೇ ರೀತಿ ಈ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ನಾವು ನೋಡಿದಾಗ ಜಾತಿ ಮತ ಧರ್ಮ ಭೇದವಿಲ್ಲದೆ ಪ್ರತಿಯೊಬ್ಬ ಬಂಧು ಬಾಂಧವರು ನಾವೆಲ್ಲರೂ ಅವನು ಕಷ್ಟದಲ್ಲಿದ್ದಾನಂತೆ ನಮ್ಮ ಮನಸ್ಸಲ್ಲಿದ್ದದ್ದು ಒಂದೇ. ಕೊರೋನಾ ನಮ್ಮ ಮನೆಯಲ್ಲಿ ನಮ್ಮ ತಲೆಯಲ್ಲಿ ಆಗಲಿ ನಮ್ಮ ಮನಸ್ಸಲ್ಲಿ ಇರಲಿಲ್ಲ. ಅವನು ಕಷ್ಟದಲ್ಲಿದ್ದಾನೆ, ಅವನು ಊಟಕ್ಕಿಲ್ಲ, ಅವನ ಹಸಿವಿನಲ್ಲಿದ್ದಾನೆ ಅಂತ ಒಂದೇ ಒಂದು ನಮ್ಮ ಮನಸ್ಸಲ್ಲಿ ಸಂದೇಶ. ಆ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನಾವು ನಮ್ಮಲ್ಲಿ ಹಣ ಉಂಟಾ ಇಲ್ಲ ಅಂತ ನಾವು ನೋಡಲಿಲ್ಲ, ಪ್ರತಿಯೊಬ್ಬರು ಕೂಡ ನಾವು ಕೆಲಸ ಮಾಡಿದ್ದೇವೆ. ಹಣ ಇದ್ದವರ ಜೊತೆ 100 ದಿನ ಬದುಕುವುದಕ್ಕಿಂತ ಹೃದಯ ಇರುವವರ ಜೊತೆ 3 ದಿನ ಬದುಕಿದರೆ ಅದೇ ನಮ್ಮ ಸ್ವರ್ಗ ಅಂತ ನಾವು ಭೂಮಿಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆತ್ಮೀಯರೇ. ಯಾಕಂದರೆ ಕೊಡುವವರು ತುಂಬ ಜನ ಇದ್ದಾರೆ, ಕೊಡದವರು ಅನೇಕರಿದ್ದಾರೆ, ಇನ್ನು ಏನೂ ಬಾರದವರು ಅನೇಕರಿದ್ದಾರೆ. ಸಮಾಜದಲ್ಲಿ 3 ವಿಭಾಗದ ವ್ಯಕ್ತಿಗಳು ಇದ್ದಾರೆ. ಯಾಕಂದರೆ ನಾವು ಪ್ರವಾದಿ ಮೊಹಮ್ಮದ್ ರವರ ಈ ವಚನ ಸಂದೇಶದಲ್ಲಿ ಏನು ಹೇಳ್ತಾ ಇದ್ದಂದರೆ, ಅಲ್ಲ ನಿಮ್ಮನ್ನು ಕೈಬಿಟ್ಟರೆ ಆಮೇಲೆ ನಿಮಗೆ ಸಹಾಯ ಮಾಡುವವರು ಯಾರಿದ್ದಾರೆ. ಇದು ನಿಜವಾದ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆತ್ಮೀಯರೇ. ಸರ್ವೇ ಜನೋ ಸುಖಿನೋ ಭವಂತು ಹೇಳಿದ ಪ್ರಕಾರ ಹಿಂದೂ ಧರ್ಮದ ಸ್ವಾಮಿ ವಿವೇಕಾನಂದ ಎಂದು ಮಾತನ್ನು ಹೇಳಿದ್ದಾರೆ, ಹೆಚ್ಚು ಹಣ ಸಂಪಾದಿಸುವ ಬರದಲ್ಲಿ ನಿನ್ನ ಮನೆ ಮತ್ತು ಕುಟುಂಬ ಆರೋಗ್ಯವನ್ನು ನಿರ್ಲಕ್ಷಿಸಿದರೆ ಹಣ ಶಾಶ್ವತವಲ್ಲ, ಹಣ ಬರುತ್ತದೆ ಹೋಗುತ್ತದೆ. ಆದರೆ ಪ್ರೀತಿ ವಾತ್ಸಲ್ಯ ಗೌರವ ಸ್ನೇಹ ಮತ್ತು ಆರೋಗ್ಯ ಒಮ್ಮೆ ಕಳ್ಕೊಂಡರೆ ಮತ್ತೆ ಯಾವತ್ತು ಅದು ನಮ್ಮ ಕೈಗೆ ಸಿಗಲಾರದು. ಅದರಿಂದ ನಮ್ಮ ಬೈಬಲ್ನಲ್ಲಿ ಕೂಡ ಹೇಳ್ತದೆ, ಯಾಕಂದರೆ ನಾವು ನಮ್ಮ ಪಕ್ಕದಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ನೆರೆಯವರು ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ನಾವು ಮೊದಲು ನೋಡ್ತೇವೆ. ಯಾಕಂದರೆ ಅವನಲ್ಲಿ ಕೆಮ್ಮುವಾಗ ನಮಗೇನೋ ಒಂದು ಸಂಶಯದ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಈಗಿನ ದಿನಗಳು ಅಂಥದ್ದು. ಆದರೆ ಭಗವಂತನು ಎಲ್ಲರಿಗೆ ಆರೋಗ್ಯವನ್ನು ನೀಡಿದ್ದಾನೆ ಅಂತ ಹೇಳಲಿಕ್ಕೆ ನಾನು ತುಂಬ ಭಗವಂತನಲ್ಲಿ ನಾನು ಗೌರವದಿಂದ ಅವರಿಗೆ ವಂದಿಸ್ತಾ ಇದ್ದೇನೆ. ಯಾಕಂದರೆ ಎಲ್ಲರಿಗೂ ಆ ಭಗವಂತನು ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಅದೇ ರೀತಿ ಈ ಸಂದರ್ಭದಲ್ಲಿ ಕಳೆದ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ನಾವು ಕಳೆದ ಸುಮಾರು ಒಂದು ತಿಂಗಳ ಹತ್ತಿರ ಒಂದು ಊಟ ತೊಕ್ಕೂಟ ಪರಿಸರದಲ್ಲಿ ಅನ್ನ ಮಧ್ಯಾಹ್ನದ ಮಿಡ್ ಡೇ ಮೀಲ್ ಅಂದರೆ ಮಧ್ಯಾಹ್ನದ ಒಂದು ಅಸಂಘಟಿತ ಕಾರ್ಮಿಕರಾಗಲಿ
ನಿರ್ಗತಿಕರಾಗಲಿ ಅವರಿಗೆ ಅನ್ನದಾಸೋಹ ಕಾರ್ಯಕ್ರಮ ನಾವು ಏರ್ಪಡಿಸಿದಾಗ ಇದೇ ಜಮಾತೆ ಇಸ್ಲಾಂನವರು ನಮಗೆ ಕೈ ಜೋಡಿಸಿದ್ರು ಅವರು ಹೇಳಿದ್ರು ನನಗೆ ಖುಷಿ ಆಯಿತು ನಾನು ಏನು ಅವರಿಗೆ ಕೇಳಿಕೊಂಡು ಹೋಗಿಲ್ಲ ಅವರಿಗೆ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಜೊತೆಗೆ ನಾವು ಕೂಡ ಸೇರ್ತೇವೆ ಇದು ನಿಜವಾದ ಒಂದು ಮಾನವೀಯತೆ ಕಾರ್ಯ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಆತ್ಮೀಯರೇ ಯಾಕೆಂದರೆ ಇಂಥ ಒಂದು ಆ ಸಂದರ್ಭದಲ್ಲಿ ನಮ್ಮ ಜೇಸಿ ಸಂಸ್ಥೆ ಏನು 5 ರೂಪಾಯಿ ಖರ್ಚು ಮಾಡಲಿಲ್ಲ ಪ್ರತಿ ದಿವಸ ಒಬ್ಬೊಬ್ಬರು ಒಂದೊಂದು ದಿವಸ ಪ್ರಯೋಜಕತ್ವವನ್ನು ನೀಡಿ ಆ ಅನ್ನದಾಸೋಹ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಈ ದಿನ ವೇದಿಕೆಯಲ್ಲಿ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಯಾಕೆಂದರೆ ಇಂಥ ಒಂದು ಮಾನವೀಯತೆ ಧರ್ಮ ನಮಗೆ ಪ್ರವಾದಿ ಮೊಹಮ್ಮದ್ ಅವರ ಈಗಾಗಲೇ ಪ್ರಸ್ತಾವನೆ ನಮ್ಮ ಮಾತಿನಲ್ಲಿ ಹೇಳಿದರು ಪ್ರತಿಯೊಂದು ದಿವಸ ಒಂದೊಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ ಏನೇ ಇರಲಿ ಅನಾಥ ಆಶ್ರಮ ಇರಲಿ ಎಲ್ಲದರೆ ನಿರ್ಗತಿಕರಿಗೆ ಒಂದು ಸಹಾಯ ಮಾಡುವಂತಾಗಲಿ ಬಡವರಿಗೆ ನಾವು ಏನಾದರೂ ಸಹಾಯ ಮಾಡುವಂತಾಗಲಿ ವಿವಿಧ ಕೆಲಸಗಳನ್ನು ನಾವು ಸಮಾಜದಲ್ಲಿ ಮಾಡಿದರೆ ನಮ್ಮ ಜೀವನದಲ್ಲಿ ಅದು ಶ್ರೇಷ್ಠ ಸಾಧನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ನಾನು ಈ ದಿನ ಈ ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನಾನೇನು ದೊಡ್ಡ ಮಾತುಗಾರರಲ್ಲ ಆದರೆ ನನ್ನ ಕೈಯಲ್ಲಿ ಆಗಿದ್ದ ನಾನು ಬಡವರಿಗಾಗಲಿ ನಿರ್ಗತಿಕರಾಗಲಿ ನನ್ನ ಸೇವೆ ನನ್ನ ಕೈಯಲ್ಲಿ ನನ್ನಲ್ಲಿ ಇಲ್ಲದಿದ್ದರೂ ಕೂಡ ಇನ್ನೊಬ್ಬರಿಂದ ಬೇಡಿ ನಾನು ಮಾಡುವುದು ನನ್ನ ಕರ್ತವ್ಯ ಅಂತ ಹೇಳುತ್ತಾ ಈ ದಿನದ ಈ ನನ್ನ ಮಾತುಗೈ ವಿರಾಮವನ್ನು ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಜೇಸಿ. ಫ್ರಾಂಕ್ಲಿನ್ ಫ್ರಾನ್ಸಿಸ್ ಕುಟಿನ್ನ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ವೇದಿಕೆಯಲ್ಲಿರುವ ಇಬ್ಬರು ಅತಿಥಿಗಳು ಅನಿಸಿಕೆಗಳನ್ನು ಮಂಡಿಸಲಿದ್ದಾರೆ. ಸನ್ಮಾನ್ಯ ಶ್ರೀ ಅರುಣ್ ಮಂತೆರು, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್, ಇವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಸೊಬಗನ್ನು ಅಂದಗೊಳಿಸಲು ಹಾಜರಿರುವ ಸರ್ವಧರ್ಮದ ಎಲ್ಲ ಸಭಿಕರೇ ಹಾಗೂ ಬಂಧು ಮಿತ್ರರೇ, ತಮಗೆಲ್ಲರಿಗೂ ಈ ದಿನದ ಇನ್ನೊಮ್ಮೆ ಶುಭ ನಮನಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ನವರನ್ನು ಆಹ್ವಾನಿಸಿ ಗೌರವ ನೀಡುವುದಕ್ಕೆ ನಾನು ಸದಾ ನಿಮಗೆ ಚಿರಋಣಿಯಾಗಿರುತ್ತೇನೆ. ಇಂದಿನ ಈ ಕಾರ್ಯಕ್ರಮವನ್ನು 4 ಸಂಘಟನೆಗಳ ಜೊತೆಗೂಡಿ ತಮ್ಮ ಸಹಕಾರವನ್ನು ನೀಡಿ ತಮ್ಮಲ್ಲಿರುವ ಸೌಹಾರ್ದತೆಯನ್ನು ತೋರ್ಪಡಿಸಿದ್ದಾರೆ. ನಾಮ ಹಲವಾದರೂ ದೇವರು ಒಂದೇ ಎಂಬ ಮಾತಿನಂತೆ ನಾವು ವಿವಿಧ ಧರ್ಮದವರು ಎಂಬ ಭೇದವಿಲ್ಲದೆ ಜೊತೆಗೂಡಿ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಆಚರಿಸಲು ಜೊತೆಗೂಡಿದ್ದೇವೆ. ಶಾಂತಿದೂತರಾಗಿದ್ದ ಪ್ರವಾದಿ ಮೊಹಮ್ಮದ್ ಅವರು ತಮ್ಮ ಕೊನೆಯುಸಿರುವ ತನಕ ಸರ್ವ ಧರ್ಮೀಯರಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿದ್ದರು. ಇಂದಿನ ದಿನಗಳಲ್ಲಿ ನಾವು ಸರ್ವ ಧರ್ಮೀಯರಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಸಮಾಜದ ಸುಧಾರಣೆಗೆ ಹಾಗೂ ಏಳಿಗೆಗೆ ಪ್ರವಾದಿ ಮೊಹಮ್ಮದ್ ಅವರನ್ನು ಅನುಸರಿಸುವುದು ಉತ್ತಮ ಎಂದು ಹೇಳುತ್ತಾ ಇಲ್ಲಿ ನೆರೆದ ಸರ್ವ ಧರ್ಮದವರಿಗೂ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನಾಚರಣೆಯ ಶುಭಗಳನ್ನು ಕೋರುತ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸುತ್ತೇನೆ ಹಾಗೂ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಶ್ರೀ ಅರುಣ್ ಮಂತೋರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಪೊಸಕೊರಲ್ ಚಾನೆಲ್ ಇದರ ನಿರ್ದೇಶಕರಾದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಶ್ರೇಷ್ಠ ಬಂಧುಗಳೇ, ಇಲ್ಲಿ ಸರ್ವಧರ್ಮ ಅಂತ ಹೇಳೋದಿಲ್ಲ, ಎಲ್ಲರೂ ನಾವು ಬಂಧುಗಳು ಸಮಾನರು ಅಂತ ಹೇಳಿದ ನಂತರ ನಾವೆಲ್ಲರೂ ಒಂದೇ. ಅದರಲ್ಲೂ ವೇದಿಕೆಗಿಂತಲೂ ಮುಗಿಲಾಗಿ ನಾನು ವೇದಿಕೆಯ ಮುಂಭಾಗದಲ್ಲಿರುವಂತಹ 3 ಮಂದಿ ಚಿರ ಯೌವನ ತರುಣರನ್ನು ಉಲ್ಲೇಖಿಸಲು ಬಯಸ್ತೇನೆ. ಒಂದು ನಮ್ಮ ಶ್ರೀಯುತ ಕೃಷ್ಣಗಟ್ಟಿಯವರು ಮೊನ್ನೆ ತಾನೇ 75 ಸಂವತ್ಸರಗಳನ್ನು ಪೂರೈಸಿದರು, ಆದರೂ ಅವರು ಚಿರ ತರುಣ. ಯಾಕೆ ಅಂತ ಹೇಳಿದರೆ ಅವರಲ್ಲಿ ಉತ್ಸಾಹ ಇದೆ. ಇಂತಹ ಸಭೆಗೆ ತರುಣರು ಬರಲಿಕ್ಕೆ ಒಂದು ಸ್ವಲ್ಪ ಬೇಸರ ಮಾಡಿಕೊಳ್ಳು, ಏರ್ಪೋದಕ್ಕೆಲ್ಲ ಪಾತ್ರರನ್ನು ಕೇಳಿ ಅಂತ ಹೇಳಿಕೊಂಡು ಅಂತಹದ್ರಲ್ಲಿ ಈ ಪ್ರಾಯದಲ್ಲೂ ಬಂದು ಕೂತಿದ್ದಾರೆ. ಮತ್ತೊಬ್ಬರು ಸದಾನಂದ ಬಂಗೇರರು, ಉಳ್ಳಾಲ ಮಗವೀರ ಸಂಘದ ಅಧ್ಯಕ್ಷರಾಗಿ 10 ಹಲವು ಉತ್ತಮ ಕೆಲಸಗಳನ್ನು ಮಾಡಿದವರು. ಈ ಪ್ರಾಯದಲ್ಲೂ ಸದ್ಭಾವನ ವೇದಿಕೆಯಲ್ಲಿ ಸಕ್ರಿಯರಾಗಿ ನಮ್ಮೊಟ್ಟಿಗೆ ಇದ್ದಾರೆ. ಅವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಮತ್ತೊಬ್ಬರು ಇಬ್ರಾಹಿಂ ಕೋಡಿಜಾಳ್ರವರು, ಅವರು ಸರ್ವಧರ್ಮದ ಬಂಧು, ಅಜಾತ ಶತ್ರು ಅಂತ ಅವರನ್ನು ರಾಜಕೀಯದಲ್ಲಿ ನಾವು ಗುರುತಿಸ್ತೇವೆ. 3 ಮಂದಿ ಹಿರಿಯರು, ಎಲ್ಲರಿಗೂ 70 ದಾಟಿರಬಹುದು. ಅಂತಹ ಹಿರಿಯರ ಮುಂದೆ ಅಲ್ಲಿ ನಮ್ಮ ಕಾರ್ಯದರ್ಶಿಗಳು ಇದ್ದಾರೆ, ಜೊತೆಗೆ ಅವರು ನಮ್ಮವರೇ ಶ್ರೀ ಅನ್ವತ್ ಸಾಬ್ರವರು. ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಅತಿರಥ ಮಹಾರಥ ಗಣ್ಯರಿದ್ದಾರೆ. ಇಂತಹ ಸಭೆಯ ಮುಂದೆ ಕೇವಲ 5 ಸವಾಲಿನ ಮಾತುಗಳನ್ನು ಮುಗಿಸಲಿಕ್ಕೆ ನಾನು ಪ್ರಯತ್ನ ಪಡುತ್ತೇನೆ. ನಾವೆಲ್ಲರೂ ಸರ್ವಧರ್ಮ ಸೌಹಾರ್ದತೆಯನ್ನು ಬಯಸುವವರು. ಈಗಾಗಲೇ ರವೀಂದ್ರ ಮಾಷ್ಟರ್ ಹೇಳಿದರು, ನಾನು ನನ್ನ ಅನಿಸಿಕೆಗಳನ್ನಷ್ಟೇ ಹೇಳೋದು.
ಇಲ್ಲಿ ಸಮಾಜದಲ್ಲಿ 90-95% ಮಂದಿ ಎಲ್ಲರೂ ಒಳ್ಳೆಯವರೇ ಇರೋದು. ನಾವೀಗ ಸಂದೇಶ ಹೇಳೋದು ಎಲ್ಲರೂ ಒಳ್ಳೆಯವರಿಗಾಗಿಯೇ. ನಮ್ಮ ಸಭೆಯಲ್ಲಿರುವವರೆಲ್ಲರೂ ಅಂತಹವರೇ, ಗಣ್ಯಾತಿ ಗಣ್ಯರು, ಸಮಾಜದ ಪ್ರಮುಖರು ಎಲ್ಲರೂ ಸಭೆಯಲ್ಲಿದ್ದಾರೆ. ಅವರಿಗೆ ನಾವು ಹೇಳುವುದಂತ ಹೇಳಿದರೆ ಇದರ ತಾತ್ಪರ್ಯ ಇಷ್ಟೇ, ಇಲ್ಲಿ ನಾವು ಬೇರೆ ಬೇರೆ ಮಂದಿಯವರನ್ನು ಆಹ್ವಾನಿಸ್ತೇವೆ, ಅವರಿಂದ ಸಂದೇಶಗಳನ್ನು ಕೇಳ್ತೇವೆ. ಈ ಸಂದೇಶ ಅವರ ಮೂಲಕವಾಗಿ ಸಮಾಜಕ್ಕೆ ಮುಟ್ಟಬೇಕು, ಇದು ತಾತ್ಪರ್ಯ. ಸಮಾಜವನ್ನು ಎಲ್ಲವನ್ನು ನಾವು ಇವತ್ತಿನಿಂದ ನಾಳೆಗೆ ಬದಲು ಮಾಡ್ತೇವೆ ಅಂತ ಹೇಳಿದರೆ ಅದು ನಮ್ಮ ಭ್ರಮೆ, ಅದು ಕನಸು, ಸಾಧ್ಯವೇ ಇಲ್ಲ. ಮೊದಲು ನಾವು ಬದಲಾಗಬೇಕು, ನಮ್ಮನ್ನು ನಾವು ತಿದ್ದುಕೊಳ್ಳಬೇಕು, ಆ ನಂತರ ನಮ್ಮ ಮನೆ, ನಮ್ಮ ಸಮಾಜವನ್ನು ಸರಿ ಮಾಡುವ ಪ್ರಯತ್ನ, ಆ ನಂತರ ತನ್ನಷ್ಟಕ್ಕೆ ಎಲ್ಲವೂ ಆಗ್ತದೆ. ಈ ರೀತಿಯ ಒಂದು ಸಣ್ಣ ಪ್ರಯತ್ನ, ಸಣ್ಣ ನಾಂದಿಯಾಗಿ ಸರ್ವಧರ್ಮ ಸೌಹಾರ್ದದ ಕಾರ್ಯಕ್ರಮಗಳು ಉಳ್ಳಾಲ ವ್ಯಾಪ್ತಿಯಲ್ಲಿ ಮೂಡಿ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಇದರಲ್ಲಿ ಸೇರುವವರ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಇದು ನಮಗೆ ಸಂತೋಷದ ವಿಷಯ. ನಾವು ಯಾವುದನ್ನು ಆರಂಭಿಸಿದ್ದೇವೆಯೋ ಅದು ವಿಸ್ತಾರವಾಗುತ್ತಾ ಇದೆ. ಆಲದ ಮರ ಬೆಳೆಯುವುದನ್ನು ನೋಡ್ತೇವೆ, ಅದು ಬೆಳೆದ ಹಾಗೆ ಅದರ ಬಿರಳುಗಳು ಬೀಳ್ತವೆ. ಅದು ಹೆಚ್ಚು 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 ಬೆಳೆದ ಹಾಗೆ ದೊಡ್ಡ ದೊಡ್ಡದಾಗ್ತಾ ಅದರ ಬಿರಳುಗಳು ವಿಸ್ತಾರವಾಗುತ್ತವೆ. ಹಾಗೆ ಈ ಸೌಹಾರ್ದ ಸಂಗಮ ಕಾರ್ಯಕ್ರಮಗಳು ವಿಸ್ತಾರವಾಗಿ ಸಮಾಜಕ್ಕೆಲ್ಲವೂ ಮುಟ್ಟಿ ಅಲ್ಲಿ ಕೆಡುಕು ಎನ್ನುವುದು ಅಳಿಸಿ ಹೋಗಬೇಕು. ಈ ಪ್ರಯತ್ನ ಯಾಕೆ ಅಂತ ಹೇಳಿದರೆ, ಈಗ ಪ್ರವಾದಿಯವರನ್ನು ಅರಿಯಿರಿ, ಪ್ರವಾದಿಯವರ ವಚನ ಸಂದೇಶ ಈ ತಿಂಗಳಲ್ಲಿ ಅವರು ಆಚರಿಸ್ತಾರೆ. ಯಾಕೆ? ಅವರ ಜನ್ಮದಿನದ ತಿಂಗಳು ಇದು. ಮಿಲಾದ್ ಉನ್ ನಬಿ ಕಾರ್ಯಕ್ರಮ ಅಂದರೆ ನಬಿಯವರ ಜನ್ಮ ತಿಂಗಳು. ಮಿಲಾದ್ ಉನ್ ಅಬಿ ನಬಿ ಅಂತ ಹೇಳಿಕೊಂಡು 125,000 ಪ್ರವಾದಿಗಳು ಭೂಮಿಗೆ ಬಂದರು ಎನ್ನುವಂತಹ ಚರಿತ್ರೆಯಲ್ಲಿ ಇವರು ಅಂತ್ಯ ಪ್ರವಾದಿಯಾಗಿ ಭೂಮಿಗೆ ಬಂದು ತನ್ನ 40 ವರ್ಷದವರೆಗೆ ಸಾಮಾನ್ಯ ಜೀವನವನ್ನು ಸಾಗಿಸಿ 40ನೇ ವರ್ಷದಲ್ಲಿ ಪ್ರವಾದಿಯಾಗಿ ಜಗಕ್ಕೆ ಹೊಸ ಬೆಳಕನ್ನು ತೋರಿಸಿ ತನ್ನ 53ನೇ ವರ್ಷದಲ್ಲಿ ಹಿಜರ ಯಾತ್ರೆಯನ್ನು ಮಾಡಿ 63ನೇ ವರ್ಷಕ್ಕೆ ಅವರು ದೇಹಾಂತ್ಯವನ್ನು ಮಾಡ್ತಾರೆ. ಅಲ್ಲಿ ದೇಹಾಂತ್ಯ ಮಾತ್ರವೇ ಆಗುತ್ತದೆ, ಆದರೆ ಅವರ ಸಂದೇಶಗಳು, ಅವರ ಆ ಉಪದೇಶಗಳು ಅದು ಮತ್ತೂ ಬದುಕಿದೆ, ಈಗಲೂ ಬದುಕಿ ವಿಸ್ತಾರವಾಗುತ್ತಾ ಇದೆ ಎನ್ನುವುದಕ್ಕೆ ಅವರ ಧರ್ಮದ ಆ ಒಂದು ನಿಷ್ಠ ಅನುಯಾಯಿಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದರೆ ಕೆಡುಕು ಎನ್ನುವಂತಹದ್ದು ಎಲ್ಲ ಧರ್ಮದಲ್ಲಿ ಇದೆ. ಈಗ ರವೀಂದ್ರ ಮಾಷ್ಟ್ರು ಹೇಳಿದ ಹಾಗೆ ಆ ಕೆಡುಕು ಮತ್ತು ಒಳಿತಿನ ಮಧ್ಯೆ ಸಂಘರ್ಷ ಆಗುವುದನ್ನು ನಾವು ನಮ್ಮ ಹಿಂದೂ ಧರ್ಮದಲ್ಲಿಯೂ ನೋಡ್ತೇವೆ. ಅದು ತ್ರೇತ, ಕೃತ, ದ್ವಾಪಾರ ಮತ್ತು ಕಲಿಯುಗ. ಈಗ ಕಲಿಯುಗದಲ್ಲಿದ್ದೇವೆ ನಾವು. ತ್ರೇತಾಯುಗದ ಕಥೆ ಅಂದ್ಕೊಂಡ್ರೆ ಅಲ್ಲಿ ಭೂಮಿಯಲ್ಲಿರುವವರಿಗೂ ಮೇಲಿನ ದೇವತೆಗಳಿಗೂ, ಅರ್ಥಾತ್ ಭೂಮಿಯಲ್ಲಿ ದಾನವರು ಮೇಲೆ ದೇವತೆಗಳು, ಅವರಿಗೆ ಸಂಘರ್ಷವಾಗುತ್ತಾ ಇತ್ತು, ಅಲ್ಲಿ ಯುದ್ಧ ಆಗುತ್ತಾ ಇತ್ತು. ಅದೇ ಕೃತಯುಗಕ್ಕೆ ಬಂದಾಗ ಭೂಮಿಯಲ್ಲಿರುವಂತಹ ರಾಮ ಮತ್ತು ಭೂಮಿಯಲ್ಲಿರುವಂತಹ ರಾವಣಾದಿ ರಾಕ್ಷಸರಿಗೆ ಯುದ್ಧ, ಧರ್ಮ ಮತ್ತು ಅಧರ್ಮದ ನಡುವೆ ಸಂಘರ್ಷ ಆಗುತ್ತದೆ. ಅಲ್ಲಿ ವ್ಯಾಪಾರಕ್ಕೆ ಬಂದಾಗ ಕೃತಯುಗದಲ್ಲಿ ಭೂಮಿ ಮತ್ತು ಮೇಲೆ, ತ್ರೇತಾಯುಗದಲ್ಲಿ ಭೂಮಿಯ ಒಳಗೆ ರಾಕ್ಷಸರು ಮತ್ತು ದೇವತೆಗಳಿಗೆ, ದ್ವಾಪಾರ ಯುಗಕ್ಕೆ ಬಂದಾಗ ಒಂದೇ ಮನೆಯೊಳಗೆ ದಾಯಾದಿ ಕಲಹ, ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ಆಗುತ್ತದೆ. ಈಗ ಕಲಿಯುಗಕ್ಕೆ ಬಂದು ನೋಡಿದರೆ ಅದು ಒಂದೇ ಮನೆಯಲ್ಲೆಲ್ಲ, ನಮ್ಮ ಒಳಗೆ ಇದ್ದರೆ ಒಬ್ಬ ರಾವಣ ಇದ್ದಾನೆ, ಒಬ್ಬ ರಾಮ ಇದ್ದಾನೆ. ನಾವು ರಾಮ ಆಗಬೇಕು, ರಾವಣ ಆಗಬೇಕು, ಇದು ಬದುಕನ್ನು ನಿರ್ಧರಿಸ್ತದೆ. ನಾವು ಕತೆ ಕೇಳ್ತೇವೆ, ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಕಟುಕ ಸಾಕಿದ ಗಿಣಿ ಮತ್ತು ಒಬ್ಬ ಋಷಿ ಸಾಕಿದ ಗಿಣಿಯ ಕಥೆಯನ್ನು ನಾವು ಬಾಲ್ಯದಲ್ಲಿ ಕೇಳಿದ್ದೇವೆ, ಹೆಚ್ಚಿನವರು ಕೇಳಿರಬಹುದು. ಕಟುಕ ಸಾಕಿದ ಗಿಣಿ ಏನು ಹೇಳುತ್ತದೆ? ಯಾರಾದರೂ ಬಂದ ಕೂಡಲೇ ಬಂದ ಕಡಿ ಕೊಲ್ಲು, ಯಾಕೆಂದರೆ ಅದು ಕಟುಕನ ಸಹವಾಸದಲ್ಲಿ ಬೆಳೆದ ಗಿಣಿ. ಅದೇ ಆಶ್ರಮದಲ್ಲಿ ಋಷಿ ಸಾಕಿದ ಗಿಣಿ ಏನು ಹೇಳ್ತದೆ? ಬನ್ನಿ, ನಿಮಗೆ ಸ್ವಾಗತ, ಕುಳಿತುಕೊಳ್ಳಿ, ಉಪಚಾರವನ್ನು ಸ್ವೀಕರಿಸಿ. ಅದು ಆಶ್ರಮದ ಋಷಿ ಕೊಟ್ಟಂತಹ ಸಂಸ್ಕಾರ ಗಿಣಿಗೆ. ಎರಡೂ ಗಿಣಿಗಳೇ, ಆದರೆ ಎರಡೂ ಗಿಣಿಗಳ ಸ್ವಭಾವ ವ್ಯತ್ಯಾಸ ಹೇಗೆ ಬೇರೆ ಬೇರೆಯಾಗಿರ್ತದೆ. ಪೈಗಂಬರರು ತನ್ನ ಜನ್ಮಕಾಲದಲ್ಲಿ ಈಗ ಹೇಳಿದರು, ನಾನು ಹೆಚ್ಚು ವಿಸ್ತಾರ ಮಾಡುವುದಿಲ್ಲ, ಅಲ್ಲಿ ಅರಬ್ ದೇಶದಲ್ಲಿ ವಿಪ್ಲವ ನಡೆಯುತ್ತಾ ಇತ್ತು. ಆ ವಿಪ್ಲವವನ್ನು ವಿವರಿಸಲಿಕ್ಕೆ ಹೋದರೆ ತುಂಬ ಅರ್ಥ ಇದೆ. ಆದರೆ ಆ ವಿಪ್ಲವಕ್ಕೆ ಕೊನೆ ಹಾಡಿ ಹೊಸದೊಂದು ಯುಗವನ್ನು ಅವರಿಂದ ಸೃಷ್ಟಿಯಾಯಿತು. ಹೊಸದೊಂದು ಯುಗ ಪ್ರವರ್ತಕರಾಗಿ, ಅಂತ್ಯ ಪ್ರವಾದಿಯಾಗಿ ಅವರು ಜಗತ್ತಿಗೆ ಹೊಸ ಬೆಳಕಿನ ಮಾರ್ಗದರ್ಶಕರಾದರು. ತನಗೆ ಬೈದವರನ್ನು ಬಂಧುಗಳು ಎಂದು ಕರೆದರು, ತನಗೆ ಹೊಡೆದವರನ್ನು ಹೊರೆದವರು ಅಂತ ಪೂಜಿ ಅವರನ್ನು ಸತ್ಕರಿಸಿದರು. ಬೈದವರು ಬಂಧುಗಳಾದರೂ, ಹೊಡೆದವರು ಹೊರೆದವರಾದರೂ, ಪೊರೆದವರಾದರೂ, ಹಾಗಿದ್ದರೆ ಅವರು ದ್ವೇಷಿಸಿದ್ದ ಯಾರನ್ನು? ಯಾರನ್ನೂ ದ್ವೇಷಿಸಲಿಲ್ಲ.
ಜಗತ್ತಿನಲ್ಲಿ ಪಾಪ ಮಾಡಿದವರು ತುಂಬಾ ಮಂದಿ ಇದ್ದಾರೆ ಅವರ ಪಾಪಗಳನ್ನು ತೊಳೆಯುವಂತ ಕೆಲಸವನ್ನು ಅವರು ಮಾಡಿ ಆ ಮೂಲಕವಾಗಿ ಅವರೊಬ್ಬ ಶ್ರೇಷ್ಠ ಮಾರ್ಗದರ್ಶಕ ಅಂತ ಅನ್ನಿಸಿಕೊಂಡಂತ ಅವರ ಜನ್ಮದಿನದ ತಿಂಗಳು ಈ ತಿಂಗಳು ಆಚರಿಸಲ್ಪಡತಾ ಇದೆ ನಾವು ಬೈಬಲ್ ನೋಡಿದ್ರೆ ಬೈಬಲ್ ನಲ್ಲಿ ಭಗವಾನ್ ಯೇಸು ಸ್ವಾಮಿ ತನಗೆ ಕಷ್ಟ ಕೋಟಲೆ ನರಕ ಕೊಟ್ಟವರನ್ನು ಕೂಡ ತನ್ನ ಶಿಲುಬೆಗೆ ಏರಿಸುವಂತ ಸಮಯದಲ್ಲಿ ಆ ನರಕ ಯಾತನೆಯ ಮಧ್ಯದಲ್ಲಿಯೂ ದೇವರೇ ಅವರೇನು ಮಾಡುತ್ತಿದ್ದಾರೆ ಎಂದು ಅವರಿಗೆ ಗೊತ್ತಿಲ್ಲ ಅವರ ಪಾಪಗಳನ್ನು ಕ್ಷಮಿಸಿ ಅಂದರೆ ತನಗೆ ಮರಣವಾಗುತ್ತಾ ಇದ್ದರೂ ಕೂಡ ತನಗೆ ಕೆಡುಕು ಮಾಡಿದವರನ್ನು ಕ್ಷಮಿಸಿ ಅಂತ ಬೋಧನೆಯನ್ನು ಮಾಡಿದರು ಆ ಮೂಲಕವಾಗಿ ಅವರು ಮಹಾತ್ಮ ಆದರು ಅವರು ಭಗವಾನ್ ಆದರು ಜಗತ್ತಿಗೆ ಒಂದು ಹೊಸ ಬೆಳಕಿನ ಪ್ರವರ್ತಕರಾದರು ಜಗಜ್ಯೋತಿ ಅಂತ ಅನ್ನಿಸಿಕೊಂಡರು ಈ ರೀತಿಯಾಗಿ ನಮ್ಮ ಇತಿಹಾಸ ಪುರಾಣ ದಲ್ಲಿ ಹಿಂದೂ ಧರ್ಮದಲ್ಲಿ ರಾಮ ರಾವಣ ನಾವು 10 ಅವತಾರಗಳು ಅಂತ ಹೇಳ್ತೇವೆ ಎಲ್ಲವನ್ನು ಹೇಳಿದರೆ ನನಗೆ ಸಮಯ ಸಾಕಾಗುವುದಿಲ್ಲ ರಾಮ ನಡೆದಂತೆ ನೀನು ನಡೆ ಕೃಷ್ಣ ನುಡಿದಂತೆ ನೀನು ನಡೆ ಇಲ್ಲಿ ಎರಡು ಮಾತಿನ ವ್ಯತ್ಯಾಸವನ್ನು ಗಮನಿಸಬೇಕು ರಾಮ ನಡೆದು ತನ್ನ ಆದರ್ಶವನ್ನು ತೋರಿಸಿ ಮರ್ಯಾದ ಪುರುಷೋತ್ತಮನಾದ ಕೃಷ್ಣ ತಾನು ಮಾಡಿ ಆ ಮೂಲಕವಾಗಿ ಜಗತ್ತು ಏನು ಮಾಡಬೇಕೆನ್ನುವುದನ್ನು ತೋರಿಸಿಕೊಟ್ಟು ಅವನು ನುಡಿದಂತೆ ನೀನು ನಡೆ ಅವನು ಮಾಡಿದ್ದೆಲ್ಲವನ್ನು ಮಾಡಬೇಕು ಅಂತ ಹೇಳುವುದಿಲ್ಲ ಅವನು ನುಡಿದಂತೆ ನೀನು ನಡೆ ಆ ರೀತಿಯಾಗಿ ಅವ ಭಗವಾನ್ ಎನಿಸಿಕೊಂಡ ಭಗವಂತನ 10 ಅವತಾರಗಳು ಇಲ್ಲಿ ಭಗವಂತನ ಪ್ರವಾದಿಗಳು ಮತ್ತೊಂದು ಕಡೆಯಲ್ಲಿ ಲೋಕ ಸಂದೇಶ ಈ ರೀತಿಯಾಗಿ ಅನೇಕ ಸಾಧು ಸಂತರು ನಮ್ಮ ಭೂಮಿಯಲ್ಲಿ ಹುಟ್ಟಿದ್ದಾರೆ ಭರತ ಭೂಮಿ ಎನ್ನುವುದು ಪುಣ್ಯದ ಭೂಮಿ ಅಂತ ಹೇಳಿ ರವೀಂದ್ರ ಮಾಸ್ಟರ್ ಹೇಳಿದರು ಹಾಗೆ ಫ್ರಾನ್ಸಿಸ್ ಅವರು ಮಾನವ ಧರ್ಮ ಒಳ್ಳೆಯದು ನಾವು ಮನುಷ್ಯರಾಗಿ ಬದುಕುತ್ತಾ ಇದ್ದೇವೆ ಕುರಾನ್ನಲ್ಲಿ ಹೇಳಿದೆ ನೆರೆಯವನು ಅಂದರೆ ಹತ್ತಿರದವನು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಉಣ್ಣಬೇಡ ಭಗವಾನ್ ಯೇಸು ಸ್ವಾಮಿ ಹೇಳಿದ್ದು ಅಷ್ಟೇ ನಿನ್ನ ನೆರೆಕರೆಯವನು ನಿನ್ನಂತೆಯೇ ಪ್ರಾರ್ಥಿಸು ನೀನು ಏನು ಗೌರವವನ್ನು ಏನು ಮರ್ಯಾದೆಯನ್ನು ಇತರರಿಂದ ಅಪೇಕ್ಷಿಸ್ತೀಯೋ ಅದನ್ನು ಮೊದಲು ಅವರಿಗೆ ಕೊಡಲಿಕ್ಕೆ ಕಲಿ ಅಂದರೆ ಗೌರವವನ್ನು ಕೊಡುವ ಮೂಲಕವಾಗಿ ನಾವು ಗೌರವವನ್ನು ಪಡೆದುಕೊಳ್ಬೇಕು ಕೊಟ್ಟುಕೊಳ್ಳುವುದಂತ ಹೇಳಿದರೆ ಹೀಗೆ ನಾವು ಇನ್ನೊಬ್ಬರಿಗೆ ಕೊಡಬೇಕು ಆ ಮೂಲಕವಾಗಿ 10 ಪಟ್ಟು ನಾವು ಪಡೆಯಬೇಕು ದೇವರಲ್ಲಿ ಪ್ರಾರ್ಥಿಸುವುದು ನಾವು ಇದನ್ನೇ ದೇವರೇ ನಮಗೆ ಒಳ್ಳೆಯದನ್ನು ಮಾಡು ಜಗಕ್ಕೆ ಒಳ್ಳೆಯದನ್ನು ಮಾಡು ಹಿಂದೂ ಧರ್ಮ ಹೇಳುವುದು ಇದನ್ನೇ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತದೆ ನನಗೊಬ್ಬನಿಗೆ ಒಳ್ಳೆಯದಲ್ಲ ಅಂತ ಅಲ್ಲ ಯಾವುದೇ ಪೂಜೆ ಹೋಮಗಳನ್ನು ಮಾಡುವಾಗ ನೀವು ಅಲ್ಲಿ ಪ್ರಾರ್ಥನೆಯನ್ನು ನೋಡಿ ಕೊನೆಗೆ ಪ್ರಾರ್ಥನೆಯನ್ನು ಹೇಳೋದಷ್ಟೇ ಸರ್ವೇ ಜನ ಸುಖಿನೋ ಭವಂತು ಇದು ಎಲ್ಲ ಧರ್ಮದಲ್ಲಿ ವಿಶೇಷತೆ ಇದೆ ನಾನು ನನ್ನ ಧರ್ಮವೇ ಶ್ರೇಷ್ಠ ಅಂತ ಹೇಳಿಕೊಂಡ್ರೆ ಎಲ್ಲ ಧರ್ಮದಲ್ಲೂ ಶ್ರೇಷ್ಠತೆ ಇದೆ ಆದರೆ ಧರ್ಮ ಶ್ರೇಷ್ಠ ಆಗುವುದು ಯಾವಾಗ ನಮ್ಮಂತಹವರು ಆ ಧರ್ಮಕ್ಕೆ ತಕ್ಕದಾಗಿ ನಡೆದುಕೊಂಡಾಗ ಆ ಧರ್ಮ ಶ್ರೇಷ್ಠ ಅಂತ ಅನ್ನಿಸ್ತದೆ ಎಲ್ಲ ಧರ್ಮದವರು ಅವರವರ ಧರ್ಮವನ್ನು ಸರಿಯಾಗಿ ಪಾಲಿಸಿದರೆ ಅವರವರ ಧರ್ಮ ಎಲ್ಲ ಕಾಲಕ್ಕೂ ಶ್ರೇಷ್ಠವಾಗ್ತದೆ ಇಲ್ಲಿ ಒಂದೇ ಮಾತು ನಾನು ಕೊನೆಗೆ ಹೇಳುವುದು ನಾವು ಸಾಕುವ ಮಕ್ಕಳು ಕಟುಕ ಸಾಕಿದ ಗಿಣಿಯಾಗದೆ ಋಷಿಯಾಶ್ರಮದಲ್ಲಿ ಸಾಕಿದ ಗಿಣಿಯಾಗಲಿ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯ ನಮ್ಮ ಬದುಕಿನ ಪರಂಪರೆಯನ್ನು ತೋರಿಸಿಕೊಳ್ಳುವ ನಮ್ಮ ಮಾತಿನಲ್ಲೊಂದು ಇದೆ ಶರಣರ ಬದುಕನ್ನು ಮರಣದಲ್ಲಿ ಕಾಣು ಇದನ್ನು ವಿಶ್ಲೇಷಿಸಲಿಕ್ಕೆ ನಾನು ಹೋಗುವುದಿಲ್ಲ ಆದರೆ ಅಂತಹ ಒಂದು ಬದುಕನ್ನು ನಾವು ಬದುಕಿ ಬಾಳಿದರೆ ಬದುಕಲಿಕ್ಕೆ ಎಲ್ಲರೂ ಬದುಕಿದ್ದಾರೆ ಈ ಭೂಮಿಯಲ್ಲಿ ಬದುಕು ಎನ್ನುವುದು ಸಾಮಾನ್ಯ ದೇವರು ಕೊಟ್ಟಂತಹ ಬದುಕು ಸೃಷ್ಟಿ ಮಾಡಿದ್ದಾನೆ ನಾವು ಸಾಯುವವರೆಗೆ ಬದುಕಬೇಕು ಆದರೆ ಬದುಕಿ ಬಾಳಿದವನು ಶ್ರೇಷ್ಠನಾಗುತ್ತಾನೆ ಅಂತಹ ಬದುಕು ಬಾಳು ನಮ್ಮದಾಗಲಿ ಕೊನೆಗೆ ಒಂದು ಮಾತು ಮಾತೆ ನಿಮ್ಮ ನಗೆ ನುಡಿಯು ಮಾತೆ ನಿಮ್ಮ ಹಗೆ ಬಗೆಯು ಮಾತೆ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯ ನಮ್ಮ ಮಾತು ಅದು ಇತರರಿಗೆ ಆದರ್ಶವಾಗಿರಬೇಕು ಇತರರಿಗೆ ಒಳಿತನ್ನು ಬಯಸುವಂತಿರಬೇಕು ಇತರರನ್ನು ನಮ್ಮಂತೆ ಮಾಡಿಕೊಳ್ಳುವಂತಹ ಮಾತಿನಲ್ಲಿ ಪ್ರೀತಿ ಪ್ರೇಮಗಳು ತುಂಬಿರಬೇಕು ಅಂತ ಹೇಳಿಕೊಳ್ಳುತ್ತಾ ಸಮಯದ ಮಿತಿಯಲ್ಲಿ ಮಾತನ್ನು ಮುಗಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ಇಂತಹ ಸೌಹಾರ್ದ ಕಾರ್ಯಕ್ರಮಗಳ ಮೂಲಕವಾಗಿ ನಾವು ಸೇರುವುದು ನಮ್ಮವರನ್ನು ಸೇರಿಸುವ ಪ್ರಯತ್ನದಲ್ಲಿ ಇದು ವಿಸ್ತಾರವಾಗಿ ಬೆಳೆಯಲಿ ಇವತ್ತು ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು 4 ಸಂಘಟನೆಗಳು ಸೇರಿಕೊಂಡಿವೆ ಆರಂಭ ಮಾಡುವಾಗ ನಾವು ಹೊಸಕುರಳನ ಕಾರ್ಯಕ್ರಮ ಆರಂಭ ಮಾಡುವಾಗ ಬೆರಳೆಣಿಕೆ 1-2 ಸಂಘಟನೆಗಳು ಈಗ ಹಾಗಲ್ಲ ನಾಡ್ದು ದೀಪಾವಳಿಗೆ ಈಗಾಗಲೇ ತುಂಬ ಸಂಘ ಸಂಸ್ಥೆಗಳು ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಅದು ಹೆಮ್ಮೆ ಆಗುತ್ತಾ ಇದೆ ಯಾಕೆಂತ ಹೇಳಿದರೆ ಬಿತ್ತಿದ ಬೀಜ ಈಗ ಸಣ್ಣ ಸಸಿಯಾಗಿ ಮರವಾಗಿ ಬೆಳೆಯುತ್ತಾ ಇದೆ ಇದು ಹೆಮ್ಮರವಾಗಲಿಕ್ಕೆ ನೀವೆಲ್ಲರೂ ಕಾರಣಭೂತರಾಗಿರಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸೌಹಾರ್ದತೆ ಉಳ್ಳಾಳ ವ್ಯಾಪ್ತಿಯನ್ನು ಮೀರಿ ಬೆಳೆಯಲಿ ನಮ್ಮ ಒಳಗಿರುವಂತಹ ಕೆಡುಕುಗಳು ನಾನು ಆಗಲೇ ಹೇಳಿದೆ ನಾವು ರಾಮ ಆಗಬೇಕು
ರಾವಣ ಆಗಬೇಕು ನಿರ್ಧಾರ ನಮ್ಮದು ನಮ್ಮ ಮಕ್ಕಳು ಋಷಿ ಶಾಕಿದ ಗಿಣಿಗಳಾಗಲಿ ಅಂತ ಹೇಳಿಕೊಳ್ಳುತ್ತಾ ನವೆಂಬರ್ 2 ತಾರೀಕಿನಂದು ಇದೇ ಸಭಾಂಗಣದಲ್ಲಿ ನಾವು ವರ್ಷಂಪ್ರತಿ ಆಚರಿಸುವಂತ ಸೌಹಾರ್ದ ದೀಪಾವಳಿ ಸಂಭ್ರಮ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದಕ್ಕೂ ಕೂಡ ತಾವೆಲ್ಲರೂ ಬರಬೇಕು ಅಂತ ವಿನಂತಿಯಿಂದ ಕೇಳಿಕೊಳ್ಳುತ್ತಾ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸೇರಿದಂತ ಎಲ್ಲಾ ಬಂಧುಗಳಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಬಹಳ ಅಮೂಲ್ಯವಾದಂತ ಸಂದೇಶವನ್ನು ನೀಡಿದಂತ ಪೊಸಕುರು ಚಾನೆಲ್ ಇದರ ನಿರ್ದೇಶಕರಾದಂತ ಶ್ರೀಮಾನ್ ವಿದ್ಯಾಧರ್ ಶೆಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ಕೊನೆಯ ಅಂಗ ಅಧ್ಯಕ್ಷೀಯ ಭಾಷಣ ಅದಕ್ಕಾಗಿ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ಕಾರ್ಯದರ್ಶಿಯವರಾದಂತ ಜನಾಬ್ ಮೊಹಮ್ಮದ್ ಕುಂಜಿ ಅವರು ನಾನು ಆಹ್ವಾನಿಸುತ್ತಾ ಇದ್ದೇನೆ ಪರಮ ದಯಾಮಯನು ಕರುಣಾನಿಧಿಯಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಾಮದಿಂದ ಆರಂಭಿಸ್ತಾ ಇದ್ದೇನೆ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ ಪ್ರೀತಿಯ ಸಹೋದರಿಯರೇ ಸಹೋದರರೇ ಅಸ್ಸಲಾಮು ಅಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ಇವತ್ತಿನ ಎಲ್ಲ ಅತಿಥಿಗಳಿಂದ ನೀವೆಲ್ಲ ಆಲಿಸಿದ್ದೀರಿ ಈ ಮಾತುಗಳೆಲ್ಲ ನಮಗೆ ಮಾರ್ಗದರ್ಶನವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಒಂದೆರಡು ವಿಚಾರಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸಹೋದರ ಸಹೋದರಿಯರೇ ಪ್ರವಾದಿ ಮೊಹಮ್ಮದರು ಮಾನವ ಕುಲದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿರುವಂತ ವ್ಯಕ್ತಿಯಾಗಿದ್ದಾರೆ ಅಮೆರಿಕಾದ ಖ್ಯಾತ ಖಗೋಳಶಾಸ್ತ್ರಜ್ಞ ಖ್ಯಾತ ಇತಿಹಾಸಗಾರ ಮೈಕೆಲ್ ಹೆಚ್ ಹಾರ್ಟ್ ಅವರು ಮಾನವ ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ 100 ವ್ಯಕ್ತಿಗಳ ಲಿಸ್ಟ್ ಮಾಡುತ್ತಾರೆ ಅದರಲ್ಲಿ ಮಹಾತ್ಮ ಗಾಂಧೀಜಿ ಇದ್ದಾರೆ ಅಡಾಲ್ಫ್ ಹಿಟ್ಲರ್ ಇದ್ದಾರೆ ಜೀಸಸ್ ಕ್ರೈಸ್ಟ್ ಇದ್ದಾರೆ ನೆಪೋಲಿಯನ್ ಬೋನಪಾರ್ಟ್ ಇದ್ದಾರೆ ಆ 100 ಮಂದಿಯನ್ನು ಲಿಸ್ಟ್ ಮಾಡುವಾಗ ಅದರಲ್ಲಿ ಮೈಕೆಲ್ ಹೆಚ್ ಹಾರ್ಟ್ 1ನೇಯ ಸ್ಥಾನವನ್ನು ಕೊಡುವುದು ಪ್ರವಾದಿ ಮೊಹಮ್ಮದರಿಗೆ ಅದು ಯಾಕೆ ಅಂತ ಹೇಳಿದ್ರು ಅವರು ಪ್ರವಾದಿ ಮೊಹಮ್ಮದರು ಧಾರ್ಮಿಕ ಮತ್ತು ಲೌಕಿಕ ಇದೆರಡೂ ವಿಷಯಗಳನ್ನು ಅತ್ಯಂತ ಸಮನ್ವಯದಿಂದ ಸಾಧಿಸಿ ತೋರಿಸಿದಂತ ವ್ಯಕ್ತಿ ಆದ್ದರಿಂದ ಅವರಿಗೆ 1ನೇಯ ಸ್ಥಾನ ಅಂತ ಹೇಳಿದ್ರು ಮೈಕೆಲ್ ಹೆಚ್ ಹಾರ್ಟ್ ಅಂದ್ರೆ ಪ್ರವಾದಿ ಮೊಹಮ್ಮದರು ಮಾನವ ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿರುವಂತ ವ್ಯಕ್ತಿಯವರು ಅವರು ಕೆಲವು ಸಿದ್ಧಾಂತಗಳನ್ನು ಜಗತ್ತಿಗೆ ಬೋಧಿಸಲಿಲ್ಲ ಅವರ ಬದುಕೇ ಅವರ ಸಂದೇಶ ಆಗಿತ್ತು ಅಂತ ಮೈ ಲೈಫ್ ಈಸ್ ಮೈ ಮೆಸೇಜ್ ಪ್ರವಾದಿ ಮೊಹಮ್ಮದರು ಬದುಕಿನ ಮೂಲಕ ಮಾತಾಡಿದರು ನಾವೆಲ್ಲ ಭಾಷಣದ ಮೂಲಕ ಮಾತಾಡ್ತಾ ಇದ್ದೇವೆ ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಮಹಾಪುರುಷರು ದಾರ್ಶನಿಕರೆಲ್ಲರೂ ಹಾಗೆ ಅವರು ಬದುಕಿನ ಮೂಲಕ ಮಾತಾಡ್ತಾರೆ ಪ್ರವಾದಿ ಮೊಹಮ್ಮದರು ಅತ್ಯಂತ ಸರಳವಾಗಿ ಬದುಕಿದಂತಹ ಒಬ್ಬ ವ್ಯಕ್ತಿ ಅವರಿಗೆ ಶ್ರೀಮಂತಿಕೆಯೊಂದಿಗೆ ಬದುಕುವ ಎಲ್ಲ ಅನುಕೂಲವೂ ಇತ್ತು ಅವರ ಪತ್ನಿ ಖದೀಜ ಅವತ್ತಿನ ಸಮಾಜದಲ್ಲಿ ಅತ್ಯಂತ ಶ್ರೀಮಂತ ನೀವು ಇವತ್ತು ಬಿಲಿಯನರ್ ಅಂತ ಯಾರನ್ನು ಗುರುತಿಸ್ತೀರೋ ಅಂತಹ ಸಂಪತ್ತು ಇರುವ ಮಹಿಳೆ ಅವರ ಪತ್ನಿ ಅಷ್ಟು ಮಾತ್ರ ಅಲ್ಲ ಒಂದು ಹಂತದಲ್ಲಿ ಅರೇಬಿಯಾದ ಆಡಳಿತಗಾರವರು ಅರಮನೆ ಅವರ ಅಧೀನಕ್ಕೆ ಬರುತ್ತದೆ ಅರೇಬಿಯಾದ ಆಡಳಿತ ಅವರ ಕೈಗೆ ಬರುತ್ತದೆ ಅವರ ಸಂಗಾತಿಗಳ ಪೈಕಿ ಧಾರಾಳ ಮಂದಿ ಬಿಲಿಯನರ್ಸ್ಗಳಿದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವವರಿದ್ದಾರೆ ಅವತ್ತು ಅರೇಬಿಯಾದಲ್ಲಿ ಪ್ರವಾದಿಯವರಿಗೆ ಏನು ಬೇಕಾದರೂ ಕೊಡಲಿಕ್ಕೆ ಸಿದ್ಧರಾದ ದೊಡ್ಡ ಅನುಯಾಯಿಗಳ ವೃಂದ ಅವರಿಗೆ ಇದೆ ಇದೆಲ್ಲವೂ ಇರುವಾಗಲೂ ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಅತ್ಯಂತ ಸರಳವಾಗಿ ಬದುಕುತ್ತಾರೆ ನಾವು ಯಾವುದೆಲ್ಲ ಫುಡ್ ತಿಂತಾ ಇದ್ದೇವೆ ಇಂತಹ ಯಾವ ಫುಡ್ ಕೂಡ ಪ್ರವಾದಿಯವರು ತಿಂದಿರಲಿಲ್ಲ ನಾವು ಇವತ್ತು ಯಾವುದೆಲ್ಲ ಸುಖ ಅನುಭವಿಸ್ತಾ ಇದ್ದೇವೆ ಈ ಯಾವ ಸುಖವನ್ನು ಪ್ರವಾದಿಯವರು ಈ ಜಗತ್ತಿನಲ್ಲಿ ಖಂಡಿತ ಅನುಭವಿಸಲಿಲ್ಲ
ಅವರ ಅತ್ಯಂತ ಸರಳವಾಗಿ ಬದುಕಿದ್ರು ಎಂದು ಮಾತ್ರ ಅಲ್ಲ ಕಡಿಮೆ ಸವಲತ್ತುಗಳೊಂದಿಗೆ ಹೆಚ್ಚು ಸಂತೋಷದಿಂದ ಹೇಗೆ ಬದುಕಬಹುದು ಎಂಬುದನ್ನು ಅವರು ತೋರಿಸಿಕೊಟ್ರು ಅತ್ಯಂತ ಕಡಿಮೆ ಫೆಸಿಲಿಟೀಸ್ ಗಳೊಂದಿಗೆ ಬಹಳ ಕಡಿಮೆ ಸವಲತ್ತುಗಳೊಂದಿಗೆ ಹೇಗೆ ಹೆಚ್ಚು ಸಂತೋಷದಿಂದ ಬದುಕಬಹುದು ಎಂಬುದನ್ನು ಅವರು ಈ ಜಗತ್ತಿಗೆ ತೋರಿಸಿಕೊಟ್ರು ಅವರು ಹೇಳಿದ ಒಂದು ಮಾತಿದೆ ಲಾ ತಂದುರು ಇಲಾ ಮನ್ ಹುವಾ ಅಇಲಾ ಮಿಂಕುಂ ಉಂದುರು ಇಲಾ ಮನ್ ಹುವಾ ಅಸ್ಫಲ ಮಿಂಕುಂ ಅಂತ ಸವಲತ್ತುಗಳಲ್ಲಿ ಸಾಧನಾನುಕೂಲತೆಗಳಲ್ಲಿ ನೀವು ಯಾವಾಗಲೂ ನಿಮಗಿಂತ ಮೇಲಿನವರನ್ನು ನೋಡಬೇಡಿ ನಿಮಗಿಂತ ಕೆಳಗಿನವರನ್ನು ನೋಡಿ ಅಂತ ಸುಖ ಸವಲತ್ತುಗಳಲ್ಲಿ ನೀವೆಂದು ಕೂಡ ನಿಮಗಿಂತ ಮೇಲಿನವರನ್ನು ನೋಡಬಾರದು ನಿಮಗಿಂತ ಕೆಳಗಿನವರನ್ನು ನೀವು ನೋಡಬೇಕು ಆವಾಗ ಮಾತ್ರ ದೇವ ನಿಮಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂತ ನಿಮಗೆ ಅರ್ಥ ಆಗ್ತದೆ ಒಳಿತಿನ ವಿಷಯದಲ್ಲಿ ನೀವು ಯಾವಾಗಲೂ ನಿಮಗಿಂತ ಮೇಲಿನವರನ್ನು ನೋಡಬೇಕು ಅಂತ ಹೇಳಿಕೊಟ್ರವರು ಒಳಿತಿನ ವಿಷಯ ಅದರಲ್ಲಿ ಯಾವಾಗಲೂ ನೀವು ನಿಮಗಿಂತ ಮೇಲಿನವರನ್ನು ನೋಡಿ ಅವರು ಎಷ್ಟು ಒಳ್ಳೆಯವರು ಎಷ್ಟು ಒಳ್ಳೆಯ ಮನುಷ್ಯ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ನೋಡಿ ಆದರೆ ಸುಖ ಮತ್ತು ಸವಲತ್ತುಗಳ ವಿಷಯದಲ್ಲಿ ಉಂದುರು ಇಲಾ ಮನ್ ಹುವ ಅಸ್ಫಲ ಮಿಂಕುಂ ಅಂತ ನಿಮಗಿಂತ ಕೆಳಗಿನವರನ್ನು ನೋಡಿ ಅಂತ ಹೇಳಿತು ಪ್ರವಾದಿ ಮೊಹಮ್ಮದರು ಎಷ್ಟೋ ರಾತ್ರಿ ಬೇರೆಯವರ ಹಸಿವನ್ನು ತಣಿಸಿ ತಾನು ಹಸಿವಿನಿಂದ ನಿದ್ದೆ ಮಾಡಿದ್ದರು ಅಂತ ಬೇರೆಯವರ ಹಸಿವನ್ನು ತಣಿಸಿ ತಾನು ಹಸಿವಿನಿಂದ ನಿದ್ದೆ ಮಾಡಿದ್ದ ಎಷ್ಟೋ ರಾತ್ರಿಗಳಿವೆ ಪ್ರವಾದಿ ಮೊಹಮ್ಮದರ ಬದುಕಿನಲ್ಲಿ ಡೋಂಟ್ ಟೇಕ್ ಯುವರ್ ಸೆಲ್ಫ್ ಟೂ ಸೀರಿಯಸ್ಲಿ ಅಂತ ಒಂದು ಮಾತಿದೆ ಡೋಂಟ್ ಟೇಕ್ ಯುವರ್ ಸೆಲ್ಫ್ ಟೂ ಸೀರಿಯಸ್ಲಿ ಅಂತ ನೀವು ನಿಮ್ಮ ಬಗ್ಗೆ ಭಯಂಕರ ಸೀರಿಯಸ್ ಆಗಬಾರ್ದು ಅಂತ ನಾವೆಲ್ಲ ನಮ್ಮ ಬಗ್ಗೆ ಭಯಂಕರ ಸೀರಿಯಸ್ ರಾತ್ರಿಗೆ ಫುಡ್ ಅಂತದ್ದು ರಾತ್ರಿ ಕರೆಂಟ್ ಹೋದ್ರೆ ಏನ್ ಮಾಡುವುದು ನಿದ್ದೆ ಬರಲಿಕ್ಕೆ ನಾವೆಲ್ಲ ನಮ್ಮ ಬಗ್ಗೆ ಭಯಂಕರ ಸೀರಿಯಸ್ ಬೇರೆಯವರ ಬಗ್ಗೆ ಯಾವ ತಲೆಬೀಸಿಯು ನಮಗಿಲ್ಲ ಅಲೆಕ್ಸಾಂಡರ್ ಗ್ರಹಂ ಬೆಲ್ ಟೆಲಿಫೋನ್ ಕಂಡು ಹಿಡಿದ ವಿಜ್ಞಾನಿ ಆದರೆ ಗ್ರಹಂ ಬೆಲ್ ಎಂದು ಕೂಡ ಬದುಕಿನಲ್ಲಿ ಒಮ್ಮೆಯೂ ತನ್ನ ಮನೆಗೆ ಫೋನ್ ಮಾಡಿರಲಿಲ್ಲ ಯಾಕೆಂದ್ರೆ ಅಲೆಕ್ಸಾಂಡರ್ ಗ್ರಹಂ ಬೆಲ್ ರ ಮನೆಯಲ್ಲಿ ಇಬ್ಬರೇ ಜನ ಇರುವುದು ಒಬ್ಬರು ಆತ ಅವರ ಪತ್ನಿ ಇನ್ನೊಬ್ಬರು ಅವರ ಅಮ್ಮ ಅವರ ಪತ್ನಿಗೆ ಬಾಯಿ ಬರುವುದಿಲ್ಲ ಅವರ ಅಮ್ಮನಿಗೆ ಕಿವಿ ಕೇಳಿಸುವುದಿಲ್ಲ ಆದ್ದರಿಂದ ಬದುಕಿನಲ್ಲಿ ಎಂದು ಕೂಡ ಗ್ರಹಂ ಬೆಲ್ ತನ್ನ ಮನೆಗೆ ಫೋನ್ ಮಾಡಲಿಕ್ಕೆ ಅಲ್ಲ ಟೆಲಿಫೋನ್ ಕಂಡು ಹಿಡಿದದ್ದು ನೀವು ನಿಮಗಿಂತ ಬೇರೆಯವರಿಗೆ ಅಗತ್ಯ ಬೇರೆಯವರ ಅಗತ್ಯಗಳನ್ನು ನೋಡಿ ಆವಾಗ ಮಾತ್ರ ನಿಮ್ಮಿಂದ ಜಗತ್ತಿಗೆ ಏನಾದರೂ ಸಿಗ್ತದೆ ಪ್ರವಾದಿ ಮೊಹಮ್ಮದರು ತನ್ನನ್ನು ನೋಡಿದ್ದಲ್ಲ ಬೇರೆಯವರ ಬಗ್ಗೆ ಆಲೋಚಿಸಿದ್ದು ನಾನು ಹೇಳಿದ್ದಲ್ಲ ಬೇರೆಯವರ ಹಸಿವು ತಣಿಸಿ ತಾನು ಹಸಿವಿನಿಂದ ಮಲಗಿದಂತಹ ಪ್ರವಾದಿ ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ವಿಮೋಚಕರಾಗಿದ್ದರು ಮನುಷ್ಯನನ್ನು ಎಲ್ಲಾ ರೀತಿಯ ಸಂಕೋಲೆಗಳಿಂದ ಬಂಧನಗಳಿಂದ ಹೊರೆಗಳಿಂದ ಅವರು ಬಿಡುಗಡೆಗೊಳಿಸ್ತಾರೆ ನಾನು ಮತ್ತು ನೀವು ಬದುಕುತ್ತಿರುವ ಜಗತ್ತು ಬಹಳ ಮುಂದುವರಿದ ಜಗತ್ತು ನಮಗೆಲ್ಲ ಗೊತ್ತಿದೆ ಸೈನ್ಸ್ ಟೆಕ್ನಾಲಜಿ ಆರ್ಟ್ ಆರ್ಕಿಟೆಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಜಗತ್ತಿನಲ್ಲಿ ಬೆಳೆದಿದೆ ಆದರೆ ಮನುಷ್ಯನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸೋತು ಹೋಗುತ್ತಾ ಇದ್ದಾನೆ ಮನುಷ್ಯನ ಸಮಸ್ಯೆಗಳಿಗೆ ಯಾವ ಪರಿಹಾರವೂ ಇಲ್ಲ ನೋಡಿ ಎಷ್ಟು ಅಂತಾರಾಷ್ಟ್ರೀಯ ನಾಯಕರುಗಳೆಲ್ಲ ಜಾಗತಿಕ ಮಟ್ಟದ ಶೃಂಗಸಭೆ ನಡೆಸ್ತಾ ಇರ್ತಾರೆ ಕೋಟಿಗಟ್ಟಲೆ ಡಾಲರ್ ಖರ್ಚು ಮಾಡಿ ಆದರೆ ಜಗತ್ತಿನಲ್ಲಿ ರಕ್ತಪಾತ ಅನ್ಯಾಯ ಕ್ರೌರ್ಯ ಇದು ಕಡಿಮೆ ಆಗ್ತಾ ಇಲ್ಲಲ್ಲ ಹಸಿವು ದಾರಿದ್ರ್ಯ ಇದು ಕಡಿಮೆ ಆಗ್ತಾ ಇಲ್ಲ ನೀವೆಷ್ಟು ಶೃಂಗಸಭೆ ಮಾಡಿದ್ರೂ ಮನುಷ್ಯನ ಸಮಸ್ಯೆ ಮುಗಿಯುತ್ತಾ ಇಲ್ಲ ಮನುಷ್ಯನ ಸಮಸ್ಯೆ ಮುಗಿಬೇಕಾದರೆ ಒಂದು ದೊಡ್ಡ ಐಡಿಯಾಲಜಿಯ ಅಗತ್ಯ ಇದೆ ಒಂದು ದೊಡ್ಡ ಆದರ್ಶದ ಅಗತ್ಯ ಇದೆ ಆ ಆದರ್ಶ ಯಾವುದು ಜಗತ್ತಿನ ಸಮಸ್ಯೆ ಏನು ಇವತ್ತು ಇಷ್ಟೆಲ್ಲ ಸವಲತ್ತಿದೆ ಜಗತ್ತಿನಲ್ಲಿ ಇಷ್ಟೆಲ್ಲ ಸಂಪತ್ತಿದೆ ಜಗತ್ತಿನಲ್ಲಿ ಕಮ್ಯುನಿಕೇಷನ್ ಇದೆ ಜಗತ್ತಿನಲ್ಲಿ ಇಷ್ಟೆಲ್ಲ ಇರುವಾಗಲೂ ಯಾಕೆ ಪರಸ್ಪರ ಶತ್ರುಗಳು ನೀವು ಯಾಕೆ ಜಗತ್ತಿನಾದ್ಯಂತ ರಕ್ತಪಾತ ವಿಭಜನೆ ಹಾಗೆತನ ವಿದ್ವೇಷ ಇದೆಲ್ಲವೂ ಯಾಕೆ ನಡೆಯುತ್ತಾ ಇದೆ ಯಾಕೆಂದರೆ ಜನಾಂಗೀಯತೆ ಈ ಜಗತ್ತಿನ ಅತಿದೊಡ್ಡ ಸಮಸ್ಯೆ ಜನಾಂಗೀಯತೆ ಕೆಲವರು ನಾವು ಮಾತ್ರ ಬದುಕಬೇಕು ಅಂತ ತೀರ್ಮಾನಿಸ್ತಾರೆ ಅಥವಾ ನಮಗಿಂತ ಶ್ರೇಷ್ಠರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಕೆಲವರು ತೀರ್ಮಾನಿಸ್ತಾರೆ ಆರನೆಯ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಕುಲ್ಲುಕುಮ್ಮಿನ್ನಾದಂ ವಾದಮು ಮಿನ್ ತುರಾಬ್ ಅಂತ ಹೇಳಿಕೊಟ್ರು
ನಿಮ್ಮಲ್ಲಿ ಯಾರು ಯಾರಿಗಿಂತ ಶ್ರೇಷ್ಠರಲ್ಲ, ಯಾರು ಯಾರಿಗಿಂತ ಕನಿಷ್ಠರಲ್ಲ. ಲಾ ಫಲಲ ಲಿ ಅರಬಿಯಿನ್ ಅಲಾ ಅಜಮಿಯಿನ್ ವಲಾ ಅಬಿಯಲ ಅಲಾ ಅಸ್ವದ್. ಅರಬನಿಗೆ ಅರಬೇತರನಿಗಿಂತ, ಬಿಳಿಯನಿಗೆ ಕರಿಯನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ. ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಅಂತ ಹೇಳಿಕೊಟ್ರು. ಏಕದೇವತ್ವ ಅವರ ದೊಡ್ಡ ಸಿದ್ಧಾಂತ. ಒಬ್ಬ ದೇವ ಮಾತ್ರ ಇದ್ದಾನೆ ಅಂತ, ಒಬ್ಬ ದೇವ ಮಾತ್ರ ಇದ್ದಾನೆ ಎಂಬ ನಂಬಿಕೆ ನಿಮ್ಮ ಮನಸ್ಸನ್ನು ಸಂಕುಚಿತಗೊಳಿಸುವುದಲ್ಲ, ನಿಮ್ಮ ಮನಸ್ಸನ್ನು ವಿಶಾಲಗೊಳಿಸುತ್ತದೆ. ಅದು ಒಬ್ಬ ದೇವನನ್ನು ಮಾತ್ರ ನಂಬುವಾಗ ನಿಮ್ಮ ಮನಸ್ಸು ಸಣ್ಣದಾಗುವುದಲ್ಲ, ನಿಮ್ಮ ಮನಸ್ಸು ಜಗತ್ತಿನಷ್ಟು ವಿಸ್ತಾರ ವಿಶಾಲ ಆಗ್ತದೆ. ಯಾಕೆಂದರೆ ಆಸ್ಟ್ರೇಲಿಯಾದವನು, ಅಮೇರಿಕಾದವನು, ಆಫ್ರಿಕಾದವನು, ಯುರೋಪಿನವನು ಎಲ್ಲರೂ ಒಬ್ಬ ದೇವನ ಸೃಷ್ಟಿಗಳು. ಆದ್ದರಿಂದ ನಮ್ಮ ಮಧ್ಯೆ ಇರುವ ಸಂಬಂಧ ಸಹೋದರರು ಮತ್ತು ಸಹೋದರಿಯರು ಎಂಬ ಸಂಬಂಧ ಮಾತ್ರ. ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ಅದು. 1893 ಅಮೇರಿಕಾದ ಚಿಕಾಗೋದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ನಡೆಯಿತು. ಅಮೇರಿಕಾದ ಅತ್ಯಂತ ವಿಶಿಷ್ಟ 400 ಆಡಿಯನ್ಸ್ ಆ ಸಭೆಯಲ್ಲಿರು. ಜಗತ್ತಿನ ಎಲ್ಲ ದೇಶಗಳಿಂದಲೂ ಅತ್ಯಂತ ಪ್ರಮುಖ ಧಾರ್ಮಿಕ ಗುರುಗಳು ಆ ಸಭೆಯಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಭಾರತದಿಂದ ಆ ಸಭೆಯಲ್ಲಿ ಭಾಗವಹಿಸಿದ್ದು ಸ್ವಾಮಿ ವಿವೇಕಾನಂದರವರು. ಅಂದವರಿಗೆ 32 ಆ ಸಭೆಯಲ್ಲಿ 18 ಮಾತಾಡಿದ್ದಾರೆ ವಿವೇಕಾನಂದರಿಗಿಂತ ಮುಂಚೆ. ವಿವೇಕಾನಂದರು 19 ಭಾಷಣಗಾರ. 18 ಭಾಷಣ ಆರಂಭಿಸಿದ್ದು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಆಫ್ ಅಮೇರಿಕಾ. 19 ತಮ್ಮ ಭಾಷಣವನ್ನು ಆರಂಭಿಸಿದ್ದು ಹಾಗೆ, ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಆಫ್ ಅಮೇರಿಕಾ. 19 ಭಾಷಣಗಾರ ವಿವೇಕಾನಂದರು ತನ್ನ ಭಾಷಣ ಆರಂಭಿಸುವುದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎಂಬ ಅಭಿಸಂಬೋಧನೆಯೊಂದಿಗೆ ಸ್ವಾಮಿ ವಿವೇಕಾನಂದರು ಎಲ್ಲ ಗೆರೆಗಳನ್ನು ಅಳಿಸಿಬಿಡುತ್ತಾರೆ. ಯಾವುದೆಲ್ಲ ಗೆರೆ ಹಾಕಿಕೊಂಡಿದ್ದೇವೆಲ್ಲ, ಜಾತಿ, ಧರ್ಮ, ದೇಶ, ರಾಜ್ಯ, ಭಾಷೆ, ಯಾವುದೆಲ್ಲ ಗೆರೆಗಳಿವೆ ಇರ್ಬೋದು, ಅದು ಅಗತ್ಯ ಇರ್ಬೋದು. ಆದರೆ ಈ ಗೆರೆಗಳ ಆಚೆ, ಎಲ್ಲ ಗೆರೆಗಳ ಆಚೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸಹೋದರ ಮತ್ತು ಸಹೋದರಿಯರೇ ಅಂದರೆ ಅವರೆಲ್ಲ ಗೆರೆಗಳನ್ನು ಅಳಿಸಿ ಹಾಕಿಬಿಡುತ್ತಾರೆ. ಒಬ್ಬ ಮಗ ಬಹಳ ಮುಗ್ಧವಾಗಿ ಕೇಳಿದ ಅಂತ ಅಪ್ಪನೊಂದಿಗೆ, ಅಪ್ಪ ಗೆರೆ ಹಾಕಿದ್ದು ಯಾರು ಅಂತ. ದೇಶಗಳು ಎಂಬ ಗೆರೆ, ರಾಜ್ಯಗಳು ಎಂಬ ಗೆರೆ, ತಾಲೂಕುಗಳಿಗೆ ಗಡಿ, ಪಂಚಾಯತ್ಗಳಿಗೆ ಗಡಿ, ಎಲ್ಲ ಈ ಗಡಿ ಇದೆ ಅಲ್ಲ, ಗೆರೆ ಇದೆ ಅಲ್ಲ, ಈ ಗೆರೆ ಹಾಕಿದ್ದು ಯಾರು ಅಂತ ಬಹಳ ಮುಗ್ಧವಾಗಿ ಒಬ್ಬ ಮಗ ಕೇಳುವುದು, ಗೆರೆ ಹಾಕಿದ್ದು ಯಾರಪ್ಪ ಅಂತ. ಅಪ್ಪ ಒಂದು ಉತ್ತರ ಕೊಟ್ಟ, ದೇವರು ಅಲ್ಲ ಮಗನೇ ಅಂತ ಅಪ್ಪ ಉತ್ತರ ಕೊಟ್ಟ. ಮಗನೇ, ಗೆರೆ ಹಾಕಿದ್ದು ದೇವರು ಅಲ್ಲ. ಅಂದರೆ ಈ ಗೆರೆಗಳೆಲ್ಲ ಕೃತಕವಾದದ್ದು, ಅದು ನಮ್ಮ ಅನುಕೂಲಕ್ಕಾಗಿ ನಾವೆಲ್ಲ ಹಾಕಿಕೊಂಡಿದ್ದೇವೆ. ಅದು ಗೆರೆ ಕಡಿಮೆ ಆಗುವುದಿಲ್ಲ, ಗೆರೆ ಹೆಚ್ಚುತ್ತಲೇ ಇರ್ತದೆ. ರಾಜ್ಯ ಒಂದು ರಾಜ್ಯ ಇದ್ದದ್ದು ಅದನ್ನು ಈಗ ಸೀಳಿ 2 ಮಾಡಬೇಕಾಗ್ತದೆ, 3 ಮಾಡಬೇಕಾಗ್ತದೆ. ತಾಲೂಕು ಒಂದಿದ್ದನ್ನು ಸೀಳಿ ಮತ್ತೆ ಪುನಃ ಬೇರೆ ತಾಲೂಕು, ಗೆರೆ ಮುಗಿಲಿಲ್ಲಲ್ಲ, ಗೆರೆ ಇನ್ನೂ ಹೆಚ್ಚುತ್ತಲೇ ಹೋಗ್ತದೆ. ಗೆರೆಗಳಿಗೆಲ್ಲ ಆಯುಷ್ಯ ಕಡಿಮೆ. ಈ ಗೆರೆಗಳ ಆಚೆ ನಿಮ್ಮ ಮಧ್ಯೆ ಇರುವ ಸಂಬಂಧ ಇದೆಯಲ್ಲ, ಅದು ಸನಾತನವಾದದ್ದು, ಪುರಾತನವಾದದ್ದು, ಅದು ಪವಿತ್ರವಾದದ್ದು ಅಂತ. ಅದೇ ವಿವೇಕಾನಂದರು ಹೇಳಿಕೊಟ್ಟ ಸಿದ್ಧಾಂತ. ವಿವೇಕಾನಂದರು ತಮ್ಮ ಬಾತು ಮುಂದುವರಿಸ್ತಾರೆ ಚಿಕಾಗೋದಲ್ಲಿ. ಅವರು ಹೇಳಿದರು, ನಿಮ್ಮ ಭಾಷೆಯಲ್ಲಿ, ನಿಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಎಕ್ಸ್ಕ್ಲೂಷನ್ ಅಂತ ಒಂದು ಪದ ಇದೆ, ಹೊರಗೆ ಇಡುವುದು ಅಂತ. ವಿವೇಕಾನಂದರು ಹೇಳಿದರು, ನೀವು ಕ್ಷಮಿಸಬೇಕು, ಪ್ಲೀಸ್ ನೀವು ಕ್ಷಮಿಸಬೇಕು. ಎಕ್ಸ್ಕ್ಲೂಷನ್ ಎಂಬ ಪದಕ್ಕೆ ಸಮಾನಾಂತರವಾದ ಸಂಸ್ಕೃತ ಪದ ಯಾವುದು ಅಂತ ಕೇಳಿದರೆ, ಸಹೋದರರೇ, ನನ್ನಲ್ಲಿ ಉತ್ತರ ಇಲ್ಲ. ಯಾಕೆಂದರೆ ನಾವು ಯಾರನ್ನು ಹೊರಗೆ ಇಡುವುದಿಲ್ಲ ಅಂತ ಹೇಳಿದರು ವಿವೇಕಾನಂದರು. ನಾವು ಯಾರನ್ನು ಹೊರಗಿಡುವುದಿಲ್ಲ. ಎಕ್ಸ್ಕ್ಲೂಷನ್ ಎಂಬ ಪದಕ್ಕೆ ಸಮಾನಾಂತರವಾದ ಪದ ನನ್ನ ಸಂಸ್ಕೃತದಲ್ಲಿ ಇಲ್ಲವೇ ಇಲ್ಲ. ಸಹೋದರರು, ಈ ಜಗತ್ತಿಗೆ ಧರ್ಮಗಳೆಲ್ಲ ಕಲಿಸಿಕೊಟ್ಟ ಪಾಠ ಅದು. ಪ್ರವಾದಿ ಮೊಹಮ್ಮದರು ಹೇಳಿದರು, ಅನ್ನಾಸು ಸವಾಸಿಯುನ್ಕ ಅಶ್ನಾನಿಲ್ ಮುಷ್ತ್ ಅಂತ. ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು ಅಂತ. ಬಾಚಣಿಗೆಯ ಹಲ್ಲು ಹೇಗೆ ಸಮಾನ, ಹಾಗೆ ಎಷ್ಟು ಮನೋಹರವಾದ ಉದಾಹರಣೆ ಅದು. ಎಲ್ಲ ಮನುಷ್ಯರು ದೇವನ ಕುಟುಂಬ ಅಂತ ಹೇಳಿಕೊಡ್ತಾರೆ ಪ್ರವಾದಿ ಮೊಹಮ್ಮದ್. APJ ಅಬ್ದುಲ್ ಕಲಾಂ ರವರು ನಮ್ಮ ರಾಷ್ಟ್ರಪತಿಯಾಗಿದ್ದವರು. ಅವರು ಶಿಕ್ಷಣ ಮುಗಿಸಿ 24 ವಯಸ್ಸಿನಲ್ಲಿ ಬ್ಯಾಂಗ್ಳೂರಿಗೆ ಜಾಬಿಗೆ ಹೊರಟು ನಿಂತಿದ್ದಾರೆ.
ಜಾಬಿಗೆ ಹೊರಡುವಾಗ ತಾನು ಬಹಳ ಗೌರವಿಸುವ ಒಬ್ಬ ಗುರುಗಳ ಬಳಿ ಅವರು ಹೋಗ್ತಾರೆ. ಅವರೊಬ್ಬ ಬ್ರಾಹ್ಮಣ, ಅವರೊಬ್ಬ ವೇದ ವಿದ್ವಾಂಸ. ಆಶೀರ್ವಾದ ಪಡಿಲಿ. ಕಲಾಂ ಹೋದಾಗ ಆ ಗುರುಗಳು ಆ ವೇದ ವಿದ್ವಾಂಸರು ಕಲಾಮರೊಂದಿಗೆ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಕಲಾಂ, ಈ ಜಗತ್ತಿನ ಎಲ್ಲ ಸೃಷ್ಟಿಗಳು ದೇವನ ಫ್ಯಾಮಿಲಿ, ದೇವನ ಕುಟುಂಬ. ಆದ್ದರಿಂದ ಕಲಾಂ, ಜಗತ್ತಿನಲ್ಲಿ ನೀನು ಯಾರಿಗೆ ಉಪಕಾರ ಮಾಡಿದರೂ ದೇವ ನಿನ್ನನ್ನು ಪ್ರೀತಿಸ್ತಾನೆ, ದೇವ ನಿನ್ನನ್ನು ಇಷ್ಟಪಡುತ್ತಾನೆ, ದೇವ ನಿನಗೆ ಸಹಾಯ ಮಾಡುತ್ತಾನೆ ಅಂತ ಹೇಳಿದ್ರು ಆ ಗುರುಗಳು. ಕಲಾಮರಿಗೆ ಒಂದು ತಂಗಾಳಿಯ ಅನುಭವ ಆಯಿತು. ಬಹಳ ಪವಿತ್ರವಾದ ಒಂದು ಆಪ್ತ ವಾಕ್ಯವಾಗಿ ಅದನ್ನು ಸ್ವೀಕರಿಸಿ ಅವರು ಹೊರಡಲಿಕ್ಕೆ ಸಿದ್ಧರಾದಾಗ ಆ ಗುರುಗಳು ಕೇಳಿದ್ರು, ಕಲಾಂ, ಈ ಈ ಆಶಯ, ಈ ಆದರ್ಶ ಯಾರದ್ದು ಅಂತ ನಿನಗೆ ಗೊತ್ತಿದೆ? ಇದು ಯಾರು ಹೇಳಿದ್ದು ಈ ಮಾತು? ಕಲಾಮರಿಗೆ ಅದು ಗೊತ್ತಿರಲಿಲ್ಲ ಯಾರು ಹೇಳಿದ್ದು ಅಂತ. ಆ ವೇದ ವಿದ್ವಾಂಸ ಹೇಳಿದ್ರು, ಈ ಮಾತು ನಿಮ್ಮ ಪ್ರಾಫೆಟ್ ಮುಹಮ್ಮದ್ ಹೇಳಿದ ಮಾತದು. ಅಲ್ ಖಲ್ಕು ಅಯಾಲುಲ್ಲಾ ಅಂತ ಹೇಳ್ತಾರೆ ಪ್ರವಾದಿಯವರು. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ದೇವನ ಫ್ಯಾಮಿಲಿ ಮೆಂಬರ್ಸ್. ದೇವನ, ನಾವೆಲ್ಲ ದೇವನ ಕುಟುಂಬದ ಸದಸ್ಯರು. ಆದ್ದರಿಂದ ನೀನು ಯಾರಿಗೆ ಉಪಕಾರ ಮಾಡಿದ್ರು, ಯಾರಿಗೆ ನೀನು ಉಪಕಾರ ಮಾಡಿದ್ರು, ದೇವ ನಿನ್ನನ್ನು ಪ್ರೀತಿಸ್ತಾನೆ, ದೇವ ನಿನ್ನನ್ನು ಇಷ್ಟಪಡುತ್ತಾನೆ, ದೇವ ನಿನಗೆ ಸಹಾಯ ಮಾಡುತ್ತಾನೆ ಅಂತ ಪ್ರವಾದಿ ಮುಹಮ್ಮದರು ಈ ಜಗತ್ತಿಗೆ ತೋರಿಸಿಕೊಟ್ಟ ಬೆಳಕದು. ಸಹೋದರರೇ, ಈ ಪಾಠ ಇವತ್ತಿನ ಸಮಾಜಕ್ಕೆ ಬಹಳ ಅಗತ್ಯ ಇದೆ, ಬಹಳ ಅಗತ್ಯ ಇದೆ. ಕೊರೋನಾ ನಮಗೆ ಧಾರಾಳ ಪಾಠ ಎಲ್ಲ ಕಲಿಸಿಕೊಟ್ಟಿದೆ. ಕೊರೋನಾ ಕಲಿಸಿಕೊಟ್ಟ ಅತ್ಯಂತ ದೊಡ್ಡ ಪಾಠ, ನಿಮಗೆ ಮನುಷ್ಯರು ಬೇಕು ಅಂತ. ನಮಗೆ ಮನುಷ್ಯರು ಬೇಕು. ಆದ್ದರಿಂದಲೇ ನಮ್ಮ ಕರ್ನಾಟಕದಲ್ಲಿ ಕೆಲವರು ತಮ್ಮ ಬೆಲೆ ಬಾಳುವ ಫ್ಲ್ಯಾಟನ್ನು ಮಾರಾಟ ಮಾಡಿ ಕೊರೋನಾ ಪೀಡಿತರಿಗೆ ಸಹಾಯ ಮಾಡಿದರು. ಜಾತಿ ನೋಡಿ ಯಾರು ಮಾಡಲಿಲ್ಲಲ್ಲ. ತಮ್ಮ ಬೆಲೆ ಬಾಳುವ, ಕೋಟಿಗಟ್ಟಲೆ ಬೆಲೆ ಬಾಳುವ ಸೈಟನ್ನು ಮಾರಾಟ ಮಾಡಿ ಕೊರೋನಾ ಪೀಡಿತರಿಗೆ ಸಹಾಯ ಮಾಡಿದರು ಕೋಲಾರದಲ್ಲಿ ಒಬ್ಬರು. ತಮಿಳುನಾಡಿನ ಹೈಸ್ಕೂಲ್ನಲ್ಲಿ ಕಲಿಯುವ ಅನುಪ್ರಿಯಾ ಎಂಬ ಒಬ್ಬಳು ಹೆಣ್ಣು ಮಗಳು, ಬಹಳ ಬಡ ಕುಟುಂಬದಿಂದ ಬಂದವಳು ಅನುಪ್ರಿಯಾ. ಅವಳು ಸೈಕಲ್ ಖರೀದಿಸುವುದಕ್ಕಾಗಿ ಎಷ್ಟೋ ವರ್ಷಗಳಿಂದ ದುಡ್ಡು ಕೂಡಿ ಹಾಕಿದ್ಲು. ತಾನು ಸೈಕಲ್ ಖರೀದಿಸುವುದಕ್ಕಾಗಿ ಕೂಡಿಟ್ಟಿದ್ದ ದುಡ್ಡನ್ನು ಮುಖ್ಯಮಂತ್ರಿಯವರ ಕೊರೋನಾ ಪರಿಹಾರ ನಿಧಿಗೆ ಆ ಹೆಣ್ಣು ಮಗಳು ಸಮರ್ಪಿಸ್ತಾಳೆ. ಇವರೆಲ್ಲ ಯಾವ ಪಾಠ ಹೇಳಿಕೊಟ್ಟಿದ್ದಾರೆ ನಿಮಗೆ? ಇವರೆಲ್ಲ ನಿಮಗೆ ಕಲಿಸಿಕೊಟ್ಟ ಪಾಠ, ನೀವು ಸಹೋದರರು ಮತ್ತು ಸಹೋದರಿಯರು. ನೀವೆಲ್ಲ ಪರಸ್ಪರ ಒಬ್ಬರನ್ನೊಬ್ಬರು ಸೋಲಿಸಲಿಕ್ಕೆ ಇರಬೇಕಾದ ಇರುವವರಲ್ಲ. ಮನುಷ್ಯನ ನೈಸರ್ಗಿಕವಾದ ಗುಣ ಅದು. ಹೈದರಾಬಾದ್ನಲ್ಲಿ ಒಂದು ಒಲಿಂಪಿಕ್ಸ್ ನಡೆಯುತ್ತದೆ, ಈ ಭಿನ್ನ ಸಾಮರ್ಥ್ಯ ಮಕ್ಕಳ ಒಲಿಂಪಿಕ್ಸ್. ಭಿನ್ನ ಸಾಮರ್ಥ್ಯ ಮಕ್ಕಳಂದರೆ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು, ನಿಮಗೆ ಗೊತ್ತಿದೆ ಅಲ್ಲ, ಭಿನ್ನ ಸಾಮರ್ಥ್ಯದ ಮಕ್ಕಳು. ಅವರೇನೇನೋ ಮಾಡ್ತಾ ಇರ್ತಾರೆ. ಅವರದೇ ಶಾಲೆ ಇದೆ, ಕೆಲವು ಶಾಲೆ ಎಲ್ಲ ಇದೆ, ನಿಮಗೆ ಗೊತ್ತಿದೆ. ಅವರು ನೋಡಿದರೆ ಭಯಂಕರ ನೋವಾಗ್ತದೆ, ಭಯಂಕರ ದುಃಖ ಆಗ್ತದೆ. ಭಿನ್ನ ಸಾಮರ್ಥ್ಯ ಮಕ್ಕಳ ಒಂದು ಒಲಿಂಪಿಕ್ಸ್ ನಡೆಯಿತು ಹೈದರಾಬಾದ್ನಲ್ಲಿ ಕೆಲವು ವರ್ಷಗಳಿಗಿಂತ ಮುಂಚೆ. ಅದರಲ್ಲಿ ಒಂದು ಓಟದ ಸ್ಪರ್ಧೆ ಇದೆ, 100 ಮೀಟರ್ ಓಟ. ಹೀಗೆ ಆ ಮಕ್ಕಳನ್ನು ಟೀಚರ್ಸ್ಗಳೆಲ್ಲ ಕೈ ಹಿಡಿದು ನಿಲ್ಲಿಸಿದ್ದಾರೆ. ಅವರನ್ನೆಲ್ಲ ಕಂಟ್ರೋಲ್ ಮಾಡುವುದಂದ್ರೆ ಬಹಳ ಕಷ್ಟ, ಅಷ್ಟು ಸುಲಭ ಅಲ್ಲ. ಮೇಷ್ಟ್ರು ಇದ್ದಾರೆ ನಮ್ಮ ವೇದಿಕೆ. ಹಾಗೆ ಟೀಚರ್ಸ್ಗಳೆಲ್ಲ ಕೈ ಹಿಡಿದು ಹೀಗೆ ಸರಿಪಡಿಸಿ ನಿಂತಿದ್ದಾರೆ. ಓಡ್ಲಿಕ್ಕೆ ಸೂಚನೆ ಕೊಟ್ಟರು, ಎಲ್ಲ ಮಕ್ಕಳು ಓಟ ಆರಂಭಿಸ್ತಾರೆ. ಇದು ನಾನು ಕತೆ ಹೇಳ್ತಾ ಇರುವುದಲ್ಲ, ನಡೆದ ಘಟನೆ ಇದು. ಓಟ ಆರಂಭಿಸಿದ್ರು. ಹಾಗೆ ಓಡುವಾಗ ಒಬ್ಬ ಹುಡುಗ ಅರ್ಧ ದಾರಿಯಲ್ಲಿ ಟ್ರ್ಯಾಕಿನಲ್ಲಿ ಬಿದ್ದು ಬಿಟ್ಟ. ಇತರ ಮಕ್ಕಳೇನು ಮಾಡಿದ್ರು? ಇತರ ಮಕ್ಕಳು ಓಟ ನಿಲ್ಲಿಸಿ ನಡೆದುಕೊಂಡು ಬಂದು ಆ ಹುಡುಗನ ಕೈ ಹಿಡಿದು ಮೇಲೆಕ್ಕೆತ್ತಿ ಮತ್ತೆ ಒಟ್ಟಿಗೆ ಹೋಗಿ ಗುರಿ ಸೇರ್ತಾನೆ. ಯಾರು ಸೋಲ್ಬಾರ್ದು ಎಂಬ ಪಾಠ ಯಾರು ಹೇಳಿಕೊಟ್ಟದ್ದ ಮಕ್ಕಳಿಗೆ? ಯಾರು ಸೋಲ್ಬಾರ್ದು? ನಾವೆಲ್ಲ ಗೆಲ್ಬೇಕು, ನಾವೆಲ್ಲ ಗೆಲ್ಬೇಕು, ಯಾರು ಸೋಲ್ಬಾರ್ದು. ಒಬ್ಬ ಭಾರತೀಯ ಆಂಥ್ರೋಪಾಲಜಿಸ್ಟ್, ಆಂಥ್ರೋಪಾಲಜಿಸ್ಟ್ ಅಂದರೆ ಹ್ಯೂಮನ್ ಸೈಕಾಲಜಿಯ ಬಗ್ಗೆ, ಹ್ಯೂಮನ್ ಬಿಹೇವಿಯರ್ನ ಬಗ್ಗೆ ಸ್ಟಡಿ ಮಾಡುವ ಒಬ್ಬ ಭಾರತೀಯ ಆಂಥ್ರೋಪಾಲಜಿಸ್ಟ್ ಆಫ್ರಿಕಾದ ಆದಿವಾಸಿಗಳನ್ನು ಸ್ಟಡಿ ಮಾಡಲಿಕ್ಕೆ ಹೋಗ್ತಾರೆ. ಆಫ್ರಿಕಾದಲ್ಲಿ ಯಾವುದೋ ಒಂದು ಕುಗ್ರಾಮಕ್ಕೆ ಹೋಗಿ ಅಲ್ಲಿ ಕೆಲವು ಮಕ್ಕಳನ್ನೆಲ್ಲ ಒಂದು ಕಡೆ ನಿಲ್ಲಿಸಿ ಸೇರಿಸಿ ಕೆಲವು ಮಕ್ಕಳನ್ನೆಲ್ಲ ಫ್ರೆಂಡ್ಶಿಪ್ ಮಾಡಿದ್ರು. ಆ ಮಕ್ಕಳನ್ನು ಒಂದು ಕಡೆ ನಿಲ್ಲಿಸಿದರು. ದೂರದಲ್ಲಿ ಒಂದು ಮರದಡಿಯಲ್ಲಿ ಒಂದು ಪ್ಯಾಕೆಟ್ ಚಾಕ್ಲೇಟ್ ಇಟ್ರು. ಈ ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿ ಹೇಳಿದ್ರು, ನೀವು ಓಡಬೇಕು. ಆಫ್ರಿಕಾದ ಅತ್ಯಂತ ಹಿಂದುಳಿದ ಒಂದು ಗ್ರಾಮದ ಆದಿವಾಸಿ ಮಕ್ಕಳು,
ಅವರು ಯಾವ ಧರ್ಮ ಕಲ್ತವರು ಅಲ್ಲ, ಯಾವ ಡಿಗ್ರಿ ಕಲ್ತವರು ಅಲ್ಲ, ಏನೂ ಇಲ್ಲ. ಆ ಮಕ್ಕಳೊಂದಿಗೆ ಇವರು ಹೇಳಿದರು, ನೀವು ಓಡಿ ಯಾರು ಪ್ರಥಮವಾಗಿ ಅಲ್ಲಿಗೆ ತಲುಪ್ತೀರಾ ಅವನಿಗೆ ಚಾಕ್ಲೇಟ್ ಬಾಕ್ಸ್. ಮಕ್ಕಳಿಗೆಲ್ಲ ಖುಷಿಯಾಯಿತು, ಎಲ್ಲ ನಿಂತರು. ಈ ಆಂಥ್ರೋಪಾಲಜಿಸ್ಟ್ ಮಕ್ಕಳಿಗೆ ಓಡಲಿಕ್ಕೆ ಸೂಚನೆ ಕೊಡ್ತಾರೆ, 1 2 3 ಓಡಬೇಕು. ಈ ಮಕ್ಕಳೆಲ್ಲ ಏನು ಮಾಡಿದ್ರು, ಈ ಮಕ್ಕಳು ಓಡಲಿಲ್ಲ, ಇವರೆಲ್ಲ ಹೀಗೆ ರೌಂಡಾಗಿ ಹೆಗಲಿಗೆ ಹೀಗೆ ಕೈ ಹಾಕಿ ಒಟ್ಟಿಗೆ ನಡೆದುಕೊಂಡು ಹೋಗಿ ಎಲ್ಲರೂ ಸೇರಿ ಚಾಕ್ಲೇಟ್ನ ಪ್ಯಾಕೆಟ್ ತೆಗೆದು ಎಲ್ಲರೂ ಸೇರಿ ತಿಂತಾರೆ. ಆ ಆಂಥ್ರೋಪಾಲಜಿಸ್ಟ್ ಕೇಳಿದ್ರು, ಮಕ್ಕಳೇ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅವರು ಹೇಳಿದ್ರು, ಸರ್, ನಾವು ಯಾರನ್ನು ಸೋಲಿಸುವುದಿಲ್ಲ, ನಮ್ಮ ಪೈಕಿ ಯಾರಾದರೂ ಓಡಿ ಒಬ್ಬ ಫಸ್ಟ್ ಬಂದು ಅವನಿಗೆ ಮಾತ್ರ ಅದು ಸಿಕ್ಕಿದ್ರೆ ಅವ ಮಾತ್ರ ಸಂತೋಷ ಪಡುತ್ತಿದ್ದ, 9 ಮಂದಿಯೂ ದುಃಖ ಪಡ್ತಾ ಇದ್ರು, ಈಗ 10 ಮಂದಿಯೂ ಸಂತೋಷ ಪಡ್ತಾ ಇದ್ದೇವೆ. ಇದು ಆಫ್ರಿಕಾದ ಆದಿವಾಸಿ ಮಕ್ಕಳಿಗೆ ಈ ಪಾಠ ಹೇಳಿಕೊಟ್ಟದ್ದು ಯಾರು? ನಾನು ಹೇಳುತ್ತಿರುವುದು, ನಮ್ಮ ನ್ಯಾಚರ್ ಇದೆಯಲ್ಲ, ಅದು ನಾವೆಲ್ಲರೂ ಗೆಲ್ಲಬೇಕು, ಯಾರು ಸೋಲ್ಬಾರ್ದು, ನಾವೆಲ್ಲ ಒಟ್ಟಿಗೆ ಇರಬೇಕು, ನಾವೆಲ್ಲ ಸಹೋದರರು ಸಹೋದರಿ. ಆದ್ದರಿಂದ ಸೋಲುವ ಗೆಲ್ಲುವ ಪ್ರಶ್ನೆಯೇ ಇಲ್ಲ, ಇದು ನಮ್ಮೆಲ್ಲರ ನೈಸರ್ಗಿಕವಾದ ಮನುಷ್ಯನ ಗುಣ. ಇಲ್ಲಾಂದ್ರೆ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಯಾರು ಹೇಳಿಕೊಟ್ಟದ್ದು ಓಡಬೇಡಿ, ಸೋಲ್ಬೇಡಿ, ಎಲ್ಲರೂ ಗೆಲ್ಲಬೇಕು ಅಂತ ಆಫ್ರಿಕಾದ ಆದಿವಾಸಿಗಳಿಗೆ ಯಾರು ಹೇಳಿಕೊಟ್ಟದ್ದು? ಆದ್ದರಿಂದ ಹಲವು ಕಾರಣಗಳಿಗಾಗಿ ಯಾರ್ಯಾರೋ ನಮ್ಮ ಮನಸ್ಸನ್ನು ಹಾಳು ಮಾಡಿ, ನಮ್ಮ ಬುದ್ಧಿಯನ್ನು ಹಾಳು ಮಾಡಿ, ಪರಸ್ಪರ ದ್ವೇಷದ, ಹಗೆತನದ, ವಿದ್ವೇಷದ ಒಂದು ಸಮಾಜವನ್ನು ಕಟ್ಟುತ್ತಾ ಇದ್ದಾರೆ. ನಾನು ಹೇಳುತ್ತಿರುವುದು, ನಮ್ಮ ಪೂರ್ವಸ್ಥಿತಿಗೆ ನಾವು ವಾಪಸ್ ಹೋಗಬೇಕು. ಎಲ್ಲ ಧರ್ಮಗಳು ಕಲಿಸಿ, ಧರ್ಮ ಮನುಷ್ಯನ ನೈಸರ್ಗಿಕವಾದ ಗುಣ ಬೋಧಿಸಿದ್ದು, ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಯಾವ ಧರ್ಮಗಳು ಮಾಡಲಿಲ್ಲಲ್ಲ. ಪ್ರವಾದಿ ಮೊಹಮ್ಮದರು ಧಾರ್ಮಿಕವಾದ ಹೇಳಿಕೊಡಲಿಲ್ಲ ಈ ಜಗತ್ತಿಗೆ, ಯಾರು ಹೇಳಿಕೊಡಲಿಲ್ಲ, ಧಾರ್ಮಿಕ ಪ್ರಜ್ಞೆ ಕಲಿಸಿಕೊಟ್ಟರವರು. ಇವತ್ತು ಧಾರ್ಮಿಕವಾದ ವಿಪರೀತವಾಗಿ ಬೆಳೆಯುತ್ತಾ ಇದೆ. ನನ್ನ ಧರ್ಮನಿಷ್ಠೆಯನ್ನು ನಾನು ಸಾಬೀತುಪಡಿಸುವುದು ಹೇಗೆ? ಬೇರೊಬ್ಬ ಧರ್ಮನವನ್ನು ದ್ವೇಷಿಸುವುದರಿಂದ ಮಾತ್ರ ನನ್ನ ಧರ್ಮನಿಷ್ಠೆ ಸಾಬೀತಾಗುವುದು. ನನ್ನ ದೇಶ ಪ್ರೇಮ ನಾನು ಪ್ರಕಟಗೊಳಿಸಬೇಕಾದ್ರೆ ಇನ್ನೊಂದು ದೇಶದವರನ್ನು ದ್ವೇಷಿಸಬೇಕು. ಇಂತಹ ಒಂದು ಶಾಪದ ಸಮಾಜದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇರೋದು. ಪ್ರವಾದಿ ಮೊಹಮ್ಮದರು ಧಾರ್ಮಿಕ ಪ್ರಜ್ಞೆ ಕಲಿಸಿಕೊಡ್ತಾರೆ. ಧಾರ್ಮಿಕ ಪ್ರಜ್ಞೆ ನಿಮ್ಮಲ್ಲಿ ಇರುವುದಾದರೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇರುತ್ತದೆ. ನಮ್ಮಲ್ಲಿ ಇವತ್ತು ಆಧ್ಯಾತ್ಮಿಕತೆ ಇಲ್ಲ, ಧರ್ಮ ಮಾತ್ರ ಬಾಕಿ ಇರುವುದು. ಆಧ್ಯಾತ್ಮಿಕತೆ ಅಂದ್ರೆ ಏನು? ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಬಸ್ ಒಂದು ಬರ್ತಾ ಇದೆ, ಲಾಸ್ಟ್ ಬಸ್ ಅಂತ ತಿಳ್ಕೊಳ್ಳಿ, 42 ನಂಬರ್, ಸ್ಟೇಟ್ ಬ್ಯಾಂಕ್ ಟು ತಲಪ್ಪಾಡಿ. ಆ ಬಸ್ ಬರ್ತಾ ಇದೆ, ಬಸ್ಸಿನಲ್ಲಿ ಒಬ್ಬ ಟಿಕೆಟ್ ಮಾಡಲಿಲ್ಲ. ಇವನಿಗೆಲ್ಲ ಚೆಕ್ ಮಾಡುವ ಗೊತ್ತಾಗ್ತದಲ್ಲ, ಎಷ್ಟು ಹೇಗೆ ಲೆಕ್ಕ ಮಾಡಿದ್ರು, ಒಬ್ಬ ಟಿಕೆಟ್ ಮಾಡಲೇ ಇಲ್ಲ. ಕಂಡಕ್ಟರ್ 3-4 ಸಲ ಸುತ್ತುವರೆದು ಅಲ್ಲಿ ಇಲ್ಲಿ ಕೇಳಿದ, ಯಾರು ಟಿಕೆಟ್ ಮಾಡಲಿಲ್ಲ, ಯಾರು ಒಬ್ಬ ಟಿಕೆಟ್ ಮಾಡಲಿಲ್ಲ, ಯಾರು ಅಂತ ಗೊತ್ತಿಲ್ಲ, ಯಾರು ಹೇಳ್ತಲೂ ಇಲ್ಲ. ಹಾಗೆ ನೋಡುವಾಗ ಬಸ್ ಮತ್ತೆ ನಿಲ್ಲಿಸಿದ, ಡ್ರೈವರಿಗೆ ಹೇಳಿ, ಒಬ್ಬ ಟಿಕೆಟ್ ಮಾಡಲೇಬೇಕು. ಹಾಗೆ ನೋಡುವಾಗ ಹಿಂದಿನ ಸೀಟಿನಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಮುದುಡಿ ಮಲಗಿಕೊಂಡಿದ್ದಾರೆ, ಆರಾಮ್ಸೆ ನಿದ್ದೆ ಮಾಡ್ತಾ ಇದ್ದಾರೆ. ಆ ಮನುಷ್ಯ ಟಿಕೆಟ್ ಮಾಡಿರಲಿಲ್ಲ. ಈಗ ಏನಾಗ್ಬೋದು, ನಾವೆಲ್ಲ ಏನು ತಿಳ್ಕೊಳ್ಬೇಕು, ಈಗ ಏನಾಗ್ಬೋದು ಆ ಬಸ್ಸಿನಲ್ಲಿ? ಆ ಕಂಡಕ್ಟರಿಗೆ ಯಾವುದೆಲ್ಲ ಬೈಗಳು ಗೊತ್ತಿದೆಯೋ ಅದೆಲ್ಲವನ್ನು ಬೈತಾನೆ ಅವ ಅಲ್ವ, ಹಾಗೆ ಅಲ್ವ. ಆ ಕಂಡಕ್ಟರ್ ಆ ವ್ಯಕ್ತಿಯ ಬಳಿ ಹೋದ, ಹೋಗಿ ಎಪ್ಪಿಸಿದ, ಪರವಾಗಿಲ್ಲ ನಿದ್ದೆ ಮಾಡಿ, ಆದರೆ ಟಿಕೆಟ್ ಮಾಡಿ ಅಂತ ಬಹಳ ಸೌಮ್ಯದಿಂದ ಆ ಮನುಷ್ಯನೊಂದಿಗೆ ಹೇಳುವುದಾದರೆ ನೀವು ಅದಕ್ಕೆ ಹೇಳ್ಬೋದು, ಅದು ಆಧ್ಯಾತ್ಮಿಕತೆ ಅಂತ ಹೇಳ್ಬೋದು. ಆಧ್ಯಾತ್ಮಿಕತೆ ಅಂದರೆ ಅದು. ನಾನು ನನ್ನ ಸಹೋದರನ ಮುಖವನ್ನು ನೋಡಿ ಪ್ರಾಮಾಣಿಕವಾಗಿ ಮುಗುಳುನಗೆ ಬೀರೋದು. ಈ ಸಮಾಜದಲ್ಲಿ ಎಲ್ಲರೂ ನನ್ನ ಧರ್ಮ ಜಾತಿ ಎಲ್ಲ ಬೇರೆ ಬೇರೆ ಇರ್ಬೋದು, ಇರಲಿ ಅದು. ಈ ಸಮಾಜದಲ್ಲಿರುವ ಎಲ್ಲರೂ ನನ್ನ ಸಹೋದರರು ಮತ್ತು ಸಹೋದರಿಯರು ಅಂತ ನಾನು ತಿಳಿಯೋದು, ಇದಕ್ಕೆ ಹೇಳುವುದು ಆಧ್ಯಾತ್ಮಿಕತೆ ಅಂತ. ಎಲ್ಲಿ ಆಧ್ಯಾತ್ಮಿಕತೆ ಇರುತ್ತದೆಯೋ ಅಲ್ಲಿ ಯಾರೊಂದಿಗೂ ಅವನಿಗೆ ದ್ವೇಷ ಇಲ್ಲವೇ ಇಲ್ಲ, ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇದೆ ಎಂದಾದರೆ ನಿಮಗೆ ಯಾರನ್ನು ದ್ವೇಷಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಎಂದಾದರೆ ಯಾರನ್ನಾದರೂ ದ್ವೇಷಿಸುವುದೇ ನಿಮ್ಮ ಧರ್ಮ ಆಗ್ತದೆ. ಆಧ್ಯಾತ್ಮಿಕತೆ ನಿಮ್ಮಲ್ಲಿ ಇಲ್ಲ ಎಂದಾದರೆ ಬೇರೆಯವರನ್ನು ದ್ವೇಷಿಸುವುದೇ ನಿಮ್ಮ ಧರ್ಮ. ಆದ್ದರಿಂದ
ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ಕೊಟ್ಟ ಈ ಆಧ್ಯಾತ್ಮಿಕತೆಯ ಚಿಂತನೆ, ನಿಮ್ಮ ಮನಸ್ಸು ಯಾವಾಗಲೂ ಬಹಳ ಚೆನ್ನಾಗಿರಬೇಕು, ಮನಸ್ಸು ಒಳ್ಳೆಯದಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಮನಸ್ಸು ಚೆನ್ನಾಗಿದ್ದರೆ ಶಾಂತಿಯೂ ಇರ್ತದೆ, ನೆಮ್ಮದಿಯೂ ಎಲ್ಲೋ ಇರ್ತದೆ. ಅದನ್ನೆಲ್ಲ ನಾವು ಒಬ್ಬ ಇದು ಹೇಳಿ ಮುಗಿಸ್ತೇನೆ ನಾನು. ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಬೇಕಾದಷ್ಟು ಸಂಪತ್ತಿ ಇದೆ, ಆದರೆ ನೆಮ್ಮದಿ ಮಾತ್ರ ಇಲ್ಲ ಅಂತವರು ಸಮಾಜದಲ್ಲಿ ಧಾರಾಳವಾಗಿರ್ತಾರೆ. ಯಾವಾಗ ನೋಡಿದರೂ ನೆಮ್ಮದಿ ಇಲ್ಲ. ಒಂದು ದಿವಸ ಸೂಟ್ ಕೇಸಿನಲ್ಲಿ ತನ್ನ ಇಡೀ ಎಲ್ಲ ಸಂಪತ್ತನ್ನು ತುಂಬಿಸಿಕೊಂಡು ಒಬ್ಬ ಗುರುಗಳ ಬಳಿಗೆ ಹೋಗ್ತಾರೆ. ಗುರುಗಳ ಕೈಯಲ್ಲಿ ಸೂಟ್ ಕೇಸ್ ಕೊಟ್ಟು ಹೇಳಿದರು, ಗುರುಗಳೇ ನನ್ನ ಕೈಯಲ್ಲಿ ಧಾರಾಳ ಸಂಪತ್ತಿದೆ, ಇದರಲ್ಲಿ ಬೇಕಾದಷ್ಟು ನಾನು ಈ ಸೂಟ್ ಕೇಸಿನಲ್ಲಿ ತುಂಬಿಸಿದ್ದೇನೆ, ಆದರೆ ನನಗೆ ನೆಮ್ಮದಿ ಇಲ್ಲ, ನೀವೇನಾದರೂ ದಾರಿ ತೋರಿಸಿಕೊಡ್ಬೇಕು ಅಂತ ಹೇಳಿದ. ಅವ ಈ ದುಡ್ಡಿನ ಸೂಟ್ ಕೇಸ್ ಈ ಗುರುಗಳ ಕೈಯಲ್ಲಿ ಕೊಟ್ಟಾಗ ಗುರುಗಳು ಆ ಸೂಟ್ ಕೇಸ್ ಹಿಡಿದುಕೊಂಡು ಒಂದೇ ಓಟ ಓಡಿಬಿಟ್ರು ಅವರು. ಇವ ಭಯಂಕರ ಟೆನ್ಷನ್, ಇವ ನಿರೀಕ್ಷೆ ಮಾಡಿಯೇ ಇರಲಿಲ್ಲ ಈ ಮನುಷ್ಯ. ಇವನಿಗೆ ಟೆನ್ಷನ್ ಆಯಿತು ಆ ಗುರುಗಳ ಹಿಂದಿನಿಂದ ಓಡಿದಾದರೆ, ಗುರು ಬಹಳ ವೇಗವಾಗಿ ಓಡಿ ಹೋದ್ರು. ಈ ಮನುಷ್ಯ ಅಸಹಾಯಕ, ಆ ನೆಮ್ಮದಿಯನ್ನು ಕಳ್ಕೊಂಡ, ಸಮಾಧಾನ ಇಲ್ಲ, ಭಯಂಕರ ದುಃಖದಲ್ಲಿ ಬೇಜಾರಿನಲ್ಲಿ ಒಂದು ಕಡೆ ಕುಳಿತಿದ್ದಾನೆ. ದಾರಿ ಹೋಗುವವರು ಕೇಳಿದ್ರು, ಅಲ್ಲ ಏನು ಇಷ್ಟು ಚಿಂತಾಕ್ರಾಂತಿ ಚಿಂತಾಜನಕರಾಗಿ ಕೂತ್ಕೊಂಡಿದ್ದೀರಿ? ಅದಕ್ಕೆ ಅವ ಹೇಳಿದ, ನಾನು ನೆಮ್ಮದಿಯನ್ನು ಹುಡುಕಿಕೊಂಡು ಗುರುಗಳ ಹತ್ತಿರ ಬಂದದ್ದು, ಗುರುಗಳು ಇದ್ದ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ರು ಅಂತ. ಅವರು ಇದ್ದ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ರು, ಅವರು ಸೂಟ್ ಕೇಸ್ ಹಿಡಿದುಕೊಂಡು ಓಡಿ ಹೋಗಿದ್ದಾರೆ. ಹಾಗೆ ಬಹಳ ಚಿಂತೆಯಿಂದ ಕೂತ್ಕೊಂಡಿರುವಾಗ ಆ ಗುರುಗಳು ಅದೇ ಸೂಟ್ ಕೇಸಿನೊಂದಿಗೆ ಅಲ್ಲಿಗೆ ಬರ್ತಾರೆ. ಬಂದವನ ಕೈಯಲ್ಲಿ ಕೊಟ್ಟರು. ಅವ ಬೇಗ ತೆಗೆದು ಎಲ್ಲ ನೋಡಿದಾಗ ಅದರಲ್ಲಿ ಏನೆಲ್ಲ ಇತ್ತು ಅದೆಲ್ಲೋ ಹಾಗೆ ಇದೆ, 5 ಪೈಸೆ ಕೂಡ ಆ ಗುರು ತೆಗಿಲಿಲ್ಲ. ಗುರುಗಳು ಕೇಳಿದ್ರು, ಸಮಾಧಾನ ಆಯ್ತಾ ಅಂತ ಕೇಳಿದ್ರು. ಅವ ಹೇಳಿದ, ಹೌದು. ಆಗ ಇಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ಅದು ಯಾವುದು? ಅದು ಸಮಾಧಾನ. ಈಗ ಇದೆ ಅಂತ ಹೇಳ್ತಾ ಇರುವುದು ಸಮಾಧಾನ. ಅಂದರೆ ನಾವೆಲ್ಲ ನೋಡಿ, ನಾವು ನಿಜವಾಗಿ ನಮ್ಮ ಮನಸ್ಸು ಒಳ್ಳೆಯದಿದ್ದರೆ, ನಮ್ಮೆಲ್ಲರ ಮನಸ್ಸು ಸ್ವಚ್ಛವಾಗಿದ್ದರೆ, ನಾವೆಲ್ಲೆಲ್ಲಿಗೋ ಶಾಂತಿ ಸಮಾಧಾನ ಹುಡುಕಿಕೊಂಡು ಹೋಗಬೇಕಾದ ಯಾವ ಅಗತ್ಯವೂ ಇರುವುದಿಲ್ಲ. ಅದರಿಂದಲೇ ಪ್ರವಾದಿ ಮೊಹಮ್ಮದರು ಎಲ್ಲ ಸಂದರ್ಭದಲ್ಲೂ ಹೇಳಿದರು, ದೇವ ನಿಮ್ಮ ರೂಪವನ್ನು ನೋಡುವುದಿಲ್ಲ, ಅವ ನಿಮ್ಮ ಬಾಹ್ಯ ರೂಪವನ್ನು ಅವ ಖಂಡಿತ ನೋಡುವುದಿಲ್ಲ, ಅವ ನಿಮ್ಮ ಮನಸ್ಸನ್ನು ನೋಡುತ್ತಾನೆ, ನಿಮ್ಮ ಮನಸ್ಸು ಚೆನ್ನಾಗಿರಬೇಕು. ಕೊರೋನಾದ ಸಂದರ್ಭದಲ್ಲಿ ಕೂಡ ಎಲ್ಲ ಡಾಕ್ಟರ್ಸ್ಗಳು ಏನು ಹೇಳಿದರು ನಿಮಗೆ, ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇರ್ತದೆ ಅಂತ. ಎಲ್ಲ ರೋಗಗಳನ್ನು ನಿಮಗೆ ಪ್ರತಿರೋಧಿಸಬಹುದು ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ. ನಿಮ್ಮ ಮನಸ್ಸು ಕೆಟ್ಟು ಹೋದರೆ ಮನಸ್ಸಿನಲ್ಲಿ ಅಷ್ಟು ಅಸಹನೆ, ದ್ವೇಷ, ಹಗೆತನ, ಯಾವುದ್ಯಾವುದೋ ಮಾಲಿನ್ಯಗಳು, ಇದನ್ನೆಲ್ಲ ಹೊತ್ತುಕೊಂಡು ನೀವು ನಡೆಯುವುದಾದರೆ ನಿಮ್ಮ ಇಮ್ಯುನಿಟಿ ದುರ್ಬಲ ಆಗುತ್ತದೆ, ರೋಗ ನಿರೋಧಕ ಶಕ್ತಿ ದುರ್ಬಲ ಆಗುತ್ತದೆ, ರೋಗ ಪೀಡಿತರಾಗ್ತೀರಾ ನೀವು. ಆದ್ದರಿಂದ ಮನಸ್ಸು ಸ್ವಚ್ಛವಾದರೆ, ಮನಸ್ಸು ಶುದ್ಧವಾಗಿದ್ದರೆ ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಅಂತ ಡಾಕ್ಟರ್ಸ್ಗಳು ಹೇಳ್ತಾ ಇರೋದು. ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಪ್ರವಾದಿಯವರು ಎಲ್ಲ ಸಂದರ್ಭದಲ್ಲೂ ಹೇಳಿದ್ದು ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಅಂತ. ನಾನು ಮುಗಿಸ್ತಾ ಇದ್ದೇನೆ. ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ದೇವನನ್ನು ಪರಿಚಯಿಸಿದ್ದು ಕರುಣಾಮಯಿ ಅಂತ. ದೇವ ಕರುಣಾಮಯಿ, ದೇವ ಕರುಣಾಳು. ನಾನು ಹೇಳ್ತಾ ಇದ್ದೇನೆ, ಕರುಣಾಮಯಿಯಾದ ದೇವನ ಮೇಲೆ ನೀವು ನಂಬಿಕೆ ಇಡುತ್ತೀರಿ ಎಂದಾದರೆ, ಮನಸ್ಸಿನಲ್ಲಿ ಹಗೆತನ, ವಿದ್ವೇಷ, ವೈರತ್ವ ತುಂಬಿಕೊಂಡು ಅದನ್ನು ಹೊತ್ತುಕೊಂಡು ನೀವು ನಡೆಯುವುದಾದರೆ ದೇವನ ಹೆಸರು ಹೇಳುವ ಅರ್ಹತೆ ನಿಮಗಿದೆಯೇ? ಇಲ್ಲ ಸಹೋದರರೇ, ಖಂಡಿತ ಇಲ್ಲ. ಹಗೆತನ ವಿದ್ವೇಷವನ್ನೇ ಹೊತ್ತುಕೊಂಡು ನೀವು ಬದುಕುವುದಾದರೆ, ನಾನು ಯಾವುದಾದರೂ ಒಂದು ಧರ್ಮದ ಅನುಯಾಯಿ ಎಂದು ಹೇಳಿಕೊಳ್ಳುವ ಅರ್ಹತೆ ನಿಮಗೆ ಇದೆಯೇ? ನನಗೆ ಮತ್ತು ನಿಮಗೆ ಖಂಡಿತ ಇಲ್ಲ. ಮನಸ್ಸಿನಲ್ಲಿ ಇಷ್ಟು ಹಗೆತನ, ಇಷ್ಟು ವಿದ್ವೇಷ, ಇಷ್ಟು ಮೋಸ, ಇಷ್ಟು ವಂಚನೆ. ಮೇಲೆ ನೋಡಿದರೆ ನಾವೆಲ್ಲ ಬಹಳ ಒಳ್ಳೆಯವರು, ಮುಖವಾಡ ಯಾವುದು ಬೇಕಾದರೂ ಹಾಕ್ಬೋದು, ಆದರೆ ಹಗೆತನ ವಿದ್ವೇಷ ಹೊತ್ತುಕೊಂಡು ನೀವು ಬದುಕುವುದಾದರೆ, ನಾನು ಯಾವುದೇ ಒಂದು ಧರ್ಮದ ಅನುಯಾಯಿ ಎಂದು ಹೇಳಿಕೊಳ್ಳುವ ಅರ್ಹತೆ ನಿಮಗೆ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಎಲ್ಲ ಧರ್ಮಗಳು ಕರುಣಾಳುವಾದ ದೇವನನ್ನು ಪರಿಚಯಿಸಿಕೊಟ್ಟಿದೆ, ಕರುಣಾಮಯಿಯಾದ ದೇವನನ್ನು ಜಗತ್ತಿಗೆ ಎಲ್ಲ ಧರ್ಮಗಳು ಪರಿಚಯಿಸಿಕೊಟ್ಟಿರುವುದು. ಆದ್ದರಿಂದ ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಅವರ ಸಂದೇಶವನ್ನು ಸ್ಮರಿಸುವ ಈ ಸಂದರ್ಭದಲ್ಲಿ ಅವರು ಕಲಿಸಿಕೊಟ್ಟ ದೇವನ ಏಕತೆ, ನಿಮಗೆಲ್ಲ ಒಬ್ಬ ದೇವ ಖಂಡಿತ ಇದ್ದಾನೆ, ಆ ದೇವನ ಏಕತೆಯ ಅನಿವಾರ್ಯವಾದ ಬೇಡಿಕೆ ಮಾನವ ಕುಲದ ಏಕತೆ. ನೀವೆಲ್ಲರೂ ಒಂದೇ, ನೀವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು. ವಿವೇಕಾನಂದರು ಹೇಳಿದ್ರಲ್ಲ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಎಲ್ಲ ಗೆರೆಗಳನ್ನು ಮೀರಿ, ಎಲ್ಲ ಗಡಿಗಳನ್ನು ಮೀರಿ
ನಾವೆಲ್ಲ ಸಹೋದರರು ಮತ್ತು ಸಹೋದರಿಯರು. ಅದರ ಜೊತೆಗೆ ಪ್ರವಾದಿಯವರು ಕಲಿಸಿಕೊಟ್ಟ ಪಾಠ, ನಿಮ್ಮ ಬದುಕು ದೊಡ್ಡ ಜವಾಬ್ದಾರಿ ಅಂತ ಹೇಳಿದರು. ಬದುಕಂದರೆ ಆಟ ಅಲ್ಲ, ಬದುಕಂದರೆ ಎಂಟರ್ಟೈನ್ಮೆಂಟ್ ಅಲ್ಲ, ಬದುಕಂದರೆ ಟೈಮ್ ಪಾಸ್ ಅಲ್ಲ, ಬದುಕು ಬಹಳ ದೊಡ್ಡ ಜವಾಬ್ದಾರಿ. ಒಂದೇ ಬದುಕು ನಿಮಗೆ ಸಿಗುವುದು, ಬದುಕು ಬಹಳ ದೊಡ್ಡ ಹೊಣೆಗಾರಿಕೆ, ಬದುಕು ಪರೀಕ್ಷೆ ಅಂತ ಹೇಳಿದರು ಪ್ರವಾದಿಯವರು. ನೀವು ಬದುಕಿನಲ್ಲಿ ಮಾಡುವ ಎಲ್ಲ ಕರ್ಮಗಳಿಗೂ ದೇವನ ಬಳಿ ಖಂಡಿತವಾಗಿಯೂ ರಿಸಲ್ಟ್ ನೀವು ಪಡೆಯಲೇಬೇಕಾಗುತ್ತದೆ. ಈ ಅಕೌಂಟಬಿಲಿಟಿ, ಉತ್ತರದಾಯಿತ್ವದ ಪ್ರಜ್ಞೆಯೊಂದಿಗೆ ಮನುಷ್ಯ ಬದುಕಬೇಕು ಎಂಬ ಅತ್ಯಂತ ಆಧುನಿಕವಾದ, ಅತ್ಯಂತ ವೈಚಾರಿಕವಾದ ಮಾರ್ಗದರ್ಶನಗಳನ್ನು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟರು. ಸಹೋದರ ಸಹೋದರಿಯರೇ, ಮಹಾನ್ ಪುರುಷರುಗಳನ್ನು ನಾವೆಲ್ಲ ಸ್ಟಡಿ ಮಾಡಬೇಕು, ಹಿಂದೆ ತಿರುಗಿ ನೋಡಬೇಕು. ಹಿಂದೆ ಹೋದರೆ ಏನಾಗ್ತದೆ, ಹಿಂದೆ ನೋಡಿದರೆ ಮುಂದೆ ಹೋಗಲಿಕ್ಕೆ ಬಹಳ ಸುಲಭ ಅಲ್ವಾ? ನೀವು ಇಲ್ಲಿ ನಿಂತುಕೊಂಡು ಹೀಗೆ ಹಾರಿದ್ರೆ ಇಲ್ಲಿಗೆ ಮಾತ್ರ ಹಾರಲಿಕ್ಕೆ ಸಾಧ್ಯ. ನೀವು ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಹೋಗಿ ಮುಂದೆ ಹಾರಿ ನೋಡಿ, ತುಂಬ ದೂರಕ್ಕೆ ಹಾರಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಎರಡು ಸ್ಟೆಪ್ ಹಿಂದೆ ಹೋಗಿ ಮುಂದೆ ಬಂದು ನೀವು ಹಾರಿ ನೋಡಿ, ನೀವು ಜಂಪ್ ಮಾಡಿ, ನಿಮಗೆ ಹೆಚ್ಚು ದೂರಕ್ಕೆ ಜಂಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಹಿಂದೆ ನೋಡಿದರೆ ಮುಂದೆ, ಕಾರ್ನಲ್ಲಿ ಮಿರರ್ ಯಾಕೆ ಇರೋದು, ನಮ್ಮ ಡ್ರೈವಿಂಗ್ ಸೀಟಿನ ಹತ್ತಿರ ಗ್ಲಾಸ್ ಇದೆಯಲ್ಲ, ಯಾಕೆ ಇರೋದು, ನಮ್ಮ ಸೌಂದರ್ಯ ನೋಡಲಿಕ್ಕೆ ಅಲ್ಲ. ನಮ್ಮೆಲ್ಲರ ಕಾರ್ನಲ್ಲಿ ಡ್ರೈವಿಂಗ್ ಮಾಡುವಾಗ ಸಣ್ಣ ಇದು ಮಿರರ್ ಇದೆ, ಯಾಕೆ ಇರೋದು, ಅದು ಸೌಂದರ್ಯ ನೋಡಲಿಕ್ಕೆ ಅಲ್ಲ, ತಲೆಗೂದಲು ಬಾಚಿದ್ದೇನೆ ಇಲ್ಲ ಅಂತ ನೋಡ್ಲಿಕ್ಕೆ ಇರುವುದಲ್ಲ, ಬ್ಯಾಕ್ ನೋಡ್ಲಿಕ್ಕೆ ಇರುವುದು. ಬ್ಯಾಕ್ ನೋಡಬೇಕು, ಹಿಂದೆ ನೋಡಿದ್ರೆ ಮಾತ್ರ ಮುಂದೆ ಸರಾಗವಾಗಿ ಮುಂದೆ ಹೋಗಲಿಕ್ಕೆ ನಿಮಗೆ ಸಾಧ್ಯ ಅಂತ. ಹಿಂದೆ ನೋಡಿದ್ರೆ ಮಾತ್ರ ಮುಂದೆ ಸರಾಗವಾಗಿ ಹೋಗಲಿಕ್ಕೆ ನಿಮಗೆ ಸಾಧ್ಯ ಅಂದರೆ ಯಾವಾಗಲೂ ಹಿಂದೆ ನೋಡಬೇಕು, ಇತಿಹಾಸ ನೋಡಬೇಕು, ದಾರ್ಶನಿಕರನ್ನು ಕಲಿಬೇಕು, ಮಹಾಪುರುಷರುಗಳನ್ನು ನೀವು ಕಲಿಬೇಕು. ಹಾಗೆ ಇತಿಹಾಸವನ್ನು ಸ್ಟಡಿ ಮಾಡುವಾಗ, ದಾರ್ಶನಿಕರನ್ನು ಕಲಿಯುವಾಗ ಬದುಕಿನ ಮುಂದಿನ ದಾರಿ ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತದೆ. ದೇವನು ಆ ಮನಸ್ಸನ್ನು, ಆ ಸಂಸ್ಕಾರವನ್ನು, ಆ ಆತ್ಮವಿಶ್ವಾಸವನ್ನು, ಆ ಭರವಸೆಯನ್ನು ನಮಗೆಲ್ಲ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯುತ್ತಮ ಮಾದರಿ. ಈ ಕಾರ್ಯಕ್ರಮದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಚನ ಸಂದೇಶದ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ಜನರ್ ಮೊಹಮ್ಮದ್ ಕುಂಜಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಕೊನೆಯ ಹಂತವನ್ನು ತಲುಪಿದೆ. ಧನ್ಯವಾದ ಸಮರ್ಪಣೆಯ ನಂತರ ಲಘು ಉಪಹಾರವನ್ನು ಸ್ವೀಕರಿಸಿ ಎಲ್ಲರೂ ಇಲ್ಲಿಂದ ವಿರಮಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಲು ಅನುಗ್ರಹಿಸಿದಂತಹ ಸರ್ವಶಕ್ತನಾದ ಸೃಷ್ಟಿಕರ್ತನಿಗೆ ಅನನ್ಯ ಸರ್ವಸ್ತುತಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಷಣವನ್ನು ಮಾಡಿದಂತಹ ಶ್ರೀ ರವೀಂದ್ರ ಇ ಹರೇಕಳ, ಶ್ರೀ ಫ್ರಾಂಕ್ಲಿನ್ ಫ್ರಾನ್ಸಿಸ್ ಕುಟಿನ್ನ, ಶ್ರೀ ವಿದ್ಯಾಧರ್ ಶೆಟ್ಟಿ, ಶ್ರೀಮಾನ್ ಅರುಣ್ ಮಂತೇರು, ಶ್ರೀ ಮೊಹಮ್ಮದ್ ಜನರ್ ಮೊಹಮ್ಮದ್ ಕುನ್ನಿ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಉಪಸ್ಥಿತರಿರುವಂತಹ ಜನ ಬಿ ಎಚ್ ಮೊಹಮ್ಮದ್ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂದೇಶವನ್ನು ಆಲಿಸಿದಂತಹ ವೇದಿಕೆಯ ಮುಂಭಾಗ, ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿ ಎಲ್ಲ ರೀತಿಯಿಂದಲೂ ಸಹಕರಿಸಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಂಗಣ ಕೊಲ್ಯ, ಇದರ ಅಧ್ಯಕ್ಷರು ಆದ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಪ್ರಸಾರಕ್ಕೆ ಸಹಕರಿಸುತ್ತಿರುವಂತಹ ಹೊಸಕರು ಚಾನೆಲ್, ಅದೇ ರೀತಿ ಎಲ್ಲ ಮಾಧ್ಯಮ ವೃಂದದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಹೊಸಕರುಲ್ ಬಲಗ ಉಳ್ಳಾಳ, ಸದ್ಭಾವನಾ ವೇದಿಕೆ ಉಳ್ಳಾಳ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್ ಇದರ ಅಧ್ಯಕ್ಷರು, ಅದೇ ರೀತಿ ಸದಸ್ಯರು ಹಾಗೂ ಕಾರ್ಯಕರ್ತರುಗಳಿಗೆ ತುಂಬ ಹೃದಯದ ಧನ್ಯವಾದವನ್ನು, ಅದೇ ರೀತಿ ಜಮಾತ್ ಇಸ್ಲಾಮಿಯಿಂದ ಉಳ್ಳಾಳ ಇದರ ಸದಸ್ಯರು ಮತ್ತು ಕಾರ್ಯಕರ್ತರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಸರ್ವ
ರೀತಿಯಿಂದಲೂ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಸಹೃದಯ ಬಾಂಧವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸುತ್ತೇನೆ. ಸರ್ವಸ್ಥಿತಿಯು ಸರ್ವಲೋಕಗಳ ಒಡೆಯನಿಗೆ.